ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್, ಸ್ಮೋಕಿಂಗ್ ಕಿಲ್ಸ್. ಧೂಮಪಾನ ಸೇವನೆಯಿಂದ ಕ್ಯಾನ್ಸರ್ ಸಂಭವಿಸುತ್ತದೆ ಮತ್ತು ಜೀವವನ್ನೇ ಕೊಲ್ಲುತ್ತದೆ. ಲಿಕರ್ ಡ್ರಿಂಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್. ಮದ್ಯಪಾನ ಮಾಡುವುದು ಆರೋಗ್ಯಕ್ಕೆ ಹಾನಿಕರ. ಉಪಗ್ರಹಗಳು, ಅದರ ಅನುಕೂಲಗಳು, ಒಳ್ಳೆ ಕಾಲ ಕೆಟ್ಟ ಕಾಲ, ಆಸ್ತಿ ಅಂತಸ್ತು, ಇಂಥವೆಲ್ಲ ನಮ್ಮ ಲೈಫನ್ನೇ ಕಂಟ್ರೋಲ್ ಮಾಡುತ್ತೆ ಅಂತ ಅನ್ಕೊಂಡಿರ್ತೀವಿ. ನಾವು ಬದುಕೋ ರೀತಿ ಸರಿ ಇಲ್ಲದೆ ಹೋದರೆ ನಾವು ಗಮನನೇ ಕೊಡದೇ ಇರುವಂತಹ ಚಿಕ್ಕ ಚಿಕ್ಕ ವಸ್ತುಗಳು ಕೂಡ ನಮ್ಮ ಬದುಕನ್ನೇ ತಲೆ ಕೆಳಗಾಗಿ ಮಾಡಿಬಿಡುತ್ತೆ. ಯಾಕೆ ಅರ್ಥ ಆಗ್ಲಿಲ್ವಾ? ಭೂಮಿಗೆ ಬನ್ನಿ ಫ್ರೆಂಡ್ಸ್. ಜೇಬಲ್ಲಿರ್ಬೇಕಾದ ನೋಟು, ಮರದಲ್ಲಿರ್ಬೇಕಾದ ಮಾವಿನಕಾಯಿ, ಗೋಡಲ್ಲಿರ್ಬೇಕಾದ ಮೊಳೆ, ಈ ಮೂರು ಜನರು ಬಾಳನೆ ಬೆಂಡೆತ್ತಿ ಬ್ರೇಕ್ ಹಾಕ್ಬಿಟ್ಟಿದೆ. ಇಲ್ಲಿ ಕಾಮನ್ ಪಾಯಿಂಟ್ ಏನು ಅಂದ್ರೆ, ಈ ಮೂರು ಜನರು ಬಾಳಲ್ಲೂ ಆಟ ಆಡಿರೋದು ಒಬ್ಬ ಪೊಲೀಸು. ಬನ್ನಿ, ಅದೇನು ಎತ್ತ ಅಂತ ನೋಡೋಣ. Permission. कौन सा परमिशन? सेंट्रल होम मिनिस्टर्स परमिशन लेटर दीजिए. ಇವಾಗ ನಾವು ಇಂಟರ್ವ್ಯೂ ಮಾಡೋಕೆ ಹೊರಟಿರೋ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ. ಒಂದ್ ಸಮಯದಲ್ಲಿ ಇಂಡಿಯಾನೇ ಗಡಗಡ ನಡಗಿಸಿದಂತಹ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. 10ನೇ ವಯಸ್ಸಿನಲ್ಲೇ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಗಳ ಪರಿಚಯ, 25ನೇ ವಯಸ್ಸಿನಲ್ಲೇ ಮುಂಬೈ ಮಾಫಿಯಾದಲ್ಲಿ ತನ್ನದೇ ಆದ ಸ್ಥಾನ ಪಡ್ಕೊಂಡಿದ್ರು. 15 ವರ್ಷದ ಹಿಂದೆ ನಡೆದ ಮುಂಬೈ ಬಾಂಬ್ ಬ್ಲಾಸ್ಟ್ ನಲ್ಲಿ ಇವರ ಕೈವಾಡನೂ ಇದೆ. ಅನಂತರ ಅನೂಹ್ಯ ರೀತಿಯಲ್ಲಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿರೋ ದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಸಲೀಂ ಭಟ್ಕರ್. ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಣ. ನಾನು ನಿಮಗೆ ನಿಜ ಹೇಳಬೇಕು ಅಂದ್ರೆ ನನಗೆ ಬೇಕಾದಷ್ಟು ದುಡ್ಡು ಕೊಡ್ತೀರಾ? ಒನ್ ಮಿನಿಟ್ ಸರ್, ದೇರ್ಸ್ ಎ ಟ್ವಿಸ್ಟ್ ಇನ್ ದ ಪ್ರೋಗ್ರಾಮ್. ಸಲೀಂ ಭಟ್ಕಲ್ ಈಸ್ ಆಸ್ಕಿಂಗ್ ಫಾರ್ ಮನಿ. ತುಂಬಾ ಕಷ್ಟಪಟ್ಟು ಪರ್ಮಿಷನ್ ತಂದಿದ್ದೀವಿ. ಟೆಲಿಕಾಸ್ಟ್ ಟೈಮ್ ಕೂಡ ಫಿಕ್ಸ್ ಆಗಿದೆ. ಇಟ್ಸ್ ರಿಯಲಿ ವೆರಿ ಇಂಪಾರ್ಟೆಂಟ್ ಟು ಅಸ್. ಫಿನಿಶ್ ದ ಡೀಲ್ ಆ ಟೆಲಿಕಾಸ್ಟ್. ಯೆಸ್ ಸರ್. ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು? 5 lakhs? 50 lakhs? 5 crores? 50 rupees. 50 rupees. 50 rupees. 50 rupees. One minute. 50 idya? Illa madam. Ah, madam. Ha. ಒಂದ್ ಟೈಮಲ್ಲಿ ದುಬಾಯಿಂದ ಮುಂಬೈನ ಒಂದೇ ಫೋನ್ ಕಾಲ್ ಅಲ್ಲಿ ಆಳ್ತಿದ್ದವನು. ಇವತ್ತು ಈ ಜೈಲಲ್ಲಿ ನಾನು ಸುಮ್ನೆ ಏನೋ ಕಿಸಿಯೋಕಾಗದೆ ಕೂತಿದ್ದೀನಿ ಅಂದ್ರೆ ಈ 50 ರೂಪಾಯಿಂದ. ಮುಂಬೈ ಬಾಂಬ್ ಬ್ಲಾಸ್ಟ್ ಕೇಸ್ನ ಆರೋಪಿ 3
ವರ್ಷಗಳಿಂದ ಪರಾರಿಯಾಗಿದ್ದ ಅಂತಾರಾಷ್ಟ್ರೀಯ ಟೆರರಿಸ್ಟ್ ಸಲೀಂ ಭಟ್ಕಳ್ ಭಾರತಕ್ಕೆ ಬಂದಿದ್ದಾನೆಂದು ಮಾಹಿತಿ ಸಿಕ್ಕಿದೆ. ಆತನನ್ನು ಬಂಧಿಸಲು ಮುಂಬೈ ಪೊಲೀಸರು ತೀವ್ರ ಹುಡುಕಾಟ ಶುರು ಮಾಡಿದ್ದಾರೆ. ಸಲಾಂ ಭಾಯ್. ಸಲಾಂ. ಸಲಾಂ ಸಲಾಂ. ಮಸ್ತಾನ್ ಮ್ಯಾನಿಪ್ಲೇಟ್ ಮಸ್ತಾನ್, ಮುಂಬೈಯಿಂದ ನೀವು ಬರ್ತಿದ್ದೀರಾ ಅಂತ ಫೋನ್ ಬಂದಿತ್ತು. ಈ ಊರಲ್ಲಿ ಏನೇ ಕೆಲಸ ಆಗ್ಬೇಕಾದ್ರೂ ನಾನು ಮಾಡ್ಕೊಡ್ತೀನಿ. ಆಯೇ ಬೈ, ಬನ್ನಿ ನೋಡಿ ಬಾಯ್. ತೋಡ ಆರಾಮ್ ಕಿಜೆ ಬಾಯ್, ಊಟಕ್ಕೆ ಎಲ್ಲಾಗೆ ವ್ಯವಸ್ಥೆ ಮಾಡ್ತೀನಿ ನಿಮಗೆ. We issued red alert against Salim Bhatkar at all the airports including Delhi, Mumbai, Chennai, Hyderabad and Bangalore. His passport has also been seized. He will not be able to get out of the country. All his exit points have been seized. Nanugu Nandeepthigo hosa passports beko. Immediate arrange madu. TK. Assalam alaikum Vasu bhai. Walaikum assalam. Walaikum assalam. Iga agle address mele 20 passport tagondidya. Ivaga bandira hosa officer tumba strict artha madko. Ee address badlaisi hosa address tagomba. Abba. ನಾ ಹೇಳಿದ ಮನೆ ಇದೆ. ನಮ್ ಕಂಡೀಷನ್ ಯಜಮಾನ್ರಿಗೆ ಹೇಳಿದ್ಯಾ? ಪ್ರತಿ ಸಾರಿ ಬದಲಾಗಿದೆ ಶೇರ್ ಮಾರ್ಕೆಟ್. 5,000 ರೆಂಟ್, 6 ತಿಂಗಳ ಅಡ್ವಾನ್ಸ್. ಮತ್ತೆ ಈ ತಿಂಗಳಿಂದ 50 ರೂಪಾಯಿ ಕರೆಂಟ್ ಬಿಲ್ ಎಕ್ಸ್ಟ್ರಾ ಆಡ್ ಆಗುತ್ತೆ. ಅಲ್ಲ 50 ರೂಪಾಯಿ ಯಾಕೆ? ಪಾರ್ಟಿ ಜೊತೆ ಬಂದು ಪ್ರತಿ ಸಾರಿ ಏನೋ ಒಂದ್ ಫಿಟ್ಟಿಂಗ್ ಇಟ್ಬಿಡ್ತೀಯ. ಇಷ್ಟ ಇದ್ರೆ ಇರ ಕೇಳ, ಇಲ್ಲಾಂದ್ರೆ ಹೋಗ ಕೇಳೋ. ನನ್ನ ತಪ್ಪು ತಿಳ್ಕೊಳ್ತಾರ ಕಣಿಯ? ಬ್ರೋಕರ್ ಕೆಲಸ ಮಾಡೋ ನಿನ್ನ ತಪ್ಪು ತಿಳ್ಕೊತಾರಾ? ಬ್ರೋಕರ್ ಹೋಗಲೇ. ಇವನ್ ಮನೆ ಕೊಡೋದೇನ್ ಬುದ್ಧಿ? ಈ ಮನೆ ವೇಸ್ಟ್. ಆ ಎದುರುಗಡೆ ಮನೆ ಇದೆಯಲ್ಲ, ಅದು ವಾಸ್ತು ನಂಬರ್ ಒನ್, ನಾನ್ ಕೊಡ್ಸ್ತೇನೆ ಬನ್ನಿ ಬುದ್ಧಿ. 50 ರೂಪಾಯಿ ಕೇಳಿ ಕ್ಯಾ ಜಗಳ ರೇ? ಚಲ್ ತಗೊಳ್ಳಿ ಬಿಗಿತ್ ಕೈ, ನಾಳೆ ಹಾಲು ಕುಸ್ಕೊಳ್ಳಿ. ಸರಿ, 8-2-167. ಹಾ, ಈ ಅಡ್ರೆಸ್ ಕರೆಕ್ಟ್ ಆಗಿದೆ. ಸಲೀಂ ಭಟ್ಕಳ್ಗೋಸ್ಕರ ನೀವು 4 ದಿನದಿಂದ ಹುಡುಕ್ತಾ ಇದ್ದೀರಾ. ಆತ ಇನ್ನು ಇಂಡಿಯಾದಲ್ಲೇ ಇದ್ದಾನೆ ಅಂತ ಅನ್ಕೋತಾ ಇದ್ದೀರಾ? ಅವ್ನ ದೇಶ ಬಿಟ್ಟು ಹೋಗೋ ಚಾನ್ಸೇ ಇಲ್ಲ ಅನ್ಕೊಳ್ಳಿ. ಈ ಸಲ ಸಲೀಂ ಭಟ್ಕಳ್ ಪೊಲೀಸರಿಂದ ತಪ್ಪಿಸ್ಕೊಳಕಾಗಲ್ಲ. ಎಂಥ ಒಬ್ಬ ಕ್ರಿಮಿನಲ್ ಆದರೂ ಎಲ್ಲಾದರೂ ಒಂದು ಚಿಕ್ಕ ತಪ್ಪು ಮಾಡ್ತಾನೆ. ಆ ತಪ್ಪನ್ನ ನಿಮ್ಮೆಲ್ಲರ ಮುಂದೆ ತರಕ್ಕೆ ಎಲ್ಲೋ ಒಂದು ಜಾಗದಲ್ಲಿ ಒಬ್ಬ ಸಿನ್ಸಿಯರ್ ಪೊಲೀಸ್ ಇದ್ದೇ ಇರ್ತಾನೆ. ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಓವರ್ ಸ್ಪೀಡ್ ಆಗಿ ಹೋಗ್ತಾ ಇದೀಯಾ? ನನ್ನ ಪಂಚಲ್ ಹಾರೋಗ್ತಾ ಇದೆ. ಸ್ಲೋ ಸ್ಲೋ, ಫಾಸ್ಟ್ ಆಗಿ ಮುಂದೆ ಹೋಗಮ್ಮ. ಲೇಯ್, ನನ್ನ ಮಾತು ಕೇಳೋ ಪ್ಲೀಸ್ ಕಣೆ, ಸುಮ್ಮನೆ ಇದೆಯಲ್ಲೇ, ಪ್ಲೀಸ್ ಸುಪುತ್ರಂಗೆ ಹೇಳೆ. ಯಾವ್ದಾದ್ರು ಹಬ್ಬ ಬಂದ್ರೆ ಸಾಕು, ಇವನಿಗೂ ನಂಗೆ ಒಂದೇ ತರ ಡ್ರೆಸ್ ಹಾಕಿಸಿ ಕೈಯಲ್ಲಿ ಡಬ್ಬ ಕೊಟ್ಟು ದೇವಸ್ಥಾನ ಕರ್ಕೊಂಡ್ಬರೋದು. ದೇವಸ್ಥಾನದಲ್ಲಿ ಹಾಗೆ ಮಾತಾಡಬಾರ್ದು, ದೇವರು ಕಣ್ ಕಿತ್ಕೋತಾರೆ. ಅದನ್ ಮೊದಲು ಕೆಳಗಿಡಿ, ತಪ್ಪಾಯ್ತು ಅಂತ ಕೇಳ್ಕೊಳ್ಳಿ. ದ್ರಾಕ್ಷಿ ಗೋಡೆ ತುಂಬಾ ಇದೆ, ಕೈ ಅಡಿಗೆನೆ ಅಮೃತ ಕಣಮ್ಮ. ನಿಂದೇನೋ ಮತ್ತೆ? ಅಲ್ಲ ಡ್ಯಾಡಿ, ನಿನ್ 4 ಗಂಟೆಗೆ ಎದ್ದು ಪುಳಿಯೋಗರೆ ಮಾಡಿದ್ದು ನೀನಾದ್ರೆ ಕ್ರೆಡಿಟ್ ಎಲ್ಲ ಅಮ್ಮಂಗೆ ಕೊಡ್ತಿದ್ದಾರೆ. ಜೋರಾಗಿ ಹೇಳ್ಬೇಡವೋ, ಕೇಳಿಸ್ಕೊಂಡ್ರೆ ಹರ್ಟ್ ಆಗ್ಬಿಡ್ತಾಳೋ. ಪಬ್ಲಿಕ್ ಅಲ್ಲಿ ನಿನ್ ವ್ಯಾಲ್ಯೂ ಇಳಿಸಿದ್ರೆ ನಂಗೂ ಹರ್ಟ್ ಆಗುತ್ತೆ ಡ್ಯಾಡಿ. ಡ್ಯಾಡಿ ಹರ್ಟ್ ಆದ್ರು ಅದಕ್ಕೆ ಬನ್ನಿ. ಲೇ ಕಳ್ಳನ ಮಗನೇ,
ಸಿಚುವೇಶನ್ ನೋಡ್ಕೊಂಡು ಮಾತನ್ನೇ ಬದಲಾಯಿಸ್ಬಿಡ್ತಿಲ್ಲ ನೀನು. ಮನೇಲಿ ಅಮ್ಮಂಗ್ ಸಪೋರ್ಟ್ ಮಾಡ್ತೀಯ ಇಲ್ಲಿ ನಂಗೆ ಸಪೋರ್ಟ್ ಮಾಡ್ತೀಯ? ಮಹಾನ್ ಕೇಳಿಕೊಳ್ಳೋ ನೀನು, ಬಿಟ್ರೆ ದೊಡ್ಡ ಪೊಲಿಟಿಷಿಯನ್ ಆಗ್ಬಿಡ್ತೀಯ. ನೋ ಡ್ಯಾಡಿ, ಓನ್ಲಿ ಪೊಲೀಸ್. ಈ ಮಾತಿಗೇನು ಕಮ್ಮಿಲ್ಲ, ನಡೆಯ ಕೊಡ್ತೀನಿ ಕೊಡ್ತೀನಿ ನೋಡು ಬಾ. ಸ್ವಾಮಿ, ಬಾಡಿಗೊಂದು ಯೂನಿಫಾರ್ಮ್ ಕೊಟ್ಟೆ, ಡ್ಯೂಟಿಗೊಂದು ಒಳ್ಳೆ ಟೌನಲ್ಲಿ ಪೋಸ್ಟಿಂಗ್ ಕೊಟ್ಟೆ, ಅಂದವಾಗಿರೋ ವೈಫ್ನ ಕೊಟ್ಟೆ, ಅಪ್ಪನ್ನೇ ಮೀರಿಸೋ ವಾರಸ್ದಾರನ ಕೊಟ್ಟೆ. ಈ ಲೈಫಿಗೆ ಇಷ್ಟು ಸಾಕು ಸ್ವಾಮಿ, ಸಂತೋಷವಾಗಿದ್ದೀನಿ. ಸಿಗ್ತೀನಿ ಸ್ವಾಮಿ, ಸಿ ಯು ಸೂನ್. ಬರ್ಲಾ? ಪಾಸ್ಪೋರ್ಟ್ ಎನ್ಕ್ವೈರಿ ಯಾವುದು ಬರಲಿಲ್ವಲ್ಲ? ಬರಲಿಲ್ವಾ? ಇಲ್ಲ, ಬಂದಿಲ್ಲ. ಇದು ಸ್ವಲ್ಪ ನೋಡಿ, ಇದು ಸುಲೇಮಾನ್ ಪೇಟೆ ಎರಡನೇ ಲೈನ್ ತಾನೆ? ಆದ್ರೆ ಆ ರೋಡ್ ಈ ಪಕ್ಕದಲ್ಲಿರೋ ಏರಿಯಾ ನಮ್ಮ ಏರಿಯಾ ಸ್ಟೇಷನ್ ಲಿಮಿಟ್ಸ್ಗೆ ಬರುತ್ತೆ, ಆ ಪಕ್ಕದಲ್ಲಿರೋದು ಬೇರೆ ಸ್ಟೇಷನ್ ಸೇರುತ್ತೆ, ಗೊತ್ತಿಲ್ವಾ? ಅಯ್ಯೋ, ಹೌದಾ? ಹೌದಯ್ಯ. ಸಾಬ್ ಬೋಲ್, ತೋಡ ಗಲ್ತಿ ಹೋಗಿಯ ಸಾಬ್. ನಾವು ಬಾಡಿಗೆಗೆ ತಗೊಂಡಿರೋ ಮನೆ ಈ ಸ್ಟೇಷನ್ ಲಿಮಿಟ್ಸ್ಗೆ ಬರಲ್ವಂತೆ ಸಾಬ್. ಅದಕ್ಕೆ ಈ ಪೊಲೀಸ್ ಸ್ಟೇಷನಲ್ಲೇ ನಮ್ಮೂರಲ್ಲಿ ಇರೋದು ಸಾಬ್. ನಮ್ಮ ಪಾಸ್ಪೋರ್ಟ್ ಎಲ್ಲ ಇಲ್ಲೇ ಮ್ಯಾನೇಜ್ ಆಗ್ತಿರುತ್ತೆ. ಇವತ್ತು ಆ ಸ್ಟೇಷನಿಂದ ಎನ್ಕ್ವೈರಿಗೆ ಬರ್ತಾರೆ ಸಾಬ್. ಅಲ್ಲಿರೋದು ಪೊಲೀಸೆ ತಾನೆ, ಮಗನೇ ನೋಡ್ಕೊ. ಟೀಕೆ ಸಾಬ್, ಏ ಪಚ್ಚೈಸ್ ರೂಪಾಯಿ ಕೇಳಿಯೇ ಕ್ಯಾ ಜಗಳ ರೇ. ಗುಡ್ ಮಾರ್ನಿಂಗ್. ಡ್ಯಾನ್ಸ್ ಮಾಡ್ತಿದ್ಯಾ, ಸೆಲ್ಯೂಟ್ ಹೊಡಿತಿದ್ಯಾ? ಹೋಗಿ ಸರ್, ನಮ್ ನಮ್ಮಲ್ಲೇ ಏನಿವೆಲ್ಲ. ಲೇ, ನಾನು ಪೊಲೀಸ್ ಆಗಿರೋದು ಸ್ಯಾಲ್ರಿಗೋಸ್ಕರ ಅಲ್ಲ, ಸೆಲ್ಯೂಟ್ಗೋಸ್ಕರ. ಓಕೆ ಸರ್. ಅದು ನನ್ನ ಸೆಲ್ಯೂಟ್ ನಿಮಗೆ ಸರ್, ನಿಮ್ಮ ಸ್ಯಾಲ್ರಿ ನನಗೆ ಸರ್. ಗುಡ್ ಮಾರ್ನಿಂಗ್. ಹ್ಞೂ ಹ್ಞೂ. ಸುಬ್ಬರಾವ್ ಸರ್, ರಾಜವ್ರಲ್ಲಿ ಇನ್ನೂ ಬಂದಿಲ್ಲ ಸರ್. ಇನ್ನೂ ಬಂದಿಲ್ವಾ? ಇಲ್ಲ ಸರ್. ಇಷ್ಟೊತ್ತಿಗೆ ಬರಬೇಕಾಗಿತ್ತಲ್ಲ, ಯಾಕಿನ್ನೂ ಬಂದಿಲ್ಲ? ಹ್ಞೂ. ಅಲ್ಲಲ್ಲ ರಾಜವ್ರೇ, ನೀವಿಲ್ದಿದ್ರೆ ಸ್ಟೇಷನಿಗೆ ಕಳೆನೇ ಇಲ್ಲ. ನಿಮ್ಮಂಥವ್ರ ಲೇಟಾಗಿ ಬಂದ್ರೆ ಹೇಗೆ? ಮನೇಲಿರೋಕೆ ಅಭ್ಯಾಸ ಮಾಡ್ಕೋತಿದ್ದೀನಿ ಸರ್. ನಾನು ಮನೇಲೇ ಇರಬೇಕಲ್ಲ ಸರ್, ಹೇಗಿದ್ರು ನಾಳೆಯಿಂದ ರಿಟೈರ್ ಆಗ್ತಿದ್ದೀನಿ ಸರ್. 33 ವರ್ಷದಿಂದ ಕಂಪ್ಲೇಂಟ್ಸು, ರಿಪೋರ್ಟ್ಸು, ಎನ್ಕ್ವೈರೀಸು, ಟ್ರಾನ್ಸ್ಫರ್ಸು, ಈ ರೀತಿ ಬದುಕೋದೇ ಅಭ್ಯಾಸ ಆಗೋಗಿದೆ ಸರ್. ಮನೆ ಮಂದಿಯವರೇ ಪೆಂಡಿಂಗ್ ಕೇಸ್ ಥರ ಆಗೋಗ್ಬಿಟ್ಟಿದ್ದಾರೆ ಸರ್. ಯೂನಿಫಾರ್ಮ್ ತೆಗೆದ ಮೇಲೆ ಬಾರ್ ವೇಷದಲ್ಲಿ ಇರೋ ಆಗಿರುತ್ತೆ ಸರ್. ಇನ್ನು ಸಾಯವರೆಗೂ ಈಗ ಏರಬೇಕಲ್ಲ, ಅದು ಯಾಕೋ ಸ್ವಂತದವರೇ ನನ್ನ ಹೊರಗೆ ತಳ್ತಿರೋ ಹಾಗಿದೆ ಸರ್. ಬನ್ನಿ ಕೂತ್ಕೊಳ್ಳಿ, ಅಳ್ಬೇಡಿ. ರಾಜಣ್ಣ, ರಿಟೈರ್ಮೆಂಟ್ ಅಂದರೆ ರೆಸ್ಟ್ ಕೊಟ್ಟು ಸ್ಯಾಲ್ರಿ ಕೊಡೋದು. ಒಂದ್ಸಲ ಪೊಲೀಸ್ ಆದರೆ ಪ್ರಾಣ ಹೋಗೋವರೆಗೂ ಪೊಲೀಸೇ. ಇದು ನಿಮ್ಮ ಸ್ಟೇಷನ್, ನೀವು ಯಾವಾಗಾದರೂ ಬರ್ಬೋದು. ನಿಮ್ಮ 33 ವರ್ಷದ ಅನುಭವನ ನಮಗೆಲ್ಲ ಹಂಚಿ ನಮ್ಮ ಹಿಂದಿದ್ದು ನಮ್ಮನ್ನು ಮುನ್ನಡೆಸಿ ರಾಜಣ್ಣ ಅವರೇ, ನಾವೆಲ್ಲ ಹ್ಯಾಪಿಯಾಗಿ ಫೀಲ್ ಆಗ್ತೀವಿ. ಓಕೆನಾ? ಏನ್ ಬೇಕು? ಬೂಸ್ಟ್ ಬೇಕಾ? ಬೇಡ. ಹಾರ್ಲಿಕ್ಸ್? ಅದು ಬೇಡ. ಮತ್ತಿನ್ನೇನ್ ಬೇಕು? ನನ್ ರಾತ್ರಿ ನಿಮ್ಮಿಬ್ರು ಮಧ್ಯಾಹ್ನ ಮಲಗಿದ್ನಲ್ಲಮ್ಮ, ಆದ್ರೆ ಬೆಳಗ್ಗೆ ಹಾಲಲ್ಲಿ ಯಾಕೆದ್ದೆ? ನಿಮ್ ಡ್ಯಾಡಿನೇ ಕೇಳು. ಡ್ಯಾಡಿ, ಡ್ಯಾಡಿ. ಅದು ಬಂದು ಸೋಮನಂ ಬುಲ್ಜಿಯಂ. ಸೋಮನಂ ಬುಲ್ಜಿಯಮ್ಮ ಅಂದ್ರೆ ನಿದ್ದೆಲ್ ನಡೆಯೋದು. ರಾತ್ರಿ ನೀನ್ ಅಲ್ಲೇ ಮಲ್ಕೊಂಡಿದ್ದೆ ಕಣೋ, ನಿದ್ದೆಲ್ ನಡ್ಕೊಂಡ್ ಬಂದು ಇಲ್ಲಿ ಮಲಗ್ದೆ. ನಂಬೇಕ ಕಣೋ, ಅದ್ ನಮ್ ವಂಶಕ್ ಬಂದಿರೋ ರೋಗನಪ್ಪ. ನಮ್ ತಾತನಿಂದ ನಮ್ ತಂದೆಗೆ, ನಮ್ ತಂದೆಯಿಂದ ನನಗೆ, ನನ್ನಿಂದ ನಿನಗೆ, ಆಮೇಲೆ ನಿನಗುಟ್ಟೋ ಮಗುಗೂ ಸೋಮಣ್ಣ ಬುಲ್ಜಮ್ ಕಣಲೇ ಕಣ್ಣನ್ ಮಗನೇ. ಹೌದಾ? ಹೌದು. ಬೆಳಗ್ಗೆ ನಾನೇನೋ ಹೊಲಲ್ಲಿದ್ದೆ, ಮತ್ ನೀನೆಲ್ಲಿದ್ದೆ? ಪೊಲೀಸ್ ನನ್ ಮಗನೆ, ನಿನ್ ಡೌಟ್ಗಳು ಜಾಸ್ತಿ ಆಗ್ತಿದೆ, ಮೊದಲು ಹೋಗಿ ಸ್ನಾನ ಮಾಡಿ ರೆಡಿ ಆಗಿ. ಡ್ಯಾಡಿ, ಬಿಹೇವ್ ಯುವರ್ ಸೆಲ್ಫ್. ಹಲೋ, ಓವರ್ ಆಗಾಡ್ಬೇಡ, ರೆಡಿ ಆಗಿ ಮೊದಲು. ಸರಿಯಾಗಿ ಹುಟ್ಟೋಣಪ್ಪ. ನಾನು ಬಾ, ನಿನಗೆ ಗೆಲ್ಸಿ ಕೂತ್ರಮ್ಮ. ಇವರು ಅವ್ರಿಗೆ ಬಂದ ರೋಗ ಎಲ್ಲ ನನಗಂಟಿಸ್ತಿದ್ದಾರೆ. ನಿಮ್ಮ ಡ್ಯಾಡಿ ನನ್ನ ಲೈಫಿಗೆ ಹೇಗೆ ಬಂದ್ರು ಅಂತ ನಾನು ಹೇಳಲ? ಚಳಿಗೆ ವಿಸ್ಕಿ ಹಾಕದ್ ಬಿಟ್ಬಿಟ್ಟು ಯೋಗ ಮಾಡೋ ಜಾಗ ಕರ್ಕೊಂಡ್ ಬಂದಿದ್ಯಲ್ಲ. ಪೊಲೀಸ್ ಟ್ರೈನಿಂಗ್ ಅಂದ್ರೆ ಫಿಸಿಕಲ್ ಫಿಟ್ನೆಸ್ ಜೊತೆಗೆ ಮೆಂಟಲ್ ಫಿಟ್ನೆಸ್ ಇರಬೇಕು, ಅದಕ್ಕೆ ಯೋಗ ತುಂಬಾನೇ ಮುಖ್ಯ. ಬನ್ನಿ ಬನ್ನಿ ಬನ್ನಿ. ಫ್ರೆಶ್ ಅನ್ಸತ್ತೆ.
ಏನೋ ಹೇಳಿದ್ರಿ, ಹೆಂಗ್ ಗೊತ್ತಾಯ್ತು ನಿಮ್ಗೆ? ಯೋಗ ಮಾಡೋದಕ್ಕೆ ಲುಂಗಿ ಹಾಕೊಂಡ್ ಬಂದಿದ್ರಲ್ಲ. ಯಾಕೆ ಲುಂಗಿ ಹಾಕೊಂಡು ಯೋಗ ಮಾಡಬಾರ್ದ? ಮಾಡ್ಬೋದು, ಆದ್ರೆ ನೋಡೋರ್ ಕಣ್ಣಿಗೆ ಏನನ್ಸಲ್ಲ. ಆಸನಗಳ ಹಾಕೋದ್ ಏನಾದ್ರೂ ಕಲ್ತಿದ್ದೀರಾ? ನಮ್ಗೆ ಎಣ್ಣೆ ಹೊಡೆದ್ ಬಿಟ್ಟು ಆಸನ ಎಲ್ಲ ಹಾಕಕ್ ಬರಲ್ಲ ಅಲ್ವಾ? ನಿಮ್ ತರ ಬಿಗ್ನಾಸಿಗಳಿಗೋಸ್ಕರ, ನಿಮ್ ತರ ಬಿಗಿನರ್ಸಿಗೋಸ್ಕರ ಅಲ್ಲಿ ಮಾಡ್ತಿದಾರೆ. ಎಲ್ರು ಹೋಗಿ ರಾತ್ರಿ ಎಲ್ಲ ಮೂಗಿನ ಮಟ್ಟ ಕುಡಿಯೋದು, ಬೆಳಿಗ್ಗೆ ಎದ್ದು ಮೂಗಿಡ್ಕೊಂಡು ಯೋಗ ಮಾಡೋದು, ಏನ್ ಕರ್ಮದ ಲೈಫ್ ಅಪ್ಪ ಇದು. ಅಯ್ಯಾ, ಇದೆಲ್ಲ ನಮ್ಗೆ ಸೆಟ್ ಆಗಲ್ಲಪ್ಪ, ನಾವೇನ್ ಮಾಡ್ಬೇಕು ನಾವೇ ಡಿಸೈಡ್ ಮಾಡೋಣ. ರಮಣ ನೀ ಅದನ್ನ ಟ್ರೈ ಮಾಡೋ. ಲೋ ಮಹೇಶ ನೀ ಅದನ್ನ ಟ್ರೈ ಮಾಡೋ. ಲೇ ಅದನ್ನ ನೋಡ್ಕೊಳ. ಅವಳನ್ನಲ್ಲ, ಅವಳ ಪಕ್ಕದಲ್ಲಿರೋ ಪೋಸ್ಟರ್ನ. ನಾನು ಇದನ್ನು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ನನಗಿದೆ ಸರಿ. ಹೇ ಇಸ್ ಕಾನ್ಫಿಡೆಂಟ್. ಹಿಂಗ್ ನೋಡು, ಇವನೇನೋ ಯಾಸನ ಹಾಕ ಕೇಳ್ದ, ಇವ್ ನೋಡಿದ್ರೆ ಕಾಲ್ ಮೇಲೆತ್ತವಳೆ. ನಾನು ಲುಂಗಿ ಹಾಕೊಂಡಿದ್ದೀನಿ, ಬೇಕಿದ್ರೆ ನೋಡ್ಕೊಳ್ಳಿ ನನಗೇನಂತೆ. ಅವನು ನೋಡ್ ಕಲೀರಯ್ಯ, ಬಾಬಾ ರಾಮದೇವ್ ಕೂಡ ಇಷ್ಟೊತ್ತು ಈ ಪ್ರಕಾರದಲ್ಲಿ ಯೋಗಾಸನ ಮಾಡಿರಲ್ವೇನೋ. ಹಿ ಇಸ್ ಜೀನಿಯಸ್. ಸಾಕಾತಾಗಿದೆ ಕಣ ಪೋಸ್. ಇದು ಪೋಸ್ ಅಲ್ಲ ಕಣೋ, ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ನಾನು. ಸಿಕ್ಕಾಕೊಂಡ್ಬಿಟ್ನ? ದಿಸ್ ಇಸ್ ಫೂಲಿಶ್ನೆಸ್. ಹೇಳೋದು ಓರಾಗ ಆಡ್ಬಾರ್ದು. ನಿಮ್ಗೆ ಇಷ್ಟ ಬಂದಂಗೆ ಎಳಿತಿದ್ರೆ ಮುಖ್ಯವಾದ ಕೆಲಸ ಮಾಡ್ದಂಗ ತಮೇಲೆ. ಅಯ್ಯಪ್ಪ, ನಮ್ಮನ್ನ ಕಾಪಾಡಕ್ ಯಾರು ಇಲ್ವಾ? ದಿಸ್ ಈಸ್ ಅವೇರ್ನೆಸ್. ಅಗಣಿದ ಲೋಕ, ಇವರಿಂದ ಮಾತ್ರ ಈ ಲಗ್ನ ತೆಗೆಯೋದಕ್ಕೆ ಸಾಧ್ಯ. ಇವರು ಯೋಗದಲ್ಲಿ ತಗೊಳ್ದಿರೋ ಮೆಡಲೇ ಇಲ್ಲ. ಏನ್ ಮಾಡ್ತಿದ್ದೀರಾ? ಆತರ ಬಿದ್ದು ಆಸಾಮಿ ಲಾಕ್ ಹಾಕೊಂಡಿದ್ದಾರೆ. ಓಕೆ, ಏನ್ ಮಾಡ್ತೀರಾ ಈಗ? ಸರ್ ಪ್ಲೀಸ್. ಏನೇ ಆಗಿದ್ರು ಡೈರೆಕ್ಟ್ ಆಗಿ ಮಾಡಬಾರ್ದು, ಸ್ಟೆಪ್ ಬೈ ಸ್ಟೆಪ್ ಹೋದ್ರೇನೆ ಸರಿ. ಓಕೆ, ವಿ ವಿಲ್ ಮೀಟ್ ಟುಮಾರೋ. ಓ, ಆಕಾರ ನೋಡು ಅಬ್ಬಬ್ಬ, ಅವತಾರ ನೋಡು ಅಬ್ಬಬ್ಬ, ಅಂದದ ಅಲಂಕಾರ ನೋಡು ಅಬ್ಬಬ್ಬಬ್ಬಬ್ಬ, ಪ್ರೀತಿ ಮಮಕಾರ ಅಬ್ಬಬ್ಬ, ನಿಪೋ ಸಿಂಗಾರ ಅಬ್ಬಬ್ಬ, ಸುಡುವ ನೋಟ ಬಲ್ಲೆನ ನಿನ್ನ ಮನ ಬಂಗಾರ, ಬಂದಿಗ ಅಪ್ಪಿಕೊಂಡನ ಬಂಗಾರ, ಬಲ್ಲೆನ ನಿನ್ನ ಮನ ಬಂಗಾರ, ಬಂದಿಗ ಅಪ್ಪಿಕೊಂಡನ ಬಂಗಾರ. ಗಣಿದ ಲೋಕ ಆಶದ ಜನ ಮಂದಾರ, ಆಕಾರ ನೋಡು ಅಬ್ಬಬ್ಬಾ, ಅವತಾರ ನೋಡು ಅಬ್ಬಬ್ಬಾ, ಅಂದದ ಅಲಂಕಾರ ನೋಡು ಅಬ್ಬಬ್ಬಬ್ಬಬ್ಬಾ. ನನ್ನ ಹುಟ್ಟುತೈತೆ ಪ್ರೇಮ, ಡೇಟಿಂಗ್ ಗೀಟಿಂಗ್ ಶುರು ಮಾಡು ಬಾಮ್ಮ, ಊರಲ್ಲಿರೋ ಪಕ್ಕಲೆಲ್ಲ ಸುತ್ತಾಡೋಣ ಬಾಮ್ಮ. ತಿಂಡಿ ಬಿಟ್ಟು ತಿಂಡಿ ಬಿಟ್ಟು ತಿಂಡಿ ಬಿಟ್ಟು ತಿಂಡಿ ಬಿಟ್ಟು ನಿನ್ನ ಬಗ್ಗೆ ನನ್ನ ಆಲೋಚನೆಯೆಲ್ಲ, ನಿನಗೆ ಹಾಟು ನೀಡುವಂತ ಹೇಳುತ್ತಾ ಕಾಡಿದೆಯಲ್ಲ. ಮಳ್ಳ ನಾನು ಹಿಂದೆ ಬಿದ್ದು ನಿನ್ನ ಫಾಲೋ ಮಾಡ್ತೀನಿ, ನಿಂತ ಕಡೆಯನ್ನ ಸೋತು ಹೋಗಿ ಒಂಟಿ ಬಾಳ ಪಕ್ಕಕ್ಕೆ ಸರಿಸಿ ನಿನ್ನಲೇ ಇರಲೇನ. ಬಲ್ಲೆನ ನಿನ್ನ ಮನ ಬಂಗಾರ, ಬಂದಿಗ ಅಪ್ಪಿಕೊಂಡ ಬಂಗಾರ.
ಬಂಗಾರ ಅಲ್ಲ ನನ್ನ ಮನ ಬಂಗಾರ ಬಂದಿಗ ನನ್ನ ಬಂಗಾರ ನಿಮ್ ಡ್ಯಾಡಿಗ್ ಲಾಕ್ ತೆಗ್ದೆ, ಕೊನೆಗೆ ಅವ್ರು ನನಗ್ ಲಾಕ್ ಹಾಕ್ಬಿಟ್ರು. ಲೈ ಪುಟಾಣಿ, ಟೈಮ್ ಆಗ್ತಿದೆ, ಇವ್ಳು ಹೇಳೋ ಕತೆ ಕೇಳ್ತಾ ಇದ್ರೆ ಲೇಟ್ ಆಗತ್ ಕಣೋ. ನಮಗ್ ಗೊತ್ತಿದೆ. ಏನ್ ಗೊತ್ತು ನಿಂಗೆ? ಅಮಾಯಕ್ಳ ನಮ್ಮ ಅಮ್ಮನ ಮೋಸ ಮಾಡೋ ಮದ್ವೆ ಆಗಿದ್ಯಲ್ವಾ? ಅಮಾಯಕ ಅಮ್ಮ ಅಲ್ಲ ನಾನ್ ಕಣೋ. ನಿನ್ ಬಸ್ ವೈಟಿಂಗು, ಓಡೋ ಓಡೋ ಮೊದ್ಲು ಓಡೋ. ಬಾ ಬಾ ಬಾ. ಏ ಚಿಂಕು, ಬಾಯ್ ಬಾಯ್. ಏನ್ ಸುಬ್ಬರಾವ್, ಏನಾಯ್ತು? ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಸರ್. ಸ್ಟೇಷನ್ಗೆ ತಾನೆ? ಸುರಮೇರ್ಪೇಟೆಯಲ್ಲಿ ಪಾಸ್ಪೋರ್ಟ್ ಎನ್ಕ್ವೈರಿ ಇದೆ ಸರ್. ಹೊಂದೇವೇನೆ ಅಲ್ವಾ, ನೋಡ್ಕೊಂಡು ಹೋಗೋಣ ಬನ್ನಿ. ಸರಿ ಸರ್. ಹಾ, 8-2-167 ಸರ್. ಆ ಸತ್ಯಾರ್ಣ ಮನೆ ಇದೆ ಸರ್. ಓ ಓಕೆ, ಸರಿ ನೀವು ಹೋಗ್ಬನ್ನಿ. ಆಯ್ತು ಸರ್. ಪಾಸ್ಪೋರ್ಟ್ ಎನ್ಕ್ವೈರಿ. ಹಾ ಬನ್ನಿ ಸರ್, ಕೂತ್ಕೊಳ್ಳಿ. ಹಾ, ಸತ್ಯನಾರಾಯಣ ಅಂದ್ರೆ ನೀವೇನಾ? ಹೌದು ಸರ್. ಅನ್ನಪೂರ್ಣಮ್ಮ ಯಾರು? ಅನ್ನಪೂರ್ಣ. ಹಾ ಬಂದೇರಿ ಸರ್. ನಮಸ್ತೆ ಸರ್. ನಮಸ್ತೆ ನಮ್ಮ. ಏನ್ ಬಂಗಾರು, ಆಗ್ಲೇ ಫೋನ್ ಮಾಡ್ಬಿಟ್ಟಿದ್ಯಾ? ನನ್ ಮಿಸ್ ಮಾಡ್ಕೋತಿದ್ಯಾ? ಹೌದು ಹೌದು ಬಂಗಾರು. ಪ್ರೀತಿಸ್ತಿದ್ದಾಗ ನಾನು ತೆಕ್ಕೊಟ್ಟಿದ್ ಸೀರೆ ಇದೆಯಾ? ಹಾ ಇದೆ. ಅದು ಓ ಇದೆಯಾ? ಹಾಗಾದ್ರೆ ಒಂದು ಕೆಲಸ ಮಾಡು, ಇವತ್ತು ಸಾಯಂಕಾಲ ಅದನ್ನೇ. ಆ ಸರಿ. ಸರಿ ನಮ್ಮ, ನೋಡ್ಕೊಳ್ಳಿಲ್ಲ ಹಾಗೆ ಒಂದು ಕೊಡ್ ನೋಡ. ಬಾಯ್ ರೀ ಸುಬ್ಬಾರಾವ್. ಆಯ್ತೇನ್ ರೀ? ಆ ಬಂದೆ ಸ. ಹಾ ಬನ್ನಿ ಬನ್ನಿ, ಕೂತ್ಕೊಂಡ್ರ? ಹ್ಞೂ ಸರ್. ನನ್ನ ಮಕ್ಕಳೇ, ಬ್ಲಾಕ್ ಹೋಲ್ ಟಿಕೆಟ್ ಮಾಡ್ತೀರೇನ್ರ? ಅದು ಅದು ಶಕಿಲ ಪಿಕ್ಚರ್ಗೆ. ಇದುವರೆಗೂ ನಾವೇ ಶಕಿಲ ಪಿಕ್ಚರ್ ನೋಡಿಲ್ಲ. ನನ್ನ ಮಕ್ಕಳೇ, ಶಕಿಲ ಪಿಕ್ಚರ್ ನೋಡಕ್ಕೆ ಅಂತವ್ರ ಜಾಸ್ತಿ ದುಡ್ಡು ತಗೊಂಡು ಟಿಕೆಟ್ ಕೊಡ್ತೀರಾ? ಹಾಕಿ ಮಂಜ ಹಾಕಿ. ನನ್ನ ಮಕ್ಕಳಿಗೆ ಬುರ್ಕ ಬುರ್ಕ, ನಿನ್ನ ಮುಖನೇ ಬುರ್ಕ ಇದ್ದಂಗಿದೆ. ಬುರ್ಕ ಹಾಕೊಂಡು ಬ್ಲಾಕ್ ಟಿಕೆಟ್ ಮಾಡ್ತೀನೋ? ನನ್ನ ಮಗನೇ ಬರೋ ಸರ್. ಇವಾಗ ಪಾಸ್ಪೋರ್ಟ್ ಎನ್ಕ್ವೈರಿ ಮಾಡಿದ್ರಲ್ಲ, ಅವ್ರ ಹೆಸರೇನು? ಸತ್ಯನಾರಾಯಣ ಸರ್. ಮತ್ತೆ ಹಿಂಚಿನ ಕೈಲಿ ಬುರ್ಕಾ ನೋಡಿದ್ನಲ್ಲ. ಬುರ್ಕಾನ? ನಾನು ಗಮನಿಸ್ಲಿಲ್ಲ ಸರ್. ಸುಬ್ಬಾರಾವ್, ಐರನ್ ಮಾಡೋ ಹಿಂಚಿನ ಕರ್ಸಿ. ಸರಿ ಸರ್. ಏನ್ ಮಾತಾಡ್ಲಿಕ್ಕೆ ಹತ್ತೀರಿ ಸರ? ನನ್ನಿಂದ ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ರಿ ಸರ. ಅದು ಅವ್ರದ್ದಾರಿ. ಅವ್ರು ನಿಂಗೆ ಎಷ್ಟು ದಿವ್ಸ ತುಂಬಕೋತು? ಅವರ ಮನೆಗೆ ಬಂದು ಇನ್ನೂ ಒಂದು ವಾರನೂ ಆಗಿಲ್ರಿ. ಅವ್ರು 6 ತಿಂಗಳಿಂದ ಆ ಮನೆಯಲ್ಲಿ ಇದೀವಿ ಅಂದ್ರೆ ಸರ್? 6 ತಿಂಗಳಿಂದ ಸರ್. ಅದು ಅಲ್ಲದೆ ಕರೆಂಟ್ ಬಿಲ್ಲು ಗ್ಯಾಸ್ ಬಿಲ್ಲು ಕರೆಕ್ಟಾಗಿ ಇತ್ತು ಸರ್. ಪ್ರಾಬ್ಲಮ್ ಬಿಲ್ ಅಲ್ಲ ಸುಬ್ಬಾರಾವ್, ಬುರ್ಖಾ. ಹಲೋ ಸತ್ಯನಾರಾಯಣ ಅವರೇ, ಮೇ ಕಮಿನ್? ನೀವು ಪಾಸ್ಪೋರ್ಟ್ ಅಪ್ಲೈ ಮಾಡಿದಿರಲ್ಲ? ಪಾಸ್ಪೋರ್ಟ್ ಎನ್ಕ್ವೈರಿ ಆಗೋಯ್ತಲ್ವಾ? ಈ ಪೊಲೀಸ್ನವ್ರ ಎನ್ಕ್ವೈರಿಗೂ ಶೋಭನಕ್ಕೂ ಲೆಕ್ಕನೇ ಇರಲ್ಲ ಮೇಷ್ಟ್ರೇ, ನಡೀತಾನೆ ಇರುತ್ತೆ. ಸತ್ಯನಾರಾಯಣ ಅವರಿಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಅನ್ಸುತ್ತೆ. ಎಲ್ಲಾ ದೇವ್ರಗಳ ಫೋಟೋ ಇಟ್ಟು ಮಿನಿ ದೇವಸ್ಥಾನ ಕಟ್ಸ್ಬಿಟ್ಟಿದೀರಾ? ಅನ್ನಪೂರ್ಣ ಅವರು ನಿಮ್ ಹೆಸರು ತಕ್ಕಾಗೆ ಲಕ್ಷಣವಾಗೇ ಇದ್ದೀರಾ. ಹಾಗೆ ನಿಮ್ ಅಮೃತಸದಿಂದ ಸ್ವಲ್ಪ ನೀರು ಕುಡಿಸ್ತೀರಾ? ಆಯ್ತು. ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡಿದಿರಾ. ಆದ್ರೆ ಈ ಬುರ್ಖಾ ಯಾಕೋ? ನಿಮ್ಮನ್ನೇ ಕೇಳ್ತಿರೋ ಸತ್ಯನಾರಾಯಣ ಅವರೇ, ಈ ಬುರ್ಖಾ ಯಾಕೆ ಇಲ್ಲಿದೆ? ಬಂದಿರೋದು ಎನ್ಕ್ವೈರಿಗೆ ಎಷ್ಟು ಬೇಕೋ ತಗೊಂಡ್ ಜಾಗ ಖಾಲಿ ಮಾಡು. ಎಷ್ಟು ಕೊಡ್ತೀರಾ? 2. 2 ಚೀಪ್ ಆಯ್ತಲ್ಲ. 5. 1000 ಲಕ್ಷನ? ಲೈ, ನಿನಗ್ ಸಲೀಂ ಭಟ್ಕಳ್ ಗೊತ್ತೋ? ಅವನ್ಯಾರು? ಈ ಬುರ್ಖಾ ಹೊಲ್ದಿ ಟೈಲರಾ?
ನಿನಗ್ ನನ್ನ ಬ್ಯಾಕ್ ಗ್ರೌಂಡ್ ಏನು ಅಂತ ಗೊತ್ತಾ? ಏನಮ್ಮ ಇಷ್ಟೊಂದು ಸೀರಿಯಸ್ ಆಗಿದ್ಯಾ? ಅನ್ನಪೂರ್ಣ ಗನ್ಪೂರ್ಣಮ್ ಆಗ್ಬಿಟ್ಟಿದಾಳೆ. ಸುಬ್ಬರಾವ್ ಸರ್, ಆ ಗನ್ಪೂರ್ಣವನ್ನು ವಿಚಾರಿಸ್ಕೊಳ್ಳಿ. ಓಕೆ ಸರ್. ಈ ಏರಿಯಾದಲ್ಲಿ ನನಗೆ ಗೊತ್ತಿಲ್ಲದೆ ಇರೋ ಜಾಗನೇ ಇಲ್ಲ. ನೀನು ಯಾವ ಸೈಡಿಂದ ತಪ್ಪಿಸ್ಕೊಂಡು ಹೋದ್ರು ಕೂಡ ಫೈನಲ್ ಆಗಿ ಬರೋದು ಇಲ್ಲಿಗೇನೆ. ಏನ್ ಸರ್, ಬೆಳಗ್ಗೆನೆ ನಿಂಬೆ ಸೋಡಾ ಕುಡಿಸ್ತಾ ಇದ್ದೀರಾ? ಅವ್ನು ಯಾವ್ದನ್ನ ಹೇಳ್ಬಾರ್ದಾಗಿತ್ತು ಅದನ್ನ ಹೇಳಿದಾನೆ. ಸರಿಯಾಗಿ ಅದೇ ಜಗ್ಗ ಇಡ್ತಾ ಇದಾರೆ, ಅದಕ್ಕೆ ಈ ಸ್ಪೆಷಲ್ ಸೋಡಾ. ಏನೋ, ನಿನ್ ಬ್ಯಾಕ್ ಗ್ರೌಂಡ್ಗೆ ಇಷ್ಟು ಫುಲ್ ಮಿಲ್ ಸಾಕಾ? ಇಲ್ಲ ಇನ್ನೊಂದು ಸೋಡಾ ತರಿಸ್ಬೇಕಾ? ನಿಂಬೆಕಾಯಿ ಸೋಡಾ. ಅಲ್ಲ ಪಶಂಕರ್, ಯಾಕೆ ರಾಜ ಅವನನ್ನು ಹಾಗೆ ಹೊಡಿತಾ ಇರೋದು? ಫಸ್ಟ್ ಅವ್ನಿಗೆ ಪ್ಯಾಂಟ್ ಹಾಕಿರೋ ಮೊದಲೇ ಮೀಡಿಯಾದವ್ರು ಕಾಯ್ತಿರ್ತಾರೆ. ರಾಜ, ಇಷ್ಟಕ್ಕೂ ಅವನನ್ನು ಯಾರು ಅನ್ಕೊಂಡಿದ್ಯಾ ನೀನು? ಅವ್ನು ಯಾರಾದ್ರೂ ನನಗೇನು ಸರ್, ನನಗೆ ಇಷ್ಟ ಇಲ್ಲದವ್ರನ್ನ ಹೇಳ್ದೆ ಅದಕ್ಕೆ ಬಾರಿಸ್ತಿರೋದು? ಅಯ್ಯೋ, ನೀವು ಬಾರಿಸ್ತಿರೋದು ಯಾರನ್ನ ಅಂತ ಗೊತ್ತಾ ರಾಜ? ಸಲೀಂ ಭಟ್ಕಳ್ನ, ಇಂಡಿಯನ್ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. ಸಲೀಂ ಭಟ್ಕಳ್? ಹೌದು ಗಂಧ. ಇವನ ಇವನೇ ರಾಜ. ಇವನು ಗಡ್ಡ ಮೀಸೆ ತೆಗೆದಿರೋದ್ರಿಂದ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ ಸರ್. ಅಂದ್ರೆ ಸತ್ಯನಾರಾಯಣ ಸಲೀಂ ಭಟ್ಕಳ ಆದ್ರೆ ಈ ಅನ್ನಪೂರ್ಣಮ್ಮ ಯಾರು? ಇಲ್ಲಿ ನೋಡೋಣ. ಅಯ್ಯೋಯ್ಯೋ, ಇವಳು ಅನ್ನಪೂರ್ಣಮ್ಮ ಅಲ್ಲಪ್ಪ, ಹೀರೋಯಿನ್ ದೀಪ್ತಿ ಬೇಡಿ. ದೀಪ್ತಿ ಬೇಡಿನ? ತ್ಯಾಗರಾಜ ತಡವರಿಸ್ತಾ ಇದೆಯಾ? ಹೀರೋಯಿನ್ ದೀಪ್ತಿ ಬೇಡಿನ? ಸಾರಿ ಮೇಡಮ್, ಗುರುತಡಲಿಲ್ಲ. ಸಾರಿ ಸರ್, ಅರ್ಜೆಂಟ್ ಅಲ್ಲಿ ತಳ್ಬಿಟ್ಟೆ. ಮೇಡಮ್, ಒಂದೇ ಒಂದು ಆಟೋಗ್ರಾಫ್ ಕೊಡಿ, ನಾನು ಇದೇ ಮೇಲೆ ನಾಚ್ಕರ ಫೋಟೋ ಕೊಡ್ತೀರಾ? ತಗೊಂಡ್ರಿ, ತೆಗೀರಿ ಮೇಡಮ್, ನನ್ನ ಮೇಲೆ ಕೈ ಹಾಕಿ. ಸರ್ 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 ಸರ್, ದೇಶದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಇಷ್ಟು ಈಸಿಯಾಗಿ ಹಿಡಿದಾಕಿದ್ದೀರಾ, ನಿಮ್ ಆಕ್ಷನ್ ಪ್ಲಾನ್ ಏನು ಅಂತ ನಮಗೆ ಹೇಳ್ತೀರಾ? ಅದೇನಂದ್ರೆ, ನಮ್ಮ ಎಸ್ ಪಿ ಸಾಹೇಬ್ರು ಏನ್ ಮಾಡಕ್ ಹೇಳಿದ್ರು ನಾ ಅದನ್ನೇ ಮಾಡಿದೆ. ದ ಹೋಲ್ ಕ್ರೆಡಿಟ್ ಗೋಸ್ ಟು ಹಿಮ್. ಪ್ಲಾನು ಅವ್ರದ್ದೇ, ಪ್ಲಾನ್ ಆಫ್ ಆಕ್ಷನ್ ಅವ್ರದ್ದೇ, ಗನ್ನು ಅವ್ರದ್ದೇ, ಟ್ರಿಗರ್ ಒತ್ತಿದ್ದು ಅವರೇ. ನಾನು ಜಸ್ಟ್ ಅದ್ರಲ್ಲಿದ್ದ ಬುಲೆಟ್ ಅಷ್ಟೇ. ನಾನು ಎಸ್ ಪಿ ಸರ್ಗೆ ಡೈ ಹ್ಯಾಡ್ ಫ್ಯಾನ್ ಕಣ್ರಿ. ಇವರೇ ನನ್ನ ಇನ್ಸ್ಪಿರೇಷನ್ನು. ನಾನು ಇವತ್ತು ಈ ರೀತಿ ಇರೋದಕ್ಕೆ ಇವರೇ ಕಾರಣ. ನಾ ನಿರ್ಬೇಕಾದ ಮನೆನ ಈ ಐವತ್ತೇ ಬದಲಾಯಿಸಿದ್ದು, ಆ ಶಂಕರ್ ಕೈಯಿಂದ ನನ್ನ ಲೈಫ್ನೇ ಮುಳುಗಿಸಿದ್ದು, ನಿಮ್ ಮುಂದೆ ನನ್ನೊಳ್ಳೆ ಜೋಕರ್ ತರ ಕೂರಿಸ್ಬಿಟ್ಟಿದೆ. ಆಫ್ ದ ರೆಕಾರ್ಡ್ ನಾನು ನಿಮ್ಮನ್ನ ಒಂದು ಕೇಳ್ಬೋದಾ? ಇವಾಗ ನೀವು ಶಂಕರ್ನ ಏನ್ ಮಾಡ್ಬೇಕಂತಿದ್ದೀರಾ? ಮೊದಲು ಆಚೆ ಬಂದವನ್ನ ಕೊಲ್ಬೇಕು ಅಂತಿದ್ದೀನಿ. ನೀವು ಜೈಲಿಗೆ ಬಂದು 10 ವರ್ಷ ಆಗ್ತದೆ, ಶಂಕರ್ ಇವಾಗ ಎಲ್ಲಿದ್ದಾರೆ ಅಂತ ಗೊತ್ತಾ? ಈಗೊನ್ನವರೆಗೂ ಮುಂಚೆ ಅವನ ಉಡುಪಿಗೆ ಟ್ರಾನ್ಸ್ಫರ್ ಆಗಿದ್ದಾನೆ. ಬಾಬಾ ತುಂಬಾ ಟೆನ್ಷನ್ ಆಗಿದೆ. ಬಂದ್ಬಿಟ್ವಿ ಬಾಬಾ. ಡಾಕ್ಟರ್ ಸರ್, ನೀವೇ ಹೇಗಾದ್ರೂ ನನ್ನ ಕಾಪಾಡ್ಬೇಕು ಡಾಕ್ಟರ್. ಏನು ಟೆನ್ಷನ್ ಆಗ್ಬೇಡಿ, ಕೂತ್ಕೊಳ್ಳಿ. ಏನ್ ನಿಮ್ ಪ್ರಾಬ್ಲಮ್ ಹೇಳ್ಬಿಡು. ಈ ಮಧ್ಯೆ ನಾನು ವಿಚಿತ್ರವಾದ ಸಮಸ್ಯೆಯಿಂದ ನೋವು ಅನ್ಭವಿಸ್ತಾ ಇದ್ದೀನಿ ಡಾಕ್ಟ್ರೆ. ನೋ ಪ್ರಾಬ್ಲಮ್, ಸರಿಯಾದ ಜಾಗಕ್ಕೆ ಬಂದಿದ್ದೀರಾ. ಲಂಡನ್ ಎಫ್ ಆರ್ ಸಿ ಎಸ್ ನಾನು. ಧೈರ್ಯವಾಗಿ ಹೇಳಿ, ನಿಮ್ಮ ಪ್ರಾಬ್ಲಮ್ ಏನು ಅಂತ. ನನ್ನ ವಸ್ತುನ ಯಾರಾದರೂ ಮುಟ್ಟಿದ್ರೆ ವಿಪರೀತವಾದ ಕೋಪ ಬರುತ್ತೆ ಡಾಕ್ಟ್ರೆ. ಏನಾದರೂ ನಾನು ಇಷ್ಟಪಟ್ಟಿದ್ದು ನನಗೆ ಸಿಗ್ದಂಗೆ ಆಗ್ಬಿಟ್ರೆ ಒಂಥರ ಟೆನ್ಷನ್ ಟೆನ್ಷನ್ ಅಲ್ಲಿ ಬಡಬಡಾಯಿಸ್ತಿರ್ತೀನಿ. ಮುಂದೆ ಇರೋರು ಕತ್ತದ್ಮಿ ಸಾಯಿಸ್ಬಿಡೋಣ ಅನ್ಸುತ್ತೆ. ಹೌದಾ? ಎಲ್ಲಿ ಕೈ ತೋರಿಸಿ.
ಶಂಭೋ ಶಂಕರ. ಬೈಪೋಲಾರ್ ಡಿಸಾರ್ಡರ್ ಕಣ್ರಿ, ಅಡ್ವಾನ್ಸ್ ಸ್ಟೇಜ್ ಅಂದ್ರೆ ಪರಲೋಕನ ಸಾಯಲ್ಲ, ಬಟ್ ಆಗಾಗ ವೈಲೆಂಟ್ ಆಗಿ ಬಿಹೇವ್ ಮಾಡ್ತೀರಾ. ಮರ್ಡರ್ ಮಾಡ್ಬೇಕು ಅನ್ಸುತ್ತೆ, ರೇಪ್ ಮಾಡ್ಬೇಕು ಅನ್ಸುತ್ತೆ. ಇಫ್ ಐ ಆಮ್ ನಾಟ್ ರಾಂಗ್, ನೀವು ಒಂದ್ ವಾರದಿಂದ ಊಟ ಮಾಡಿರಲ್ಲ, ನಿದ್ದೆ ಮಾಡಿರಲ್ಲ ಅಲ್ಲ. ಏಯ್ ರಿಲ್ಯಾಕ್ಸ್ ರಿಲ್ಯಾಕ್ಸ್, ಇವರು 100% ಕರೆಕ್ಟ್ ಡಾಕ್ಟರ್, 100% ಕರೆಕ್ಟ್ ಡಾಕ್ಟರ್ ಸರ್. ಕೈ ಮುಟ್ಟ ನೋಡಿ ಎಲ್ಲ ನೋಡ್ದಾಗ ಹೇಳ್ತಿದ್ದೀರಲ್ಲ ಶುಭರಾಜು. ಬಾಬಾ, ಒಂದು ವಾರದಿಂದ ನನಗೆ ಯಾಕೆ ನಿದ್ರೆ ಬರ್ತಿಲ್ಲ ಅಂತ ಡಾಕ್ಟ್ರಿಗೆ ಅರ್ಥ ಮಾಡಿಸ್ತೀನಿ ಬಾಬಾ. ಅದೇನಿಲ್ಲ ಡಾಕ್ಟ್ರು, ಸ್ವಲ್ಪ ದಿಸ್ ಮುಂಚೆ ಕೇಸ್ ವಿಷಯವಾಗಿ ಜಡೆ ಮೈಸಂದ್ರಕ್ಕೆ ಹೋಗ್ಬೇಕಾದ್ರೆ ಬಾಬಾ ಪೀಸ್ ಹೊಡಿಬೇಕು, ಗಾಡಿ ಸ್ವಲ್ಪ ಪಕ್ಕಕ್ಕೆ ಹಾಕು ಅಂದ್ರು. ಪಕ್ಕಕ್ಕೆ ನಿಲ್ಸಿ ಎದುರುಗ್ ನೋಡಿದ್ರೆ ದಿಗ್ಭ್ರಮೆ, ಸಿಂಗಲ್ ಪೀಸು, 20 ಎಕರೆ ಮಾವಿನ ತೋಪು, ಸೂತ್ರ ಪೆನ್ಸಿಂಗ್. ಊಟ ಯಾಕೆ ಸೇರ್ತಿಲ್ಲ ಅನ್ನೋದನ್ನು ಹೇಳ್ಬಿಡ್ತೀವ. ಅದೇನು ಅಂತಂದ್ರೆ, ನಮ್ ಶಿವಪ್ಪನ ಮಗಳು ದೊಡ್ಡವಳಾಗಿದ್ದಾಳೆ ಅಂತ ಮನೆ ಊಟಕ್ಕೆ ಕರೆದಿದ್ರವ್ರು. ಗಡತ್ತ ತಿಂದು ಪಾನ್ ಹಾಕೊಂಡು ಸಿಗರೇಟ್ ಹಚ್ಚಿ ಎದುರು ನೋಡಿದ್ರೆ, ಯಪ್ಪ ಯಪ್ಪ ಯಪ್ಪ, ಇಂಥ ದೊಡ್ಡ ಬಿಲ್ಡಿಂಗು ನಮ್ಮ ಹತ್ರ ಇಲ್ಲ ಅಂತ ಆವತ್ತಿಂದ ಬಾವ ಒಂದ್ ತೊಟ್ಟು ನೀರು ಕುಡ್ದಿಲ್ಲ. ಆ ಎರಡು ಪ್ರಾಪರ್ಟೀಸು ನಂದೇ ಸರ್. ಅರ್ಥ ಮಾಡ್ಕೊಂಡ್ಯಾ? ಕಷ್ಟಪಟ್ಟು ಸಂಪಾದಿಸಿರೋದು ಸರ್, ಅದನ್ನೇ ಕೊಡಕ್ಕಾಗತ್ತೆ ಬಾಬಾ. ಇದಕ್ಕೂ ಮತ್ತೆ ಇದೇ ಡೈಲಾಗ್ ಕೊಡ್ದವನ, ಏನ್ ಮಾಡ್ದೆ? ಏನು ಮಾಡುದ್ನ, ಪಕ್ಕದಲ್ಲಿರೋ ಬಂಡೆ ಕಲ್ಲು ತಗೊಂಡು ಅವನ ತಲೆ ಮೇಲೆ ಹಂಗೆ. ಏಯ್ ಡಾಕ್ಟ್ರು, ನನಗ್ ಬಂದ ರೋಗ ಏನು ಅನ್ನೋದು ನಿನಗ್ ಗೊತ್ತು, ಅದು ಯಾವ ಸ್ಟೇಜ್ ಅಲ್ಲಿದೆ ಅನ್ನೋದು ನಿನಗ್ ಗೊತ್ತು. ಸುಮ್ನೆ ಸೈನ್ ಮಾಡ. ನಾಯಿ ಕಣ್ಣು, ನರಿ ಕಣ್ಣು, ಪೀಡೆ ಕಣ್ಣು, ಪಿಶಾಚಿ ಕಣ್ಣು, ಎಲ್ಲಾರ್ ಕಣ್ಣು ಹಾಳಾಗೋಗ್ಲಿ. ಬೀರೋಳಿಡು. ಅಕ್ಕ ಅಕ್ಕ, ನಂಗ ಮಾವಿನಕಾಯಿ ಬೇಕಕ್ಕ. ಸರಿ, ನೀನ್ ಇಲ್ಲೇ ಇರು, ನಾನು ಹೋಗಿ ತರ್ತೀನಿ. ಲೇ ಸುಬ್ಬರಾಜು, ನಿನ್ ಜೊತೆಲೆ ಇದ್ದು ಮ್ಯಾಟ್ರ್ ಸೆಟ್ಲ್ ಮಾಡ್ಕೊಂಡು. ಸರಿ ಬಾಬಾ. ನೋಡ್ರಂಗಪ್ಪ, ವ್ಯವಹಾರ ಹಾಳಾಯ್ತು, ಫೋಟೋಗಾರ ಹಾಕ್ತೀನಿ. ಇಲ್ಲ ಬರ್ಲಣ. ಒಂದು ಮಾವಿನ ಕೈಗೋಸ್ಕರ ಚಿಕ್ಕ ಮಗು ಅಂತ ನೋಡದೆ ಹೀಗ್ ಕಚ್ಚಿಸ್ತಾನ ರಾಸ್ಕಲ್. ಡ್ಯೂಟಿ ಕಾನ್ಸ್ಟೇಬಲ್ ಬರಕ್ ಹೇಳಿ. ಹೇಳಿ ಮೇಡಮ್. ಮಗು ಹತ್ರ ಸ್ಟೇಟ್ಮೆಂಟ್ ತಗೊಂಡು ಕೇಸ್ ಫೈಲ್ ಮಾಡಿ. ಈಗ ಮೇಡಮ್, ಕೇಸ್ ಯಾರ ಮೇಲೆ ಬರೆಯೋದು? ಕೋದಂಡ ಶೆಟ್ಟಿ. ಏನ್ ಎಸ್ ಪಿ, ಏನ್ ಸಮಾಚಾರ? ನನ್ ಸಮಾಚಾರ ಬಿಡು, ನಿನಗ್ ಬ್ಯಾಡ್ ಲಕ್ ಶುರುವಾಗಿದೆ. ಏನ್ ವಿಷಯ ಎಸ್ ಪಿ? ಕೋದನ್ ಶೆಟ್ಟಿ, ಕಳೆದ 24 ಗಂಟೆಲಿ ನಿನ್ ಮೇಲೆ ಏನಾದ್ರೂ ಕೇಸ್ ಫೈಲ್ ಆಗಿದ್ಯಾ? ನೆತ್ತಿ ಮೇಲೆ ಕೂದ್ಲು, ಕೋದನ್ ಶೆಟ್ಟಿ ಮೇಲೆ ಕೇಸ್ಗಳು ಮಾಮೂಲಿ ಬರ್ತಿರ್ತವೆ ಬೀಳ್ತಿರ್ತವೆ. ಅನಿಮಲ್ ಆಕ್ಟ್, ಚಿಕ್ಕ ಮಗುನ ನಾಯಿಕೆಯಿಂದ ಕಚ್ಚಿದ್ಯಾ ಅನ್ನೋ ಕೇಸ್. ಓ ಅದ ಅದೊಂದ್ ಪೇಟಿ ಕೇಸ್ ಎಸ್ ಪಿ. ನಿನಗ್ ಹಾಗನ್ಸುತ್ತೆ, ಆದ್ರೆ ಆ ಕೇಸ್ ನಡೆಸ್ತಾ ಇರೋನು ಅಸಾಮಾನ್ಯದವನು. ನೀನೇನ್ ಎಸ್ ಪಿ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀಯಾ? ಇಂಥವ್ರನ್ನ ಎಷ್ಟ್ ಜನ ನೋಡಿಲ್ಲ. ನೀನ್ ತಪ್ಪು ತಿಳ್ಕೊಂಡಿದೀಯ ಅವನ್ನ, ಅವನು ತುಂಬಾನೇ ದೊಡ್ಡ ಕ್ರ್ಯಾಕು. ನಮ್ಮ ಹತ್ರ ಇಟ್ಕೊಂಡ್ರೆ ಪ್ರಾಣನೇ ಇರಲ್ಲ. ಅವನನ್ನ ಎದುರಾಕೊಂಡ್ರೆ ಜೀವಂತ ಸಮಾಧಿನೇ. ಅಲ್ಲಿಂದ ನಿನಗೆ ಬಳ್ಳಾರಿ ಸೆಂಟ್ರಲ್ ಜೈಲ್ ಎಷ್ಟು ದೂರ? ಸೆಂಟ್ರಲ್ ಜೈಲ ಕರೆಕ್ಟ್ ಆಗಿ ಹೋದ್ರೆ 6 ಅವರು. ಹೊರಡು. ನೀನ್ 4 ಗಂಟೆಲಿ ಅಲ್ಲಿಗೆ ಹೋಗಿ ಜೈಲರ್ನ ನೋಡು. ಜೈಲರ್ ಒಬ್ಬನ್ ತೋರಿಸ್ತಾನೆ ಬರೋನ್ ಬಗ್ಗೆ, ಅವನ್ನೆಲ್ಲ ತಿಳಿಸ್ತಾನೆ. Woo!
ಆಫೀಸರ್ ಕಳಿಸ್ಕೊಟ್ರು. ಇಲ್ಲಿಗೆ ಯಾಕೆ ಕರ್ಕೊಂಬಂದಿಯಪ್ಪ? ಬೇಕಾಗಿರೋ ವ್ಯಕ್ತಿ ಇಲ್ಲೇ ಇದ್ದಾರೆ, ಬನ್ನಿ. ಯಾರು? ಅವರೇ. ಉಪ್ಪು ಕಡಿಮೆ ಆಗಿದೆ, ಹೋಗು ತಗೊಂಬ. ಆ ಎಸ್ ಪಿ ಅಷ್ಟೊಂದು ಟೆನ್ಷನ್ ಕೊಟ್ಟು ನೋಡ್ಕೊಂಬ ಅಂತ ಹೇಳಿದ್ದು ಇವನು. ಯಾವ್ರು ನಿಮ್ದು? ಉಡುಪಿ. ನೀವು ಬರೋವಾಗ ಎಷ್ಟಾರಲ್ಲಿ ಬಂದ್ರಿ? ಮೂರು. ಅಲ್ಲಿ ಆರು. ನಿಮ್ಮ ಮನೆಯಿಂದ ಆಚೆ ಬರುವಾಗ ನಿಮ್ಮ ಹಿಂದೆ ಮುಂದೆ ಎಷ್ಟು ಜನ ಬರ್ತಾರೆ? ಹೆಚ್ಚು ಅಂದರೆ ಹತ್ತತ್ರ ಒಂದು 10 ಜನ ಬರ್ಬೋದು. ಅವರಿಂದ ಆದರೆ ಒಂದು 30 ಜನ ಬರ್ತಾರೆ. ಎಷ್ಟು ಜನ ಕೊಲೆ ಮಾಡಿದ್ದೀರಾ? ಲೆಕ್ಕನೇ ಇಲ್ಲ, 13 ಇರುತ್ತೆ. ಅವರಾದರೆ 22. ಅವ್ರ ಹೆಸರ ಮೇಲೆ ಒಂದು 30, ಸುಮಾರು 52. ಅದು ನಮಗೆ ಗೊತ್ತಿರೋ ಲೆಕ್ಕ. ನಂಗೆ ಗೊತ್ತಿಲ್ದಿರೋ ಇಂಥ ದೊಡ್ಡ ಪಂಡ್ರು ಯಾರಪ್ಪ? ಕಟಾರಿ ಕೃಷ್ಣ ಅಂತ ಅಂಕೋಲ್ದವರು. ಇಷ್ಟಕ್ಕೂ ಈ ಕಠಾರಿ ಕೃಷ್ಣನ್ ಕತೆ ಹೇಗ್ ಮೊದಲಾಯ್ತು, ಎಲ್ಲಿ ಮೊದಲಾಯ್ತು ಅಂತ ಗೊತ್ತಾ? ರೌಡಿಸಂನ ಸುಪಾರಿಸೀನು ಅಂಕೋಲ್ದಲ್ಲಿ ಆಳ್ತಿದ್ದ ದಿನಗಳಲ್ಲಿ ಕಟಾರಿ ಕೃಷ್ಣ ಜಯಮ್ಮ ಆ ಗ್ರೂಪ್ ಅಲ್ಲಿ ಕೆಲಸ ಮಾಡ್ತಿದ್ರು. ಏನಣ್ಣ ಇವೆಲ್ಲ? ಅದು ನಾಡು ಬಾಂಬು ಅಣ್ಣ, ಇದರಿಂದ ಪ್ರಾಣ ತೆಗಿಬಹುದಾ? ಏಯ್, ಕತ್ತಿಯಿಂದ ನಾವು ಸಾಯಿಸ್ಬೇಕು ಅಂದ್ರೆ ಚುಚ್ತಾನೆ ಇರ್ಬೇಕು, ಕೋಟ್ಲಿಯಿಂದ ಸಾಯಿಸ್ಬೇಕು ಅಂದ್ರೆ ಕೊಚ್ಚುತ್ತಾನೆ ಇರ್ಬೇಕು. ಅದೇ ಈ ಬಾಂಬ್ ಆದ್ರೆ ನಾವು ಒಂದ್ಸಲ ಹಾಕಿದ್ರೆ ಸತ್ತು ಸುಣ್ಣ ಆಗೋಗ್ತಾರೆ. ಹೌದಾ? ಒಂದ್ಸಲ ನೋಡ್ಲ ಅಣ್ಣ. ಒಂದ್ ಕೊಡೋಣ. ಅರ್ಜೆಂಟಾಗಿ ನಿಮ್ಮನ್ನ ಭೇಟಿ ಮಾಡಕ್ಕೆ ಹೇಳಿದ್ರಣ್ಣ. ಅವ್ನು ನಿಮ್ಮೂರಿಗೆ ಬನ್ನ. ಯಾರ ಬಗ್ಗೆ ಕೇಳ್ತಿದ್ದೀರಾ? ಅದೇ ಆ ಶಿವಶಂಕರ್ ನಿಮ್ಮೂರಿಗೆ ಬನ್ನ.
ಬರ್ತಿದ್ದಾನಂತಣ್ಣ. ಅವನ ಬಗ್ಗೆ ಆ ಬಿಲ್ಡಪ್ ಏನು, ನೀವೇನು, ನಿಮ್ ಬಗ್ಗೆ ನನ್ ಆಚೆ ಕೇಳಿರೋದೇನು, ನೀವಿಲ್ಲಿ ಕುತ್ಕೊಂಡು ಆಡಿಸ್ತಿರೋದೇನು? ಸಮಯದಲ್ಲಿ ಅಂಕೋಲದಲ್ಲಿ ರಾಜನಾಗ್ ಬದುಕ್ತಿದ್ದ ನಾನು ಇವತ್ತು ಜೈಲೊಳಗೆ ಮುದ್ದೆ ಮುರ್ಕೊಂಡು ಕೂರೋದಕ್ಕೆ ಕಾರಣ ಈ ಮೊಳೆಯಿಂದನೆ. ಇದೇ ಮೊಳೆ ಕಣೋ, ಇದೇ ಮೊಳೆ ಮೊಳೆಯಿಂದನ. ಗೆಲ್ಬೇಕು ಅಂತ ಕೆಲವ್ರು ಅನ್ಕೋತಾರೆ, ಬದುಕ್ಬೇಕು ಅಂತ ಇನ್ ಕೆಲವ್ರು ಅನ್ಕೋತಾರೆ. ಎದುರಾಳಿಗಳಿಗೆ ಜೀವದ ಮೇಲಿರೋ ಭಯ, ಬೆಳಿಬೇಕು ಅಂತಿರೋ ನನ್ನಂತವನಿಗೆ ಬಲ. ಜನರ ಆಸ್ತಿ ಮೇಲೆ ನನ್ನ ಆಸ್ತಿ ಬೆಳೆಸ್ಕೊಂಡೋದೆ. ಅಲ್ಲಿ ನಡೀತಿದ್ದು ಒಂದೊಂದು ಕೊಲೆಗೂ ನಾನೇ ಕಾರಣ ಆಗಿದ್ದೆ. ಅಂಕೋಲ ನನ್ನ ಸಾಮ್ರಾಜ್ಯ ಆಗಿತ್ತು. ನನ್ನ ಸಾಮರ್ಥ್ಯ ಬೆಳೀತಿದ್ದಂಗೆ ಬಳಗನು ಬೆಳೀತು. ಇದೆಲ್ಲ ಅದ್ರ ಜೊತೆಗೆ ನನ್ನ ಬಲಹೀನತೆ ಆಗಿದ್ದಿದ್ದು ನನ್ನ ಮಗಳು. ಎಲೆಕ್ಷನ್ ಎಲ್ಲಿವರೆಗೂ ಬಂದಿದೆ? ಯಾಕೆ ಕೇಳ್ತೀರಣ್ಣ? ಈಗೆಲ್ಲ ಎಲೆಕ್ಷನ್ ಫೇಸ್ ಮಾಡ್ಬೇಕು ಅಂದ್ರೆ ತುಂಬಾ ದುಡ್ಡು ಸುರಿಬೇಕಣ್ಣ. ನಾನು ಮತ್ತೆ ಎಂಎಲ್ಎ ನಿಂತು ಗೆಲ್ಬೇಕು ಅಂದ್ರೆ ಹತ್ತತ್ರ 50 crore ಸುರಿಬೇಕಾಗುತ್ತೆ. ನಿನ್ಗೆ ಇಂಟ್ರೆಸ್ಟ್ ಇದ್ರೆ ಹೇಳಣ, ಸೆಂಟ್ರಲ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ, ನೀನು ಎಂಎಲ್ಎ ಆಗುವಂತೆ. ಕೇಳೋ ಮಗ, ಈಗ ಇನ್ನೂ ಒಂದು ಹುಡುಗಿ ಜೊತೆ ಟೆನ್ನಿಸ್ ಆಡದೆ ಒಂದು ಬಾಲ್ ಹೊಡೆದ್ರೆ ಎರಡೆರಡು ಬಾಲ್ ಕಾಣಿಸ್ತಿತ್ತು. ಎರಡೇ ದಿನದಲ್ಲಿ ಅವಳ ಗೆಸ್ಟ್ಹೌಸ್ಗೆ ತಗೊಂಡು ಬರ್ತೀನಿ. ನನ್ನ ಎದುರಿಗೆ ನನ್ನ ಮಗಳು ಬಗ್ಗೆ ಮಾತಾಡ್ದ, ಎಷ್ಟು ಧೈರ್ಯನ ಅವನಿಗೆ. ಅವನ್ನ ಸುಮ್ಮನೆ ಬಿಟ್ಬಿಡಕ್ಕಾಗುತ್ತಾ? ಬಿಡಕ್ಕಾಗಲ್ಲ. ಅಂಕೋಲಕ್ಕೆ ಹೊಸ ಇನ್ಸ್ಪೆಕ್ಟರ್ ಬರ್ತಿದಾರಂತೆ. ರೈಲ್ವೆ ಸ್ಟೇಷನ್ ಅಂದ್ರೆ ರೈಲು, ಪೊಲೀಸ್ ಸ್ಟೇಷನ್ ಅಂದ್ರೆ ಪೊಲೀಸು, ಹೋಗೋದು ಬರೋದು ಸಹಜ. ಇದೊಂದ್ ಪುಟ್ಕೋಸಿ ನ್ಯೂಸ್, ಇವ್ರ ಹಾಕೋದು ನಾವು ಓದೋದು, ಸುಮ್ನೆ ಟೈಮ್ ವೇಸ್ಟ್. ಬರೋನೆ ದಬ್ಬಾಗ್ತಾನ ನೋಡೋಣ. ದಬ್ಬಾಗ್ತಾನೆ ದಬ್ಬಾಗ್ತಾನೆ. ನೀನ್ ಈ ಗ್ಯಾಪ್ ಅಲ್ಲಿ ಒಂದ್ ಬೋಟಿ ಪ್ಯಾಕೆಟ್ ಕಿತ್ಕೊಂಬಾ. ಓಕೆ, ಬ್ಯಾನ್ ಮಾಡ್ಬೇಕು, ಬ್ಯಾನ್ ಮಾಡ್ಬೇಕು, ಬ್ಯಾನ್ ಮಾಡ್ಬೇಕು, ಬ್ಯಾನ್ ಮಾಡ್ಬೇಕು. ಏನಿದು, ಏನಿದು ಮೌನ ಪ್ರದರ್ಶನ? ಇದನ್ನ ಲೋಕಲ್ ಚಾನಲ್ ಅಲ್ಲೂ ಹಾಕಕ್ ಆಗಲ್ಲ, ಸ್ಟ್ರೈಟ್ ಚಾನಲ್ ಅಲ್ಲಿ ಬರ್ಬೇಕು ಅಂದ್ರೆ ಎಮೋಷನ್. ವೇರ್ ಈಸ್ ಎಮೋಷನ್? ಬ್ಯಾನ್ ಮಾಡ್ಬೇಕು, ಬ್ಯಾನ್ ಮಾಡ್ಬೇಕು. ಏನ್ ಬ್ಯಾನ್ ಮಾಡ್ಬೇಕಣ್ಣ? ಹೊಸದಾಗ ರಿಲೀಸ್ ಆಗ್ತಿರೋ ತರಲೆತಿಟ್ಟೆ ಸಿನಿಮಾದಲ್ಲಿ ನಮ್ ಕುಲದವ್ನ ವಿಲನ್ ಮಾಡಿ ಕೀಳಕ್ ತೋರಿಸ್ಬಿಟ್ಟಿದ್ದಾರೆ. ನಮ್ ಕುಲದಲ್ಲಿ ಮಾತ್ರ ವಿಲನ್ಗಳು ಇರ್ತಾರ, ಹೀರೋಗಳು ಇರಲ್ವಾ? ನಮ್ ಕುಲದವ್ ರೇಪ್ ಮಾತ್ರ ಮಾಡ್ತಾರ? ಯಾಕೆ ಲವ್ ಮಾಡಲ್ವಾ? ತರಲೆತಿಟ್ಟೆ ಸಿನಿಮಾ ಡೈರೆಕ್ಟರ್ ಇಲ್ಲಿಗೆ ಬಂದು ನಮಗ್ ಸಾರಿ ಕೇಳಲೇಬೇಕು. ಇಲ್ದೇ ಹೋದ್ರೆ ಯಾವ್ದೇ ಕಾರಣಕ್ಕೂ ಈ ಪ್ರತಿಭಟನೆ ನಿಲ್ಸೋ ಮಾತೇ ಇಲ್ಲ. ನೀನೇ ಹೇಳ್ತಿದ್ಯಲ್ಲ ಅಂತ, ಇನ್ನೇನಿದೆ? ಹೊರಡಿ 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 ಬಿಟ್ರೆ ನಮ್ ಮನೋಭಾವ ಕರೆಕ್ಟಾಗಿದೆ ಇಲ್ಲಿ. ಮನೋಭಾವ ಅಂದ್ರೆ ಮನೋಭಾವ ಅಂದ್ರೆ ಈ ಟೈಮ್ ಅಲ್ಲಿ ಒಳಗ್ ಉರಿಯುತ್ತಲ್ಲ. ಅಬ್ಬಾ, ತಗೊಳಪ್ಪ, ನೀವೆಲ್ಲ ಯಾಕೆ ಸೇರಿದಿರಂತ ಈಗ ಅರ್ಥ ಆಗ್ತಿದೆ ನನಗೆ. ಎಸಿಯೋ ಸಾಕು, ನಿಲ್ಸಿ ಸರ್. ನಮ್ದಿ ಕುಲಾನೇ ಅಲ್ಲ ಸರ್. ಅಲ್ಲಿಂದ ಯಾಕೋ ಬಂದೆ ಸರ್? ಟಿವಿಲಿ ಒಂದು ಪಬ್ಲಿಸಿಟಿ ಸಿಗುತ್ತೆ ಅಂತ ಅಷ್ಟೇ ಸರ್. ಅಲ್ಲಿಂದ ಹೋ ಅಂತ ಅನ್ಕೋತಾ ಇದ್ದೆ ಸರ್. ಆ ಮೀಡಿಯಾದವನೇ ಮಾಡೋದು ಕೇಳಿದ್ದು ಸರ್, ಅವನೇ ಕಾರಣ ಸರ್. ಯಾರಿವನ? ಹೇಯ್,
ಏನೋ ಎದೆ ನೀಡ್ಸ್ಕೊಂಡ್ ಬರ್ತಾ ಇದೀಯಾ? ಮೀಡಿಯಾ ಐಸ್ ಅಂಡ್ ಡಿಎಸ್ ಫಾರ್ ಸೊಸೈಟಿ. ಏ ಮೈ ಕ್ಯೂಟಿ ಬಾಯ್, ಮೈ ಡಾರ್ಲಿಂಗ್, ಗಿವ್ ಮಿ ಎ ಹಗ್ ರೇ. ತಲೆಗೆ ನೀರಕ್ಕೆ ಎಷ್ಟ್ ದಿನ ಆಯ್ತು? ಎರಡ್ ವಾರ ಆಗಿದೆ. ಯಾಕೆ, ಏನ್ ಪ್ರಾಬ್ಲಮ್? ಊರಲ್ಲಿ ಪೂರ್ತಿ ವಾಟರ್ ಪ್ರಾಬ್ಲಮ್. ಇದು ಕಣೋ, ಇದು ಕಣೋ ಪ್ರಾಬ್ಲಮ್ ಅಂದ್ರೆ ಇದು. ಇಂಥ ವಿಷಯದ ಮೇಲೆ ಫೋಕಸ್ ಕೊಡ್ರು, ಇನ್ನೊಂದ್ಸಲ ಈ ಕಡೆ ನನ್ ಕಣಿ ಕಾಣಿಸ್ಕೊಂಡೆ ಅನ್ಕೋ. ಎಂಟ್ರಿ ಔಟ್ ಸ್ಟ್ಯಾಂಡಿಂಗ್ ಸರ್. ನಿಮ್ ಸ್ಟೈಲ್ ಅಲ್ಲಿ ಸೂಪರ್ ಆಗಿ ಹೊಡಿದ್ರಿ ಸರ್. ಮತ್ ನೇಮ್ ಹೇಳಿಲ್ಲ. ಬಾಲಾಜಿ ಸರ್. ಸಾಯಿ ಕುಮಾರ್ ಸರ್. ಸಿನಿಮಾ ಜಾಸ್ತಿ ನೋಡ್ತೀಯಾ? ಸರಿ ಬಿಡು. ಸರ್ ಅಶೋಕ್ ಕುಮಾರ್ ಸರ್. ಕಾನ್ಸ್ಟೇಬಲ್ ಕಿರಣ್ ಸರ್. ವೆಲ್ಕಮ್ ಟು ಅಂಕೋಲ ಸರ್. ಥ್ಯಾಂಕ್ ಯು. ನೀವೇ ನನ್ನ ಇನ್ಸ್ಪಿರೇಷನ್ ಸರ್. ಸರ್, ಊರಲ್ಲಾರಿಗೂ ತಿಳಿದಿರ್ಬೋದು, ಆದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಅವರೆಲ್ಲರಿಗೂ ಗೊತ್ತು ಸಲೀಮ್ನ ಒಳಗಾಕಿದ್ ನೀವೇ ಅಂತ. ಸರ್, ನಂಜನಗೂಡಲ್ಲಿ ನಿಮ್ ಜೊತೆ ಕೆಲಸ ಮಾಡಿ ರಿಟೈರ್ ಆದ ರಾಜವ್ರ ಮಗನೇ ಸರ್ ನಾನು. ಹೇ, ಹೌದಾ ಸರ್? ರಾಜವ್ರು ಹೇಗಿದ್ದಾರೆ? ತುಂಬಾ ಚೆನ್ನಾಗಿದ್ದಾರೆ ಸರ್. ಕೇಳಿದೆ ಅಂತ ಹೇಳು. ತಪ್ಪದೆ ಹೇಳ್ತೀನಿ ಸರ್. ದೋಸೆ ತರ್ತೀನಿ, ಇರೋ ತರ್ತೀನಿ. ಇಷ್ಟು ಫಾಸ್ಟ್ ಫಾಸ್ಟ್ ಆಗಿ ತಿನ್ಬಾರ್ದು ಕಣೋ ಪುಟಾಣಿ. ದೋಸೆ ಒಯ್ಯೋಕ್ಕೂ ಟೈಮ್ ಕೊಡಲ್ವಲ್ಲ ನೀನು, ನಿಧಾನಕ್ಕೆ ತಿನ್ನ. ಅಪ್ಪ ಖಾರ ಅಷ್ಟು ಖಾರ ಇದೆಯಾ? ಇರು, ಸಕ್ಕರೆ ತರ್ತೀನಿ. ನಮ್ ಡ್ಯಾಡಿ ಫೋನ್ ಮಾಡಿದ್ರು. ಏನಂತೆ? ನಿಮ್ ಊರಲ್ಲಿ ರೌಡಿಗಳು ಜಾಸ್ತಿ, ನಿನ್ ಗಂಡನ ಕೋಪ ಜಾಸ್ತಿ, ಯಾರು ಏನು ಅಂತ ನೋಡದೆ ಎದುರಾಕೋತಾರಲ್ವಾ, ನೀವು ಸ್ವಲ್ಪ ಜಾಗೃತಿ ಆಗಿರ್ಬೇಕು ಅಂತ ಹೇಳಿದ್ರು. ಬಂಗಾರು, ನಿಮ್ಮ ಅಪ್ಪಂಗೆ ಒಂದು ಕೆಲಸ ಮಾಡೋಕೆ ಹೇಳ್ತೀಯಾ? ಅವ್ರಿಗೆ ಮಾಡೋಕೆ ಬೇರೆ ಕೆಲಸ ಇಲ್ಲದೆ ಇದ್ರೆ ಒಂದ್ ನಾಲ್ಕು ಎಕರೆಯಲ್ಲಿ ಒಂದ್ ನಾಲ್ಕು ಹಸುನೋ ಒಂದ್ ನಾಲ್ಕು ಎಮ್ಮೆಗಳನ್ನ ತಗೊಂಡು ಸುಮ್ಮನೆ ಹಾಲು ಕರ್ಕೊಂಡು ಅಮ್ಮಿಕೊಂಡು ವ್ಯಾಪಾರ ಮಾಡಕ್ ಹೇಳು. ಪ್ರತಿಯೊಂದು ವಿಷಯದಲ್ಲೂ ರೆಡ್ಡಿ ಆಗಿರ್ತಾರೆ, ನಂದಲ್ಲಿಡ್ಲಿ ಅಂತ. ಏನೋ ಇಬ್ಬರಿಗೂ ಮೂಗಿನ ಮೇಲೆ ಕೋಪ, ತಿನ್ನೋದು ಇಲ್ಲ, ತಿನ್ನೋರ್ಗೂ ಬಿಡಲ್ಲ. ಅಮ್ಮ, ಹೇಗಿದ್ರು ಮಾರ್ನಿಂಗ್ ಹಾಲಲ್ಲೇ ಹೇಳ್ತೀನಲ್ಲ, ಅಲ್ಲೇ ಮಲ್ಕೊಳ್ಳ. ಇಲ್ಲೇ ಮಲ್ಕೋ, ಇವತ್ ಆ ತರದಲ್ಲ ಏನು ನಡೆಯಲ್ಲ. ಯಾಕೆ ನಡೆಯಲ್ಲ ಜಾನು? ಸೋಮನ ಬುಲ್ಜಿಯಂ ರೆಗ್ಯುಲರ್ ಪ್ರೊಸೆಸ್ ತಾನೆ. ಇವತ್ ಅದೆಲ್ಲ ಏನು ಇರಲ್ಲ. ಇವತ್ ಯಾಕಿರಲ್ಲ ಡ್ಯಾಡಿ? ಅದು ನನ್ ಪಕ್ಕಕ್ಕೆ ಬಾ, ಹೇಳ್ತೀನಿ. ನಿಮ್ಮ ಅಮ್ಮಂಗೆ ಏನು ಗೊತ್ತಾಗಲ್ಲ, ಕ್ಲಾಸ್ ರೂಮ್ ಆದ್ರೂ ಬೆಡ್ ರೂಮ್ ಆದ್ರೂ ಟೈಮ್ ಟೇಬಲ್ ತಪ್ಪಬಾರ್ದು, ಆ ಅವರ್ ಅಲ್ಲೇ ಸಬ್ಜೆಕ್ಟ್ ಮುಗಿಸ್ಲೇಬೇಕು. ಟೀಚರ್ ರಜೆ ಮಾಡಿದ್ರೆ ನಡೆಯಲ್ಲ ಅಲ್ವಾ? ಆಹಾ, ನನ್ ಪುಟಾಣಿ ಕಂದ, ಏಳು ಶಾರ್ಪ್ನೆಸ್ ಎಲ್ಲ ನಿನಗೆ ಬಂದ್ಬಿಟ್ಟಿದೆ. ಮಲ್ಕೋ, ಬರೀ ಬೇತಾಳ ಮಲ್ಕೋ. ಜಾನು ಕೋಪದಳಿದ್ದಾಳೆ, ಹಂಗಾದ್ರೆ ಇವತ್ ಕಷ್ಟನೇ. ಅಮ್ಮ ಮಲ್ಕೊಳ್ಳೋ ಮಗ್ನೆ, ಮಲ್ಕೊಳ್ಳಲಿ. ಇಲ್ವಲ್ಲ, ಜೋ ಜೋಲಾಲೆ ಹಾಡ್ತಾ ಇದೀನಿ ಕಣಪ್ಪ, ಜೋ ಜೋಲಾಲೆ ಹಾಡ್ತಾ ಇದೀನಿ. ಮಲ್ಕೋ, ಮಲ್ಕೊಳ್ಳೋ ಸರಿನಾ? ಮಲ್ಕೊಳ್ಳೋ, ಮಲ್ಕೋ. ನೀನು ಮಲ್ಕೊಂಡ್ರೆ ಕಣೋ ಮುಂದಿನ ಕೆಲಸ ಆಗೋದು. ಇನ್ನೆಲ್ಲೂ ಹೋಗಲ್ಲ, ನಿನ್ ಪಕ್ಕದಲ್ಲೇ ಇರ್ತೀನಿ ಸರಿನಾ? ಮಲ್ಕೊಳಪ್ಪ, ಮಲ್ಕೋ, ಮಲ್ಕೋ. ಅಮ್ಮ, ಇದೇನಾ ಸೋಮನಾಮ್ ಬುಲ್ಜಿಯಂ ಅಂದ್ರೆ? ಏಯ್ ಮಲ್ಕೋ. ಸೋಮನಾಮ್ ಪೊಲೀಸಂ.
ಬಂಗಾರು ಈಗಲೇ ತುಂಬಾ ಲೇಟ್ ಆಗಿದೆ. ನನ್ನ ಪ್ರಶ್ನೆಗೆ ಉತ್ತರ ಕೊಡು ಮೊದಲು. ಈ ಟೈಮಲ್ಲಿ ಯಾವ ಪ್ರಶ್ನೆ ಆದ್ರೂ ಉತ್ತರ ಕೊಡ್ತೀನಿ. ನೀನ್ ಏನ್ ಮಾಡು ಅಂದ್ರೂ ಮಾಡ್ತೀನಿ. ಕೇಳು ಕೇಳು. ನಿನ್ ಫಸ್ಟ್ ವೈಫ್ ನಾನ ಇಲ್ಲ ನಿನ್ ಜಾಬ? ನನಗೆ ಎರಡು ಸಮಾನನೇ. ನೀನೇ ನನ್ನ ಮೊದಲೇ ಹೆಂಡತಿ, ನನ್ನ ಜಾಬು ನನ್ಗೆ ಅಮ್ಮನ ತರ. ನೀನಿದ್ಯಾ ನೋಡು, ಚೆನ್ನಾಗಿ ಯಾಮಾರಿಸ್ತೀಯ ಕೇಡಿ. ಈ ಜನುಮ ಪೂರ್ತಿ ಅದು ನಿಂಗೆ ನೇಮಿಸಲು ನೀ ಜಾರಿದೆ ನನ್ನ ಎದೆಯೊಳಗೆ. ಆಕಾಶ ತೋರುತ್ತ ಕನಸೆಲ್ಲ ಹುಟ್ಟುತ್ತ ಪ್ರೀತಿಯ ಚಳಿಗೀಗ ಹೋದಿಸುತ್ತ ಹೋದಿಗೆ. ಸರಿ ಸರ್. ಹಲೋ, ಸ್ಟೇಷನ್ಗೆ ಹೊಸ್ದಾಗ ಬಂದಿದ್ಯಾ? ಬಂದ್ಮೇಲೆ ನಾನು ನೋಡ್ಬೇಕಲ್ವೇನಾ? ಯಾರು ನೀನು? ಇಲ್ಲಿನ ಕಾರ್ಪೊರೇಟರ್ ಕೆಂಪ. ಲೇ, ನಿನ್ ಟೈಮ್ ಬ್ಯಾಡ್ ಆಗಿದ್ದು ಕರ್ಮ ಕೆಟ್ಟು ಯಾವತ್ತಾದ್ರೂ ನನ್ ಮುಂದೆ ಬಂದೆ ಅನ್ಕೋ. ನಿನ್ ಫ್ಯಾಮಿಲಿ ಮೆಂಬರ್ಸ್ಗೆ ನಿನ್ ಯಾರು ಅಂತ ಗುರ್ತೇ ಸಿಗ್ಬಾರ್ದು, ಹಂಗ್ ಹೊಡಿತೀನಿ. ಹೇಯ್ ಮುಚ್ಚೋ ಬಾಯಿ. ಪ್ರತಿಯೊಬ್ರು ಇದೇ ಡೈಲಾಗ್ ಹೊಡಿತಾರ. ಇಡೋ ಫೋನ್ನ. ಕಾರ್ಪೊರೇಟರ್ ಅಂತೆ ಕಾರ್ಪೊರೇಟರ್. ಯಾಕೆ ನಗ್ತಿರೋದು ಸರ್? ನೀವು ತಪ್ಪು ತಿಳ್ಕೊಂಡಿಲ್ಲ ಅಂದ್ರೆ ಮಾತು ಕೇಳ್ಬೋದಾ? ಕೇಳು. ನಮ್ಮ ತಂದೆ ಹೇಳಿದ ನಿಜಾನೇ ಬಿಡಿ ಸರ್. ಏನು ಹೇಳಿದ್ರು? ನೀವು ಸ್ವಲ್ಪ ಕ್ರ್ಯಾಕ್ ಅಂತ. ಸಾರಿ ಸರ್. ಬ್ಯಾಕ್ಗ್ರೌಂಡ್ ಅನ್ನೋ ಪದ ಕೇಳಿದ್ರೆ ಯಾಕೆ ಸರ್ ನಿಮ್ಗೆ ಅಷ್ಟೊಂದು ಕೋಪ? ಚಿಕ್ಕ ವಯಸ್ಸಿಂದ ಅನಾಥವಾಗಿ ಬೆಳೆದೆ. ಎಲ್ಲೇ ಹೋದ್ರೂ ಪ್ರತಿಯೊಬ್ಬರು ನಿನ್ನ ಬ್ಯಾಕ್ಗ್ರೌಂಡ್ ಏನು, ನಿನ್ನ ಬ್ಯಾಕ್ಗ್ರೌಂಡ್ ಏನು ಅಂತ ಕೇಳಿ ವಿಪರೀತವಾಗಿ ಇರಿಟೇಟ್ ಮಾಡ್ತಾ ಇದ್ರು. ಅದನ್ನು ಲೈಸೆನ್ಸಾ ಪಾಕೆಟಲ್ಲಿ ಇಟ್ಕೊಳಕ್ಕೆ?
ಅದಕ್ಕೆ ಆ ಪದ ಕೇಳಿದ್ರೆ ಸಾಕು ಉರಿ ಹತ್ಕೊಂಡ್ಬಿಡುತ್ತೆ. ಐ ಡೋಂಟ್ ನೋ ವೈ ಐ ಲೂಸ್ ಕಂಟ್ರೋಲ್, ಬಟ್ ಐ ವಿಲ್ ಟ್ರೈ ಟು ಕಂಟ್ರೋಲ್. ಹಾಂ ಓಡೋಣ ಬಾ. ಹ್ಞೂ ಸರ್. ಪೊಲೀಸ್ ಅವ್ರು ಏನ್ ತಾನೇ ಮಾಡ್ಬೇಕು? ಡಾಗ್ಸ್ ಅಂದ್ರೆ ನಿಮ್ಗೆ ಅಷ್ಟೊಂದು ಇಷ್ಟನಾ? ಇಷ್ಟ ಆಗ್ತಾ ತಾನ ನಾಯಿ ಬಿಡ್ತೇನೆ ನಾನು ಬೆಳೆದಿದ್ದು. ಡಾಗ್ ಇಸ್ ಗ್ರೇಟ್. ಸಿನಿಮಾ ಹೇಗಿತ್ತು? ಸಿನಿಮಾ ತುಂಬಾ ಚೆನ್ನಾಗಿತ್ತು. ನಮ್ ಬಂಗಾರದಲ್ಲೇ ಲೋಪ ಇರೋದು. ಏನ್ ಮಾತಾಡ್ತಾ ಇದೀಯಾ? ನಿನ್ ಮಗ್ಳು ಸಿನಿಮಾಗ್ ಬಂದಿದ್ಲು ಕೃಷ್ಣ. ಯಾಕೆ ಬರ್ಬಾರ್ದ? ಪಕ್ಕದಲ್ಲಿ ಯಾವನೋ ಇದ್ದ, ಅದು ಅಲ್ದೆ ಅವನ್ ಪೊಲೀಸ್. ಅವನು ಕತ್ಲಲ್ಲ ಅವನ್ ಗಂಟ್ಕೊಂಡು ಕಿವಿ ಕಚ್ತಿದ್ರೆ ನಂಗ್ ಹೇಗಿರ್ಬೇಡ. ಸರಿಯಾಗಿ ನೋಡ್ದ್ಯಾ? ನೋಡ್ದೆ ನಾನು, ನನ್ ಕಣ್ಣಾರೆ ನೋಡ್ದೆ. ಈ ವಿಷಯ ಗೊತ್ತಾದ್ಮೇಲೆ ನಿನ್ ಮನ್ಸಕ್ ತುಂಬಾ ನೋವಾಗತ್ತೆ ಅಂತ ಗೊತ್ತು ಕೃಷ್ಣ. ಅದು ಅಲ್ದೆ ನಿನ್ ಮಗಳ ವಿಷಯ ಆಚೆ ಯಾರಿಗಾರು ಗೊತ್ತಾದ್ರೆ ಅಸಹ್ಯವಾಗಿರುತ್ತೆ. ಗುಟ್ಟಾಗಿ ಕೈ ತೊಳ್ಕೊಳ್ಳೋಣ, ನಿಂತ್ಕೋ. ಆ ವಿಷಯ ಪಡ್ಬೇಡ. ಮೊನ್ನೆ ತಾನೇ ಪಬ್ಲಿಕಲ್ಲಿ ಒಬ್ಬನ ಕೊಲೆ ಮಾಡ್ದೆ. ಈಗ ಇನ್ನೊಂದು ಅಂದ್ರೆ ಮೇಲಾಗಿ ಇವನ್ ಬೇರೆ ಪೊಲೀಸ್ ಅವನು. ನಾವ್ ಇವನ್ನ ಬೇರೆ ಯಾರಿಗೂ ಗೊತ್ತಾಗ್ದಂಗೆ ಎತ್ಸೋಣ. ಈ ಬಿಸಿಲಲ್ಲೂ ಈ ಪಾಠ ಓಡ್ತಿದ್ಯಾ ನೀನು? ಕುಡ್ದಿತ್ತು ಕತ್ತೆ ರಕ್ತ ಅಲ್ವಾ ಜಯಮ್ಮ?
ಅದು ಮೈಯೊಳಗೆ ಸೇರಬೇಕು ಅಂದರೆ ಈ ಥರ ಓಡಲೇಬೇಕು, ಇಲ್ಲಾಂದರೆ ರಕ್ತ ಎಪ್ಪುಗಟ್ಟಿ ಸತ್ತೋಗ್ಬಿಡ್ತೀವಿ. ಏನು ಬಂದಿತ್ತು? ಕೃಷ್ಣ ಹೇಳ್ದ ಇವತ್ತೇ ಬರಬೇಕಂತೆ, ಒಬ್ಬನ ಎತ್ತಬೇಕು ನೀನು. ಏಯ್ ಏಯ್ ನಿಂತ್ಕೊಳ್ಳೋ, ತಗೋಪ್ಪ ಸ್ಟೇಷನ್ಗೆ ಹೋಗಿದ ತಕ್ಷಣ ಬಿಸಿ ಬಿಸಿ ಆಗ್ತೀವಿ, ಹುಷಾರಾಗಿ ಹೋಗಪ್ಪ. ಅಪ್ಪ ಟ್ಯಾಬ್ಲೆಟ್ ಹಾಕೊಳ್ಳೋದು ಮರ್ತೋಗ್ಬೋದು, ಜ್ಞಾಪಿಸು. ಸರಿ ಬರ್ತೀನಮ್ಮ, ಬಾಯ್.
ಸರ್ವಿಸಲ್ಲಿ ಎಷ್ಟೋ ಪೋಸ್ಟ್ ಮಾರ್ಟಮ್ಸ್ ನೋಡಿದ್ದೀನಿ, ಇಷ್ಟೊಂದು ಘೋರವಾಗಿ ಕೊಲೆ ಮಾಡಿರೋದನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಯಾರಾದರೂ ಮರ್ಡರ್ನ ದ್ವೇಷದಿಂದನೋ ಕೋಪದಿಂದನೋ ಮಾಡ್ತಾರೆ, ಆದರೆ ಈ ಕೇಸಲ್ಲಿ ಕ್ರೂರಿಗಳ ಥರ ಬೇಟೆ ಆಡಿದ್ದಾರೆ ಅನಿಸುತ್ತೆ. ಹೊಡೆತ ಮೊದಲು ಕಟ್ ಮೇಲೆ ಬಿದ್ದಿದೆ, ಅದಾದ್ಮೇಲೆ ಕಾಲು ಕತ್ತರಿಸಿದ್ದಾರೆ. ಜನರಲ್ಲಾಗಿ ಈ ಪ್ಯಾಟರ್ನ ಉಲ್ಫ್ ಅಟ್ಯಾಕ್ ಅಂತ ಕರೀತಾರೆ. ಈ ಥರದ ಕೇಸ್ ಮುಂಚೆ ಅವರು ಬಂದಿದ್ದ? ಇದಕ್ಕೂ ಮುಂಚೆ ಒಂದ್ಸಲ ನಮ್ಮ ಸೀನಿಯರ್ ಇಂಥ ಕೇಸ್ನ ಡೀಲ್ ಮಾಡಿದ್ರು ಅಂತ ಕೇಳಿದ್ದೆ. ನಮ್ಗೆ ಎಲ್ಲಿ ಸಿಗ್ಬೋದು ಅವರು? ಇದೇ ಊರಲ್ಲೇ ಇದ್ದಾರೆ, ಬಟ್ ಹೀ ಈಸ್ ರಿಟೈರ್ಡ್ ನೌ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ದಟ್ಸ್ ಓಕೆ ಬಾಲಾಜಿ ಸರ್. ರಾಜು ಅವರೇ, ನನ್ನ ನಂಬಿ, ಕಿರಣ್ನ ಬಲಿ ತಗೊಂಡವ್ರು ಯಾರೊಬ್ಬರನ್ನು ಉಳಿಸಲ್ಲ. ನನ್ನ ಯೂನಿಫಾರ್ಮ್ ಮೇಲೆ ಅಣೆ, ನೀವು ಧೈರ್ಯವಾಗಿರಿ. ಈ ಥರ ಕೇಸ್ನ ಸುಮಾರು 15 ಮೇಲೆ ನಾನು ಸರ್ವಿಸ್ನಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ. ಕೆಲವು ಕೇಸ್ಗಳಲ್ಲಿ ತಲೆನೇ ಇರ್ತಿರ್ಲಿಲ್ಲ, ಬರೀ ವಾಡಿ ಮಾತ್ರ ಬರ್ತಿತ್ತು. ನಿಮ್ಮ ಕಾನ್ಸ್ಟೇಬಲ್ ಮರ್ಡರ್ ಕೂಡ ಅದೇ ರೀತಿ ಆಗಿದೆ, ಸೇಮ್ ಓಲ್ಡ್ ಸಿಗ್ನೇಚರ್. ನಾನು ಪೋಸ್ಟ್ ಮಾರ್ಟಮ್ ಮಾಡಿದಂಥ ಎಲ್ಲ ರಿಪೋರ್ಟ್ಸನ್ನು ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗೆ ತಲುಪಿಸ್ತಿದ್ದೆ. ಸೇಮ್ ರಿಪೋರ್ಟ್ ಕಾಪೀಸ್ ನಮ್ಮ ಹಾಸ್ಪಿಟ್ಲಲ್ಲೂ ಇದೆ, ನೀವು ಬೇಕು ಅಂದರೆ ಅಲ್ಲಿಗೆ ಹೋಗಿ ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇನ್ಫಾರ್ಮೇಶನ್. ಇಟ್ಸ್ ಓಕೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಥ್ಯಾಂಕ್ ಯು ಡಾಕ್ಟರ್. ಇಲ್ಲ ಬಾಲಾಜಿ ಸಾಯ್, ಎಲ್ಲರೂ ಬನ್ನಿ ನೋಡಿ. ಈ ಪೋಸ್ಟ್ ಮಾರ್ಟಮ್ಗೆ ಸಂಬಂಧಪಟ್ಟಿರೋ ಕೇಸ್ಗಳು ಯಾವ್ಯಾವ ಸ್ಟೇಷನ್ನಲ್ಲಿ ರಿಜಿಸ್ಟರ್ ಆಗಿದೆ ಅಂತ ತಿಳ್ಕೊಂಡು, ಅದರ FIR, ಚಾರ್ಜ್ ಶೀಟ್, ವಿಟ್ನೆಸ್ ಲಿಸ್ಟ್, ಹಾಗೇನೆ ಅವ್ರಗಳ ಅಡ್ರೆಸ್ ಸಹ 24 hours ನನಗೆ ಮುಂದಿರಬೇಕು. ಫಾಸ್ಟ್. ಓಕೆ ಓಕೆ ಸರ್. 2005 ಇಯರ್ ಕೇಸ್ ಇದು, ನಮಗೆ ಅವಾಗೇನು ಫೈಲ್ಸ್ ಇವಾಗ ಸಿಗುತ್ತಾ? FIR ಕಾಪೀಸ್ ಆದರೂ ಸಿಗಬೇಕಲ್ಲ ಸರ್. 6 years ಬ್ಯಾಕ್ ದೀಪಾವಳಿ ಹಬ್ಬದ ದಿವಸ ಸ್ಟೇಷನಲ್ಲಿ ಕ್ರ್ಯಾಕರ್ಸ್ ಬಿದ್ದು ಫೈರ್ ಆಕ್ಸಿಡೆಂಟ್ ಆಗಿ FIR ಫೈಲ್ಸ್ ಎಲ್ಲ ಸುಟ್ಟೋಗ್ಬಿಟ್ಟಿದೆಯಂತೆ ಸರ್. ಅದ್ಯಾಕೆ? ಡಿಜಿಟಲೈಸ್ ಆಗಿರುತ್ತಲ್ಲ. ಈಗ 5 ಮುಂಚೆ ಆ ಪ್ರೋಸೆಸ್ ಸ್ಟಾರ್ಟ್ ಆಗಿರೋದಂತೆ ಸರ್, ಅದಕ್ಕೆ ಅದ್ರ ಹಿಂದಿನ ಫೈಲ್ಸ್ಗೆಲ್ಲ ಪ್ರೋಸೆಸ್ ಮಾಡಿಲ್ವಂತೆ. ಸರ್, ನಮ್ಮ ಸ್ಪಾಟಲ್ಲಿ ಸಿಕ್ಕಿರೋ ಚಪ್ಪಲಿ ಎಮ್ಮೆ ಚರ್ಮದಿಂದ ತಯಾರಿಸಿರೋದು ಸರ್. ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿದ್ರೆ ಆಸ್ಟ್ರೇಲಿಯಾ ಚಪ್ಪಲಿ ಹೊಲಿಯೋರು ಗೋಕರ್ಣದಲ್ಲಿರೋರು ಅಂತ ಗೊತ್ತಾಯ್ತು ಸರ್. ಮತ್ತೆ ಅವ್ರನ್ನ ಎನ್ಕ್ವೈರಿ ಮಾಡಿದ್ರಾ? ಮಾಡಿದೀವಿ ಸರ್, ಬಟ್ ಅಲ್ಲಿರೋ ಫ್ಯಾಮಿಲೀಸ್ 10 ಮುಂಚೆನೆ ಊರ್ ಬಿಟ್ಟು ಹೋಗ್ಬಿಟ್ರಂತೆ ಸರ್. ಈ ಕೇಸ್ ಡೀಲ್ ಮಾಡಿದ ಇನ್ಸ್ಪೆಕ್ಟರ್ ಶಿವಮೊಗ್ಗದ ಮಾರಮ್ಮನ ದೇವಸ್ಥಾನದ ಕಳ್ತನ ಕೇಸ್ನ ಡೀಲ್ ಮಾಡಕ್ಕೆ ಹೋಗಿದ್ರಿಂದ ಈ ಕೇಸ್ ಹಳೆ ಕೇಸ್ ಹೋಗ್ಬಿಟ್ಟಿದೆ ಸರ್. ಆಮೇಲೆ ಬಂದ ಆಫೀಸರ್ಸ್ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ, ಇದನ್ನ ಪೆಂಡಿಂಗ್ ಅಲ್ಲೇ ಇಟ್ಟಿದ್ದಾರೆ ಸರ್. ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಸ್ಟೇಷನ್ಸಲ್ಲೂ ವಿಚಾರಿಸಿ ಡೀಟೇಲ್ಸ್ ತಂದಿದ್ದೀವಿ ಸರ್. ಆದರೆ ಒಂದು ಸ್ಟೇಷನಿಂದ ಮಾತ್ರ ಯಾವ ರೆಸ್ಪಾನ್ಸೂ ಇಲ್ಲ ಸರ್. ಯಾವ ಸ್ಟೇಷನ್? ಕಡೂರು ಸ್ಟೇಷನ್ ಸರ್. ಕಡೂರು ಸ್ಟೇಷನ್. ಏನು ಮ್ಯಾಟ್ರು? ನಮ್ಮ ಅಕ್ಕ ಕಾಣಿಸ್ತಿಲ್ಲ ಸರ್, ಫೋನು ಸ್ವಿಚ್ ಆಫ್ ಬರ್ತಿದೆ. ವಯಸ್ಸೆಷ್ಟು? ಈಗಿನ 21 ಸರ್. ಆಟೋಮೆಟಿಕ್ ಆಗಿ ಮಿಸ್ ಆಗೋ ವಯಸ್ಸೇ ತಾನೇ? ನಿಮ್ದು ಅಡ್ಮಗಳು ಬ್ಯೂಟಿಫುಲ್ ಅನ್ಸತ್ತ, ಆಟೋಮೆಟಿಕ್ ಆಗಿ ಯಾವನ್ನ ಕಚ್ಕೊಂಡಿರ್ತಾನೆ. ನನ್ ಮಗಳು ಅಂತ ಅವಳಲ್ಲ ಸರ್. ಆಟೋಮೆಟಿಕ್ ಆಗಿ ಅಮ್ಮನ್ರು ಹೇಳದೆ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ನಿಮ್ದು ಅಡ್ಮಗಳು ಓಡೋಗಿದ್ದಾಳೆ ಅಂತ ಯೋಚಿಸ್ದೆ ಚಿಕ್ಕ ಮಗಳಾದ್ರೂ ಓಡೋಗ್ದೆ ಇರಂಗ್ ನೋಡ್ಕೊಳ್ಳಿ ಆಟೋಮೆಟಿಕ್ ಆಗಿ. ಒಳ್ಳೆ ರೆಕಾರ್ಡ್ಸ್ ರೂಮ್ ನೋಡ್ಬೇಕು. ರೂಲ್ಸು ಲಿಮಿಟ್ಸು ಇರಲ್ವಾ? ಸ್ಟೇಷನ್ ನಿಂದಲ್ಲ, ನಂದು. ಆದ್ರೂ ಜಮಾನದ ಕೇಸ್ಗಳು ಕೆದಕಿದ್ರೆ ಬಿಟ್ಟೋರ್ ಪ್ರಾಣ ಮಟ್ ಬರತ್ತ ಇಲ್ಲ ಸತ್ತವನ್ ಎದ್ ಬರ್ತಾನ ಹೇಳ? ಪ್ರಾಣ ಹೋಗಿರೋದು ನಿನ್ನಂತ ನನ್ನಂತ ಪೊಲೀಸ್ ಒಂದು ಇವಾಗ ನೋಡ್ಬೋದಾ?
ಎಕ್ಸ್ ಎಂ ಎಲ್ ಎ ಸುಬ್ಬಣ್ಣ ಮರ್ಡರ್ ಕೇಸಿಗೆ ಸಂಬಂಧಪಟ್ಟಿರೋ ಎಫ್ ಐ ಆರ್ ಪೇಪರ್ ಇದು. ನಿನ್ನ ಸ್ಟೇಷನ್ಲಿ ಇದು ಸೊಳ್ಳೆ ಅನ್ಸ್ಕೊಂಡು ಕೂತಿದೆ. ಹಿಂದೂಗಳಿಗೆ ಭಗವದ್ಗೀತೆ, ಕ್ರೈಸ್ತರಿಗೆ ಬೈಬಲ್, ಮುಸ್ಲಿಮರಿಗೆ ಖುರಾನ್, ಪೊಲೀಸ್ನವರಿಗೆ ಎಫ್ ಐ ಆರ್. ಆದ್ರೆ ನಿನ್ನ ಸ್ಟೇಷನಲ್ಲಿ ಇದು ಟಿಶ್ಯೂ ಪೇಪರ್ ಆಗಿಬಿಟ್ಟಿದೆ. ನಿನ್ ಮೇಲೆ ಆಕ್ಷನ್ ತಗೊಳಕ್ಕೆ ನನಗೆ ರೈಟ್ಸ್ ಇಲ್ಲ ಕಣೋ. ಒಂದ್ ವೇಳೆ ಇದ್ದಿದ್ರೆ ನಿನ್ ಉದ್ಯೋಗ ಅಷ್ಟೇ ಅಲ್ಲ, ನಿನ್ ಪ್ರಾಣನ ತೆಗ್ಬಿಡ್ತಿದ್ದೆ ನಾನು. ನೀವೇನು ಟೆನ್ಷನ್ ಆಗ್ಬಿಡಿಯಮ್ಮ, ಈ ಕೇಸ್ನ ಇವನು ಸಾಲ್ವ್ ಮಾಡ್ತಾನೆ. ಸರಿ ಸರ್. ಆಟೋಮ್ಯಾಟಿಕ್ ಆಗಿ ನಮಗೆ ಸಿಕ್ಕಿರೋ ಏಕೈಕ ಆಧಾರ ಈ ಎಫ್ ಐ ಆರ್. ಸಸ್ಪೆಕ್ಟ್ಗಳು ಸಿಗದೇ ಇರೋದ್ರಿಂದ ಎನ್ಕ್ವೈರಿನ ನಿಲ್ಲಿಸಿದ್ದಾರೆ. ಸಸ್ಪೆಕ್ಟ್ ನಂಬರ್ ಒನ್ ಒನ್ ಟಿಕನ್ ರಾಮಣ್ಣ, ಯಾರಿವನು? 4 ವರ್ಷದ ಮುಂಚೆನೆ ಸತ್ತೋಗ್ಬಿಟ್ಟ ಸರ್. ಸಸ್ಪೆಕ್ಟ್ ನಂಬರ್ ಟೂ ಮಾಣಿಕ್ ಭಾಷಾ, ಇವನು ಯಾರು? ಎನ್ಕ್ವೈರಿ ಮಾಡಿದೆ ಸರ್, ಅವ್ನು ಜೈಲಲ್ಲೇ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಸಸ್ಪೆಕ್ಟ್ ನಂಬರ್ ತ್ರೀ ಕಠಾರಿ ಕೃಷ್ಣ, ಇವನು ಯಾರು? ಕಠಾರಿ ಕೃಷ್ಣ ಅಂದ್ರೆ ಅಂಕೋಲಾಲಿ. ಅಂಕೋಲಾಲಿ ತುಂಬಾ ದೊಡ್ಡ ಮನುಷ್ಯ ಸರ್. ಪ್ರಾಣಿ ಎಲ್ಲ ತಾನೆ, ಎಲ್ಲಿ ಸಿಗ್ತಾನೆ ಇವನು? ಕೇಳಿಸ್ಲಿಲ್ವಾ, ಎಲ್ಲಿ ಸಿಗ್ತಾನೆ ಇವನು? ನಿನ್ ಮಗಳನ್ನ ನೋಡು, ಪ್ರೀತಿಸ್ದೊಂದ್ ಸತ್ತೋದ್ರು ಏನೂ ಆಗದೆ ಇರೋಂಗ್ ನಕ್ಕೊಂಡವಳೆ. ಎಲ್ಲ ನಿನ್ ಬುದ್ಧಿನೇ, ಜೀವಕ್ಕೆ ಬೆಲೆನೇ ಕೊಡಲ್ಲ ನೀವುಗಳು. ನಮ್ಮ ಊರಿಗೋಸ್ತಾಗ ಬಂದಿರೋ ಸಿ ಐ ಎಲ್ಲೋ ನೋಡ್ದಂಗೈತಲ್ಲ ತಮ್ಮ. ಹಾ, ಮೊನ್ನೆ ತಾನೇ ಒಬ್ಬ ಪೊಲೀಸ್ನವನಿಗೆ ಪನಿಷ್ಮೆಂಟ್ ಏರಿಯಾಗೆ ಟ್ರಾನ್ಸ್ಫರ್ ಕೊಡಿಸಿದೆ. ಸಡನ್ ಆಗಿ ನೋಡಿ ಅವನೇ ಅನ್ಕಂಡೆ. ಹೌದಾ ಕೃಷ್ಣ ಸರ್? ಮೊನ್ನೆ ಈ ಏರಿಯಾ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾವನು ಅಯೋಗ್ಯ ಹೆಣ್ಮಕ್ಳನ್ನ ಚುಡಾಯಿಸ್ತಾ ಇದ್ರೆ ಬಕ್ಸಿ ಉಪಕಾರ ಇಟ್ಬಿಟ್ಟಿದ್ದೆ, ಅವನೇ ಹೊಸ ಬಟ್ಟೆ ಹಾಕೊಂಡು ಜಾತ್ರೆಲ್ ಕೂತಿದ್ದೆ ನಾನು ಅನ್ಕೊಂಡ್ಬಿಟ್ಟೆ ನಾನು. ಏನೋ ಬಂದೋಬಸ್ತ್ ಬಂದ್ಯಾ? ನಿಮ್ಮ ನೋಡೋಕಂತಾನೆ ಬಂದೆ. ಏ ಸಾರ್, ಕುರ್ಚಿ ಹಾಕ್ವೀರಾ? ಏನ್ ವಿಷಯ? ನಮ್ ಕಾನ್ಸ್ಟೇಬಲ್ ಕಿರಣ್ ಪ್ರಾಣ ಕಳ್ಕೊಂಡ. ಆ ಕೇಸ್ನ ಎನ್ಕ್ವೈರಿ ಮಾಡ್ತಿದ್ರೆ ಕಡೂರು ಪೊಲೀಸ್ ಸ್ಟೇಷನಲ್ಲಿ 10 ವರ್ಷದಿಂದ ಫೈಲ್ ಆಗಿರೋ ಎಫ್ ಐ ಆರ್ ನಲ್ಲಿ ಸಸ್ಪೆಕ್ಟ್ ಲಿಸ್ಟಲ್ಲಿ ನಿಮ್ಮ ಹೆಸರು ಕೂಡ ಇತ್ತು. ಅದು ಈ ಥರದ ಕೇಸೆ, 10 ನಿಮಿಷ ಸ್ಟೇಷನ್ಗೆ ಬಂದ್ರೆ ಎನ್ಕ್ವೈರಿ ಮಾಡಿ ವಾಪಸ್ ಕಳಿಸ್ಬಿಡ್ತೀನಿ. ಓಡೋಣವಾ? 21 ವರ್ಷಕ್ಕೊಂದೇ ಸಲ ನಡೆಯೋ ಜಾತ್ರೆ ನನ್ನೊಬ್ಬನಿಂದನೇ ನಡೆಯುತ್ತೆ. ಇವತ್ ಬರಕ್ಕಾಗಲ್ಲ ನನಗೆ, ಇನ್ಯಾವತ್ತಾದ್ರೂ ಬಾ. ದೇವ್ರಿಲ್ಲ ಅಂದ್ರೆ ಜಾತ್ರೆ ನಿಂತು ಬಿಡುತ್ತೆ, ಪೂಜಾರಿ ಇಲ್ಲ ಅಂದ್ರೆ ಪೂಜೆ ನಿಂತು ಬಿಡುತ್ತೆ, ಈ ತಮಟೆ ಇಲ್ಲ ಅಂದ್ರೆ ಸೌಂಡ್ ನಿಂತು ಬಿಡುತ್ತೆ, ನೀವಿಲ್ಲ ಅಂದ್ರೆ ಏನು ನಿಂತ್ಕೊಳ್ಳಲ್ಲ. ಒಂದು 10 ನಿಮಿಷ ಸ್ಟೇಷನ್ಗೆ ಬನ್ನಿ ಸರ್. ಸ್ಟೇಷನ್ ಅದು ಹೇಗಿರುತ್ತೆ? ಇದಕ್ಕೂ ಮುಂಚೆ ನೋಡಿಲ್ವೇ? ಏನ್ರ ಇದಕ್ಕೂ ಮುಂಚೆ ಸ್ಟೇಷನ್ ನೋಡಿದೀವ? ಯಾಕೆ ನಗ್ತಿರೋದು? ಚಿಕ್ಕ ವಯಸ್ಸಲ್ಲಿ ನಮ್ಮ ಕನ್ನಡ ಮೇಷ್ಟ್ರು ಆಗಾಗ ಒಂದು ಮಾತು ಹೇಳ್ತಾ ಇದ್ರು. ಏನದು? ಜಾಣಂಗೆ ಮಾತಿನ ಪೆಟ್ಟು, ಕೋಣಂಗೆ ದೊಣ್ಣೆ ಪೆಟ್ಟು ಅಂತ. ನಿನ್ಗೆ ಯಾವ್ದು ಬೇಕು ಆರಿಸ್ಕೊಳಪ್ಪ. ನೀನು ಇಲ್ಲಿಗೆ ಬಂದಾಗಿಂದನೂ ನೋಡ್ತಾ ಇದ್ದೀನಿ, ನಿನ್ನ ಕಣ್ಣಲ್ಲಿ ಸ್ವಲ್ಪನೂ ಭಯ ಇಲ್ಲ. ನಿನಗೆ ಕಟಾರಿ ಕೃಷ್ಣಪ್ಪನ ಹೆಸರು ಮಾತ್ರ ಗೊತ್ತು, ಮಗನೇ ಹೆಸರಿಂದ ಇರೋ ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲ.
ರಾತ್ರಿನಲ್ಲಿ ಸುತ್ತು ಇಷ್ಟು ಜನ ಇದ್ರೆ ನಮ್ ಕಟಾರಿ ಕೃಷ್ಣ ಮೇಲೆ ಕೈ ಹಾಕ್ತ್ಯಾ, ತುರುಗ್ಸಿ ಕಾರ ಇಡ್ತೀನಿ. ಕಟಾರಿ ಕೃಷ್ಣನೇ ಮೇಲೆ ಕೆಳಗೆ ಮುಚ್ಕೊಂಡು ಬರ್ತಿರ್ಬೇಕಾದ್ರೆ ಇಟ್ಕೊಂಡಿರೋಳು ನಿಂದೇನೆ. ಬಾಸ್ ಹಾಕ್ಬಿಡ್ತೀನಿ. ಸರಿಯಾಗಿ ನೋಡು, ಪೊಲೀಸ್ ಸ್ಟೇಷನ್ ಒಳಗಡೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬಾ. ನೋಡು ಸರಿಯಾಗಿ ನೋಡು, ಪೊಲೀಸ್ ಸ್ಟೇಷನ್ ಒಳಗಡೆ ಹಿಂಗೆ ಇರೋದು. ಒಂದ್ ಇಂಚು ಬಿಡದೆ ಎಲ್ಲನೂ ಸರಿಯಾಗಿ ನೋಡ್ಕೋ. ನೋಡ್ಕೊಳ್ಳೇಯ್, ಲಾಕಪ್ ಅಲ್ಲಿ ಹೀಗೆ ಇರುತ್ತೆ. ಇವಾಗ ಒಳಗೆ ಹಾಕ್ದವನ ಹೆಸರು ನೆನ್ಪಿಟ್ಕೋ, ಶಂಕರ್, ಪೃಥ್ವಿರಾಜ್ ವೀರ ಶಂಕರ್. ಕರ್ನಾಟಕ ಪೊಲೀಸ್ನವ್ರ ಹತ್ರ ನಿಮ್ಮ ಆಟ ನಡೆಯಲ್ಲ, ಹುಚ್ಚೆ ಹೋಯಿಸ್ಬಿಡ್ತೀವಿ. ಹುಷಾ ಅವನಲ್ಲ ಹಂಗ್ ಹೊಡೆದಿದ್ದಕ್ಕೆ ನೀನ್ ಇಲ್ಲಿ ಬಂದು ಹಿಂಗ್ ಬಿದ್ದಿದೀಯ ತಮ್ಮ. ಅದಲ್ವೋ ನಮ್ಮಿಬ್ರು ಮಧ್ಯ ದ್ವೇಷ ಅವತ್ತೇ ಮೊದಲಾಗಿದ್ದು. ನೋಡ್ ಮಗ, ಇವನ್ ಪೊಲೀಸ್ ಅವನಷ್ಟೇ ಅಲ್ಲ, ಸ್ಪೆಷಲ್ ಪೊಲೀಸ್. ಹೌದೋ ಗುಲಾಬಿ, ಇವನ್ ಸಾಮಾನ್ಯದವನಲ್ಲ. ಕಟಾರಿ ಕೃಷ್ಣನ ಶುಕ್ರವಾರ ಲಾಕಪ್ ಹಾಕಿ ಶನ್ ಭಾನುವಾರ ಬೇಲ್ ಸಿಗ್ದಂಗ್ ಮಾಡವನೆ. ಇವತ್ತು ಮೂರನೇ ದಿನ, ಈ ಮೂರ್ ದಿನದಲ್ಲಿ ಚೆನ್ನಾಗಿ ಉಯಿಸಿರ್ತಾರೆ. ಜಯಮಾನ್ ಸುತ್ತಲ್ಲ ಅನ್ಸದೇನಾ? ಜಯಮಾನೆ ಸ್ಟೇಷನ್ಗೆ ಬಂದವಳೆ, ಬೇಲ್ ತಂದಿರ್ತಾಳೇನೋ. ಅಬ್ಬ ನೋಡಣ ಬಾಮ್ಮ. ಗ್ಲಾಸ್ ಕೊಟ್ಟೋಗ್ರು, ಆಮೇಲೆ ಕೊಡ್ತೀವಮ್ಮ. ಅಲ್ಲಿದ್ದಾರೆ. ಏ ಪೊಲೀಸ್, ತಗೋ ಬೇಲ್ ಪೇಪರ್ ತೆಗಿ ತೆಗಿ ಸಲ್ ತೆಗಿ. ಸಿ ಎಸ್ ಸರ್ ಬರೋವರೆಗೂ ಇರಿ. ಏ ನಾನ್ ಯಾಕ ಕಾಯ್ಬೇಕು? ಬೇಗ ಕೊಡು ಕೊಡು, ಸೆಲ್ ಓಪನ್ ಮಾಡು ಕೊಡು. ಕಾಯ್ಬೇಕು ಅಂತ ಹೇಳ್ದಲ್ಲ ಮೇಡಮ್. ಕೊಡಲೇ ಇರಿ ಮೇಡಮ್. ಮೇಡಮ್ ನಾವೆಷ್ಟು ಜನ ನಿಂತಿದೀವಿ ಇಲ್ಲಿ, ಮಾತಾಡ್ಸದೆ ಸುಮ್ನೆ ಹೋಗ್ತಾವನೆ. ನೀವು ಸುಮ್ನಿರಿ ಮೇಡಮ್, ನಮ್ಗೆ ಇವಾಗ ಮೊದಲು ಬೇಲ್ ಬೇಕು. ನಿಮ್ ಮಾತೇನಾದ್ರೂ ಅವ್ರು ಕೇಳಿಸ್ಕೊಂಡ್ರೆ ಇನ್ನೂ ಒಂದ್ ವಾರ ಆಚೆನೆ ಬಿಡಲ್ಲ ಕೃಷ್ಣನ್ನ. ಸರ್ ನೀವೇ ಸ್ವಲ್ಪ ಹೇಳಿ.
ಸರ್ ಬೇಲ್ ಪೇಪರ್ಸ್. ಕಡೂರು ಪೊಲೀಸ್ ಸ್ಟೇಷನ್ನಲ್ಲಿ ಮೂಲೆಯಲ್ಲಿ ಬಿದ್ದಿದ್ದ FIR ನಲ್ಲಿ ಮೂರನೇ ಸಸ್ಪೆಕ್ಟ್ ಆಗಿ ನಿನ್ನ ಹೆಸರು ಇದ್ದಿದ್ದಕ್ಕೆ 3 ದಿನ ಲಾಕಪ್ಪಿಗೆ ಹಾಕಿದೆ. ಅದೇ ನಮ್ಮ ಕಾನ್ಸ್ಟೇಬಲ್ ಕಿರಣ್ ಮರ್ಡರ್ ಕೇಸಲ್ಲಿ ನೀನಿದ್ಯ ಅಂತ ಗೊತ್ತಾಯ್ತು. ಅಂಕೋಲದ ನಡು ರಸ್ತೆ ಮೇಲೆ ನಗ್ನವಾಗಿ ನಿಲ್ಲಿಸ್ಬಿಟ್ಟು ನವರಂಧ್ರಗಳು ಹುಯ್ಕೊಳಾಗಿ ಮಾಡಿಬಿಡ್ತೀನಿ, ಹುಷಾರ್. ನಾವಿಬ್ಬರು ಲವ್ ಮಾಡ್ತಿದ್ವಿ, ಆದರೆ ಇಷ್ಟಿನ ನಿನಗೆ ಭಯ ಪಟ್ಕೊಂಡು ನಿನ್ನ ಮಗಳ ಕೂಡಲಿಗೆ ತಾಳಿ ಕಟ್ಟಿರಲಿಲ್ಲ. ಆದರೆ ಈಗ ನಮ್ಮೂರ್ಗೊಬ್ಬ ಗಂಟ್ಸ್ ಬಂದಿದ್ದಾನೆ, ನಿನ್ನ ಮಟ್ಟ ಹಾಕಕ್ಕೆ ಸ್ಟೇಷನ್ನಲ್ಲೇ ಇದ್ದಾನೆ. ಅವ್ರು ಇರೋದಕ್ಕೆ ನಿನ್ನ ಮುಂದೆ ಧೈರ್ಯವಾಗಿ ಮಾತಾಡ್ತಾ ಇದ್ದೀನಿ, ನಿಮ್ಮಂಥವ್ರಿಗೆ ನಾನು ನರ್ಕಾನೆ. ಸಾಯಿಸ್ಬಿಟ್ವಲ್ಲ, ಮತ್ತೆ ಇವನ್ ಯಾರು, ಏನೇ ನಡೀತಾ ಇದೆ? ಎಲ್ಲೋ ತಪ್ಪಾಗಿದೆ ಕೃಷ್ಣ. ತಪ್ಪು ನಡೆದಿದೆ ಸರ್, ನಾನು ನಿತ್ಯ ಪ್ರೀತಿಸ್ತಿದ್ವಿ. ಕಿರಣ್ ಸಾಯೋದಕ್ಕೆ ನಮ್ಮ ಪ್ರೀತಿನೇ ಕಾರಣ ಆಗೋಯ್ತು. ಅವತ್ತು ಸಿನಿಮಾ ನೋಡೋದಕ್ಕೆ ಕಿರಣ್ ನಮ್ಮ ಜೊತೆ ಬಂದಿದ್ದ ಸರ್. ಕಿರಣ್ ಬದಲಾಗಿ ಸಾಯ್ಬೇಕಾಗಿದ್ದು ನಾನು. ಅವತ್ತು ನಿತಿನ ಮನೆಗೆ ಡ್ರಾಪ್ ಮಾಡಬೇಕಾಗಿದ್ದು ನಾನೇ ಸರ್. ಸಿನಿಮಾ ಸೂಪರ್, ಮತ್ತೆ ಬರೋಣ. ಮಸ್ತಾಗಿತ್ತು ಹೀರೋನ್ ಆಕ್ಟಿಂಗ್ ಅಂತೂ. ಏನಾಯ್ತು? ಏನ್ ಮಾಡ್ಕೊಂಡು? ಹಾಸ್ಪಿಟ್ಲಿಗೆ ಹೋಗೋಣ ಬಾ. ಬೇಡ ಕಣ, ಮೊದ್ಲು ಇವಳನ್ನ ಮನೆಗೆ ಡ್ರಾಪ್ ಮಾಡ್ಬಾ. ಲೇಟ್ ಆದ್ರೆ ಅವಳಿಗೆ ಪ್ರಾಬ್ಲಮ್ ಆಗುತ್ತೆ. ನೋಡ್ಕೊಂಡು ಹೋಗು, ಬನ್ನಿ, ನಾನು ನೋಡ್ಕೋತೀನಿ. ಹೋಗು. ಹಾಂ, ಆ ಮೊಳೆ ನನ್ನ ಕಾಲಕ್ಕೆ ಚುಚ್ಕೊಳ್ದೆ ಹೋಗಿದ್ರೆ ಕಿರಣ್ ನಿತ್ಯನ ಡ್ರಾಪ್ ಮಾಡಕ್ಕೆ ಹೋಗ್ಬೇಕಾಗೇ ಇರಲಿಲ್ಲ. ಆ ಜಯಮ್ಮ ಅದನ್ನ ನೋಡಿ ನಿತ್ಯ ಲವ್ ಮಾಡ್ತಿರೋದು ಕಿರಣ್ ಅನ್ಕೊಂಡು, ಆ ಕೃಷ್ಣ ಸುಪರಿ ಕೊಟ್ಟು ಕಿರಣ್ ಅನ್ಯ ಇವಾಗ ಸಾಯಿಸ್ಬಿಟ್ಟೆ ಸರ್. ಈ ವಿಷಯ ಬೇರೆಯವ್ರಿಗೆ ಗೊತ್ತಾದ್ರೆ ನನ್ನನ್ನು ಸಾಯಿಸ್ಬಿಡ್ತೀರಿ ಅಂತ ಭಯ ಬಿತ್ತು. ಇಲ್ಲಿವರೆಗೂ ಒಬ್ಬರಿಗೂ ಹೇಳಿರಲಿಲ್ಲ ಸರ್. ಆದರೆ ನಿನ್ನೆ ನೀವು ಕೃಷ್ಣ ನೋಡಿದಾಗ ನನಗೆ ಧೈರ್ಯ ಬಂತು, ಅದಕ್ಕೆ ಮದುವೆಯಾಗಿ ನಿಮ್ಮ ಮುಂದೆ ಇದ್ದೀನಿ ಸರ್. ಐ ಆಮ್ ಸಾರಿ ಸರ್. ನಡೆದಿರೋದಕ್ಕೆಲ್ಲ ನಾನೇ ಸಾಕ್ಷಿ ಸರ್. ಇದೇ ಮಾತನ್ನ ಸ್ಟೇಟ್ಮೆಂಟ್ ಅಲ್ಲಿ ಕೊಡು. ತಿಲಕ್ ಸರ್, ಸ್ಟೇಷನ್ ವಾರಂಟ್ ರೆಡಿ ಇಟ್ಕೋ. ಇವತ್ತು ಅವನು ಏರೋಪ್ಲೇನ್ ಹಸ್ಲಿಲ್ಲ ಅಂತಂದ್ರೆ ನೀವೇನು ಅನ್ಕೊಳ್ದಿದ್ರೆ ನಂದೊಂದು ಸಲಹೆ ಸರ್. ಸತ್ತಿರೋದು ಪೊಲೀಸು, ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಪೊಲೀಸು ಅಂತ ಅವ್ನು ಲೀಗಲಾಗಿ ಹೋಗ್ತಾನೆ ಸರ್. ಸರಿಯಾದ ಸಾಕ್ಷಿ ಇಲ್ಲದೆ ಎಷ್ಟು ಸಾರಿ ಅವ್ನ ಒಳಗಡೆ ಹಾಕಿದ್ರು ಯಾವುದೋ ರೀತಿಯಲ್ಲಿ ಅವ್ನು ತಪ್ಪಿಸ್ಕೊಳ್ತಾನೆ ಇರ್ತಾನೆ. ಸರಿಯಾದ ಸಾಕ್ಷಿ ಸಿಗಬೇಕು, ಇಲ್ಲದಿದ್ರೆ ಅವನೊಂದು ತಪ್ಪಾದರೂ ಮಾಡ್ಬೇಕು ಸರ್. ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಸರ್. ಅಂದ್ರೆ ಅವ್ನು ತಪ್ಪು ಮಾಡೋವರೆಗೂ ವೆಯ್ಟ್ ಮಾಡ್ಬೇಕಾ? ಅವನ ಕೆಲ ತಪ್ಪು ಮಾಡಿಸ್ತೇನೆ ನೋಡ್ತಿರೋ. ಅವನ ಮಗಳು ನಮ್ಮ ಬಾಲಾಜಿನ ಮದುವೆ ಆಗಿರೋದು ಈ ಸ್ಟೇಷನ್ಗೆ ಅಷ್ಟೇ ಗೊತ್ತಿರೋದು, ಇಡೀ ಊರಿಗೆ ಗೊತ್ತಾಗಬೇಕು. ಹಚ್ಚೋಣ ಪೋಸ್ಟರ್ಸ್ನ. ಲೇ ಗುಲಾಬಿ, ಇಲ್ಲೋಡ 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 ಇಲ್ಲೋಡ. ಓ ಬ್ಯಾನರ್ ಟ್ಯಾಗ್ಗಳಪ್ಪ.
ಕಟಾರಿ ಕೃಷ್ಣನ್ ಮಗಳ ಜೊತೆ ಕಾನ್ಸ್ಟೇಬಲ್ ಮದುವೆನಾ? ಏನು ಮಗ ಇದು? ಇದರಿಂದ ಕೃಷ್ಣನ್ ಮರ್ಯಾದೆಗೆ ಬ್ಯಾನರ್ ಕಟ್ಟಿ ಬ್ಯಾಂಡ್ ಬಜಾಯಿಸಿ ಮಜಾ ತಗೋತಾ ಇದಾರೆ. ವಿಷಯ ಗೊತ್ತಾಗಿ ನಾನು ಊರಿಗೆ ಬಂದೆ ಕೃಷ್ಣ. ಊರು ತುಂಬ ಬ್ಯಾನರ್ಗಳನ್ನ ನೋಡಿ ಬೇಜಾರಾಗ್ತಿದೆ. ನಾನೇನಾದರೂ ಇಲ್ಲಿದ್ದರೆ ಈ ಥರ ಆಗೋಕೆ ಬಿಡ್ತಾ ಇರಲಿಲ್ಲ. ಡೋಂಟ್ ವರಿ, ನನ್ನ ಇನ್ಫ್ಲೂಯೆನ್ಸ್ ಉಪಯೋಗಿಸಿ ಅವನ್ನ ಎಲ್ಲಿಗಾದರೂ ಟ್ರಾನ್ಸ್ಫರ್ ಮಾಡಿಸ್ತೇನೆ. ಎಸ್ ಪಿ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀಯ? ನೀವು ಎಲ್ಲಿ ಹೇಳಿದ್ರೆ ಅಲ್ಲಿಗೆ, ಗೂಳೂರ್ಗೋ ಕೋಲಾರ್ಗೋ. ಸರಿ, ಟ್ರಾನ್ಸ್ಫರ್ ಆಗ್ತೇನೆ. ಅಲ್ಲಿನ ಜನ ಏನು ಅನ್ಕೋತಾರೆ? ಆ ಸಿ ಐ ಶಂಕರ್ ಕಟಾರಿ ಕೃಷ್ಣನ ಜಾತ್ರೆಯಲ್ಲಿ ಎಲ್ಲರ ಎದುರಿಗೆ ಹುಚ್ಚು ನಾಯಿ ಹೊಡೆದಂಗೆ ಹೊಡೆದಿದ್ದಕ್ಕೆ ನಾನು ಅವ್ರ ಇವ್ರ ಕಾಲಿಗೆ ಬಿದ್ದು ಟ್ರಾನ್ಸ್ಫರ್ ಮಾಡಿಸಿದ್ದೀನಿ ಅಂತ ಅನ್ಕೋತಾರೆ. ಎಸ್ ಪಿ, ಅವನಿಲ್ಲಿ ನನ್ನ ಮೇಲೆ ಕೈ ಮಾಡಿದ್ರೆ ಬರೀ ಮರ್ಯಾದೆ ಹೋಗುತ್ತೆ. ಪಕ್ಕದೂರಿಗೆ ಏನಾದರೂ ಟ್ರಾನ್ಸ್ಫರ್ ಆದರೆ ಹೋಗೋದು ನನ್ನ ಪ್ರಾಣ. ಅವನು ಇದೇ ಸ್ಟೇಷನಲ್ಲಿ ಇರಬೇಕು, ಇದೇ ಊರಲ್ಲಿ ಸುತ್ತಬೇಕು, ಅವನು ಇದೇ ಊರಿನ ಜನರ ಮುಂದೆ ತುಂಡು ತುಂಡಾಗಿ ಕತ್ತರಿಸ್ಬೇಕು. ಊರು ತುಂಬ ಒಂದು ಶ್ರದ್ಧಾಂಜಲಿ ಪೋಸ್ಟರ್ ಹಾಕಿಸ್ಬೇಕು. ಹಾಕಿಸ್ತೀನಿ, ಹಾಕಿಸ್ತೀನಿ. ನಮ್ಮ ದೊಡ್ಡಮ್ಮ ಯಾವತ್ತು ಇಲ್ಲಿಗೆ ಬಂದವರಲ್ಲ. ಇವತ್ತು ಏನು ಅಂದ್ರೆ ಕೃಷ್ಣ ಅವ್ರೆ ಬರ್ತೇನೆ. ನಮ್ಗಿರೋದು ಒಬ್ಳೇ ಮಗಳು, ಅವಳನ್ನ ಸಾಯಿಸ್ಬೇಡಿ. ಅವಳಂದ್ರೆ ನಿಮ್ಗೆ ಎಷ್ಟಿಷ್ಟ ಅಂತ ನಂಗೆ ಚೆನ್ನಾಗಿ ಗೊತ್ತು. ಎದುರಿಗೆ ಬಂದ್ರೆ ಇಷ್ಟ ಆದವ್ರ ಪ್ರಾಣನೂ ತೆಗಿತೀರ. ನನ್ನ ಮಗಳನ್ನ ಬದುಕೋಕ್ಬಿಡಿ, ಅವಳನ್ನ ಸಾಯಿಸಲ್ಲ ಅಂತ ಬಾತ್ಕೊಡಿ. ಗುಡ್ ಈವ್ನಿಂಗ್ ಸರ್. ಹಾಯ್ ಸರ್. ಹಾಯ್ ಸರ್. ಏನ್ ತಿಲಕ್, ಎವ್ರಿಥಿಂಗ್ ಅಂಡರ್ ಕಂಟ್ರೋಲ್? ಎಸ್ ಸರ್. ಓಕೆ, ಆ ಕೃಷ್ಣಗೆ ಸಂಬಂಧಪಟ್ಟು ರಶ್ಜನ ಬಂದಿದ್ದಾರೆ? ಮ್ಯಾಕ್ಸಿಮಮ್ ಬಂದಿದ್ದಾರೆ ಸರ್. ಮ್ಯಾಕ್ಸಿಮಮ್ ಬಂದಿದ್ದಾರಾ? ಹಾಗಾದ್ರೆ ಸರಿ. ಇವ್ರು ಲೋಕಲ್ ಟ್ಯಾಲೆಂಟ್ ಸರ್. ಅಬ್ಬಾ, ಇದು ಸೆಟ್ ಆಗಲ್ಲ ನಮ್ಗೆ. ಸಂಧಿ ಕೊನೆವರೆಗೂ ಸೌಂಡ್ ಬರ್ತಿಲ್ಲ. ಇಲ್ಲಿ ನಮ್ಮವರು ಬ್ಯಾಂಡ್ ಬಜಾಯಿಸಿದ್ರೆ ಅಲ್ಲಿ ಆ ಕೃಷ್ಣನ್ ಕಿವಿಯಲ್ಲಿ ಆಡಿಯೋ ರಿಲೀಸ್ ಆಗ್ಬೇಕು. ಏನೋ ಇಲ್ಲಿ ಎಲ್ಲರನ್ನು ಸೈಡಿಗೆ ಕಳಿಸಿ. ಊರಲ್ಲಿ ಯಾವುದೇ ಫಂಕ್ಷನ್ ನಡೆದರೂ ಪಕ್ಕಾ ನಾನೇ ಫಸ್ಟ್ ಗೆಸ್ಟ್. ದೋಸ್ತುಗಳಿಗೆ ವೆಲ್ಕಮ್ ಮಾಡಲು ನಮ್ಮ ಐಟಮ್ ಸಾಂಗು ಮಸ್ಟ್. ಆಲ್ ದಿ ಬೆಸ್ಟ್. ಚಿಂತೆ ಬಿಟ್ಟು ನಾವು ಮಾಡೋಣ ಸರಸ. ಅತ್ತ ಇತ್ತ ನೋಡ್ಬೇಡ ರಸ, ಉಂಟು ನಮ್ಮಲ್ಲೇ ನೂರಾರು ಹಿಸೆತ. ಎಲ್ಲಿ ಹೋದರಲ್ಲಿ ನಾ ಕುಣಿಯೋದೇನೆ ಕೆಲಸ. ಕಣ್ಣು ಕಣ್ಣು ಬಿಟ್ಕೊಂಡೀಗ ನೋಡು ನನ್ನ ಸೊಗಸ. ಆ ಕಷ್ಟ ಈ ಕಷ್ಟ ನನ್ನ ಮುಂದೆ ಯಾವ ಲೆಕ್ಕ, ನಾ ಹುತ್ತು ಕೊಟ್ರೆಲ್ಲ ಕೋಸ. ಭೂಮಂತದೆ ಭೂಮಂತದೆ ಈ ಮುತ್ತಿಗೆ ಹಾಟು, ನಿಂಗು ಒಂದು ಕೊಡ್ತೀನಿ ನಾನು ಸ್ವಲ್ಪ ಪ್ಲೇಸು ಬೇಟು. ಭೂಮಂತದೆ ಭೂಮಂತದೆ ಈ ಮುತ್ತಿಗೆ ಹಾಟು, ಅಲ್ಲಿ ಇಲ್ಲಿ ಎಲ್ಲೇ ಹೋದ್ರು ನಂದೆ ತಾನೆ ಟ್ರೀಟು. ಚಿಟಿಕೆ ಹೊಡೆಯೋ ನೀನು ಸುರಸ, ಚಿಂತೆ ಬಿಟ್ಟು ನಾ ಮಾಡೋಣ ಸರಸ. ಅತ್ತ ಇತ್ತ ನೋಡ್ಬೇಡ ರಸ, ಉಂಟು ನಮ್ಮಲ್ಲೇ ನೂರಾರು ಹಿಸೆತ.
ನೋಡು ಎಷ್ಟು ಚಂದ ಮುದ್ದಾಗಿದೆ. ಈ ಟೈಮಿನಲ್ಲಿ ನಮ್ಗೆ ಏನೋ ಆದಂಗಿದೆ. ನಿನ್ನಲ್ಲಿ ಇನ್ನು ತುಂಬಾ ವ್ಯಸ್ಯ ಇದ್ದಂಗಿದೆ. ನಮ್ಗೆಲ್ಲ ಈಗ ಅದುವೆ ಏನೋ ಹೊಸ್ದಾಗಿದೆ. ಸ್ಟೇಜ್ ಮೇಲೆ ಬಂದ್ರೆ ನೀವು ಒಂಟಿಯಾಗಿ ಇರ್ಬೇಡ. ಒಂದರಿಂದ ಒಂದಾಗಿ ಕಿಸ್ಸು ಕೊಟ್ಟು ಕಾಡ್ಬೇಡ. ಹೋಗುತ್ತೈತೆ ನಮ್ಮ ಹಾಡು ಕೈಯ ಕೊಟ್ಟು ಹೋಗ್ಬೇಡ. ನಿನ್ನಂದ ನೋಡು ಎಷ್ಟು ಚಂದ ಮುದ್ದಾಗಿದೆ. ಈ ಟೈಮಿನಲ್ಲಿ ನಮ್ಗೆ ಏನೋ ಆದಂಗಿದೆ. ಇದು ಏಜೆ ಅಂಕೋಲ ಜಾತ್ರೆ. ನಮ್ಮ ಆರ್ಕೆಸ್ಟ್ರಾ ಡ್ಯಾನ್ಸ್ ನಿಮ್ಗೆ ಗೋಲ್ಡನ್ ಚಾನ್ಸ್. ಐ ಲವ್ ಯು ಮೈ ಫ್ಯಾನ್ಸ್ ಎಲ್ಲರಿಗೂ ಥ್ಯಾಂಕ್ಸ್. ಈ ರಾತ್ರಿ ನಿಮ್ಗೆ ಫುಲ್ ಮೀಲ್ಸ್ ಜೋಶು ನಿಂತ್ರೇಸು ಅಬ್ಬ ಅಬ್ಬ ಜಕಾಸು. ನಿನ್ಗಿಂತ ಬೇಕ ಈಗ ಮಿಸಿಂಡಿಯ ಫಿಗರ್ಸು. ಒಂಟವನು ರಾಜ ನಿನ್ ಸಂತವ್ಗೆ ಬಂದೋದೆ ಹಾಕಿ ಬಿಡ್ಲ ನನ್ನ ಜೋಕು ಬಾಕ್ಸು. ಭೂಮಂತದೆ ಭೂಮಂತದೆ ಈ ಮುತ್ತಿಗೆ ಹಾಟು ನಿಂಗು ಬಂದು ಕೊಡ್ತೀನಿ ನಾನು ಸ್ವಲ್ಪ ಪ್ಲೀಸ್ ವೇಟ್. ಭೂಮಂತದೆ ಭೂಮಂತದೆ ಈ ಮುತ್ತಿಗೆ ಹಾಟು ಅಲ್ಲಿ ಇಲ್ಲಿ ಎಲ್ಲೇ ಹೋದ್ರು ನಂದೇ ತಂದೆ ಟ್ರೀಟು. ಚಿಟಿಕೆ ಹೊಡೆಯೋ ನೀನು ಸುರಸ ಚಿಂತೆ ಬಿಟ್ಟು ನಾವು ಮಾಡೋಣ ಸರಸ. ಅತ್ತ ಇತ್ತ ನೋಡ್ಬೇಡ ರಸ ಉಂಟು ನಮ್ಮಲ್ಲೇ ನೂರಾರು ಹಿಸತ. ರಿಯಾ ಡ್ಯಾನ್ಸ್ ನ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ರ? ಅಮ್ಮ ಅಮ್ಮ ಆಶೀರ್ವಾದ ಮಾಡಿ. ನೀವಿಬ್ರು 100 ವರ್ಷ ಸುಖವಾಗಿ ಬಾಳ್ಬೇಕು. ಒಂದಷ್ಟು ದಿನ ಎಲ್ಲಿಗಾದ್ರೂ ಹೊರಟೋಗ್ಬಿಡಿ. ನಿಮ್ ತಂದೆ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಮನುಷ್ಯನೇ ಅಲ್ಲ. ನೀನ್ ಎಲ್ಲೇ ಇದ್ರು ಸದಾ ಸುಮಂಗಲಿಯಾಗಿ ಸಂತೋಷವಾಗಿರು. ಎಲ್ಲಿಗಾದ್ರೂ ಹೊರಟೋಗ್ಬಿಡಿ. ನೀವೇನು ಗಾಬರಿ ಆಗ್ಬಿಡಿ. ಇವರಿಬ್ರು ನಾನ್ ನೋಡ್ಕೋತೀನಿ. ಈ ಮದ್ವೆ ನಿಮ್ ಸಂತೋಷಕ್ಕೋಸ್ಕರನಾ ಇಲ್ಲ ನಿಮ್ ಪ್ರತಿಕಾರಕ್ಕೋಸ್ಕರನಾ? ನಿಮ್ಮಿಬ್ರ ಜಗಳದಲ್ಲಿ ನನ್ ಮಗಳು ಬಲಿ ಆದ್ರೆ ನಾನಂತೂ ಬದುಕೋದಿಲ್ಲ. ಒಂದ್ ಹೆತ್ತಾಯ ಕರಳಕ್ಕೋಗ್ನ ಅರ್ಥ ಮಾಡ್ಕೊಳ್ಳಪ್ಪ. ಇವ್ರನ್ ಬೇರೆ ಊರಿಗೆ ಕಳಿಸ್ಬಿಡು. ಎಲ್ಲದಕ್ಕೂ ಸಿದ್ಧವಾಗಿ ನಿಮ್ ಮಗಳಿಗೆ ತಾಳಿ ಕಟ್ಟಿದೀನಿ ಬಾಲಾಜಿ. ಇವ್ರು ಹೇಳ್ತಿರೋದು ಕರೆಕ್ಟು. ನಮ್ಮಿಬ್ರ ಮಧ್ಯೆ ಇರೋ ಜಗಳಕ್ಕೆ ನೀವಿಬ್ರು ಬಲಿಯಾಗಬಾರ್ದು. ಇವತ್ತು ರಾತ್ರಿನೇ ಇವ್ರನ್ನ ಊರಿಗೆ ಕಳಿಸ್ತೀನಮ್ಮ. ನಿನ್ನ ನಂಬಿ ಹೋಗ್ತೀನಿ. ನೀನೇ ಹೇಗಾದ್ರೆ ಅವ್ರಿಗೊಂದು ದಾರಿ ತೋರಿಸಪ್ಪ. ನೀ ಧೈರ್ಯವಾಗಿ ಹೋಗಿ ಬನ್ನಿ. ಎಲ್ಲಿ ಹೋಗಿದ್ದೆ ಮನೇಲಿಲ್ದೆ? ನಿನ್ನೆ ಎಲ್ಲಿಗೆ ಹೋಗಿ ಬರ್ತಾ ಇದೀಯಾ? ಮದ್ವೆ ಆದವಳನ್ನ ಸಹಧರ್ಮಚಾರಿಣಿ ಅಂತಾರ್ ಗೊತ್ತಾ? ಅಂದ್ರೆ ನೀ ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಅರ್ಧ ಪಾಲ್ ನಂದು ಇರುತ್ತೆ. ಆ ಬಾಲಾಜಿನ, ನಿನ್ ಮಗಳನ್ನ, ಆ ಪೊಲೀಸವನ್ನ, ಮೂವರ್ನು ಒಂದೇ ಕಡೆ ಸೇರಿಸಿದ್ದೀನಿ. ನಿನ್ ಪ್ರತಾಪ ಇವಾಗ ತೋರಿಸು. ಊರಲ್ಲಿ ಪ್ರತಿಯೊಬ್ರು ಮಕ್ಕಳನ್ನ ಮಾಡೇ ಮಾಡ್ತಾರೆ, ಆದ್ರೆ ನನ್ ಮಗಳು ಮಾತ್ರ ಒಬ್ಬ ಗಂಡ್ಸು ಹೊಟ್ಟಿದಾಳೆ ಅನ್ಕೊಂಡೆ. ನಿನ್ ಪುರುಷತ್ವ ನಂದು. ನಿನ್ನ ಹೊಡೆದವನ, ನಿನ್ ಮಗಳನ್ನ ಮದ್ವೆ ಆದವನ ಅಡ್ಡಡ ಸಿಗದಕ್ಕಷ್ಟೇ. ನಿನ್ ಮಗಳನ್ನ ಕಳ್ಕೊಂಡಿರೋ ಮರ್ಯಾದೆನ ತಗೊಂಡ್ ಬಾ. ಸರಿ ಸರ್. ಬಾಲಾಜಿ ತಗೋ. ಥ್ಯಾಂಕ್ ಯು ಸರ್. ಏನಾದರೂ ಅರ್ಜೆಂಟ್ ಇದ್ರೆ ಫೋನ್ ಮಾಡಿ. ಶೋರ್ ಸರ್. ಓಕೆ ಕರಮ್ಮ. ಕೋಲಾದಲ್ಲಿ ರಾತ್ರಿ 9 ಗಂಟೆಗೆ ಪವರ್ ತೆಗೆದಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಮರಳ್ರೆ.
ಏ ಕೃಷ್ಣ, ಎಲ್ಲಿ ಎಲ್ಲಿ ಆ ಮಹಾನಟಿ? ಎಲ್ಲಿ ಕರಿಯೋ ನಿಮ್ ಮಹಾರಾಣಿನ? ಎಲ್ಲಿ ಕಾಣಿಸ್ತಾನೆ ಇಲ್ಲ ಮಹಾನಟಿ? ಎಲ್ಲಿ? ಫೇಸ್ ಮಾತ್ರ ಶ್ರೀದೇವಿ, ಸ್ಕೆಚ್ ಅಲ್ಲೇನೋ ಪೂಲನ್ ದೇವಿ. ಒಂದ್ ಹೆತ್ತು ತಾಯಿ ಕರುಳು ಕೂಗನ್ನ ಅರ್ಥ ಮಾಡ್ಕೊಳಪ್ಪ, ನೀನೇ ಹೇಗಾದ್ರೂ ಮಾಡಿ ಇವರಿಗೊಂದು ದಾರಿ ತೋರ್ಸಪ್ಪ. ವಾಟ್ ಎ ರಿಯಲಿಸ್ಟಿಕ್ ಪರ್ಫಾರ್ಮೆನ್ಸ್, ಹ್ಯಾಟ್ಸ್ ಆಫ್. ಹೇ ಕೃಷ್ಣ, ನಿನ್ ಹೆಂಡತಿ ತುಂಬಾ ಒಳ್ಳೆ ಆಕ್ಟ್ರು, ಸಿನಿಮಾಗಳಿಗೆ ಕಳಿಸೋ, ಹೆಂಡತಿ ಕಾಲ್ ಶೀಟ್ ನೋಡ್ಕೊಂಡು ಹ್ಯಾಪಿಯಾಗಿರ್ಬಹುದು. ನಿನಗೆ ಯಾಕೋ ಈ ರೌಡಿಸಮ್, ದರಿದ್ರ ದಗಾಕೋರ. ನಿನ್ ಟೈಮ್ ಸರಿ ಇಲ್ಲ, ಮರಿಬೇಡ. ನನ್ ಟೈಮ್ ಸೂಪರ್ ಆಗೇ ಇದೆ, ನಿನ್ ಟೈಮೇ ಬ್ಯಾಡ್ ಆಗಿದೆ. ಕೊಲೆ ಮಾಡೋದು ನಿನ್ ವೃತ್ತಿನೇನೋ, ಆದ್ರೆ ಅದು ನನ್ನ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲಿ ಒಂದು. ನೀನ್ ಮನೇಲಿ ವೆಪನ್ ಇಟ್ಟಿರ್ತೀಯ, ಆದ್ರೆ ನನಗದು ಇನ್ ಬೆಲ್ಟ್, ನನ್ನ ಯೂನಿಫಾರ್ಮ್ ಅಲ್ಲೇ ಇರುತ್ತೆ. ಗನ್ನ ಪಾಕೆಟ್ ಇಂದ ತೆಗೆದೇ ಇರೋದಕ್ಕೆ ಟ್ರೈನಿಂಗ್ ತಗೊಳ್ಳೋದು ಪೊಲೀಸು. ಒಂದ್ಸಲ ತೆಗ್ದಿವಿ ಅನ್ಕೋ, ಶ್ಯೂರ್ ಶಾಟ್, ನೋ ಡೌಟ್, ಫೋಟೋ ಫ್ರೇಮ್ ಆಗ್ಬಿಡ್ತಿರೋ. ಯಾಕೆ ನಿನ್ನನ್ನು ಹೊಡೆಯೋದಕ್ಕೂ ನಾವಿಬ್ರು ಜಗಳಾಡೋದಕ್ಕೂ ನೀನು ವರ್ತಲ್ಲಪ್ಪ. ನಿನ್ನನ್ನು ಹೊಡೆದೆ ಅಂತ ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಾದ್ರೆ ನನ್ನನ್ನು ಆಡ್ಕೋತಾರೆ. ನಿನ್ನ ರೇಂಜಿಗೆ ಒಂದು ಕೆಲಸ ಹೇಳ್ತೀನಿ, ಆ ಕುರ್ಚಿ ತೊಗೊಬಂದಿಲ್ಲಿಡು. ಇವಾಗ ಹೋಗಿ ನಿನ್ನ ಪೊಸಿಷನ್ನಲ್ಲಿ ನಿಂತ್ಕೋ. ಯಾವ ಮಗಳಿಗೋಸ್ಕರ ನೀ ಇದನ್ನೆಲ್ಲ ಮಾಡ್ದಿಯೋ, ಅದೇ ನಿನ್ನ ಮಗಳಿಗೂ ನಮ್ಮ ಕಾನ್ಸ್ಟೇಬಲ್ ಬಾಲಾಜಿಗೂ ಇವತ್ತು ಫಸ್ಟ್ ನೈಟ್ ನಮ್ಮನೆಯಲ್ಲೇ ಕಣೋ. ಅಡ್ರೆಸ್ ತಗೋ, ಸುಜಾತನಗರ್ ಪೊಲೀಸ್ ಕ್ವಾರ್ಟರ್ಸ್. ಒಬ್ನೇ ಬರ್ತೀನಿ ಅಂದ್ರೆ ಟ್ಯಾಕ್ಸಿ ಬುಕ್ ಮಾಡ್ತೀನಿ, ಮನೆ ಮಂದಿ ಎಲ್ಲ ಬರ್ತೀನಿ ಅಂದ್ರೆ ಲಾರಿನೇ ಬುಕ್ ಮಾಡ್ತೀನಿ. ಬಾ, ಬರ್ತೀಯಾ? ಈ ಕ್ಷಣ ನನ್ನ ಮಗಳು ಸತ್ತೋದ್ಲು ಕಣೋ, ಇನ್ಮೇಲೆ ನೀನೇ ನನ್ನ ಫುಲ್ ಟಾರ್ಗೆಟ್. ನಿನ್ನ ಕತೆ ಮುಗಿಸಿ ಆಮೇಲೆ ವಿಚಾರಿಸ್ಕೊತೀನಿ ಅವಳನ್ನ. ನನ್ನ ಹತ್ರ ನಿನ್ನನ್ನು ಅಡ್ಡಡ್ಡ ಸಿಗದು ಈ ಊರಿನ ಬಸ್ ಸ್ಟ್ಯಾಂಡ್ ಅಲ್ಲಿ ನೇತಾಕ್ತೆ ಹೋದ್ರೆ ನನ್ನ ಹೆಸರು ಕಟಾರಿ ಕೃಷ್ಣನೇ ಅಲ್ಲ. ಶಭಾಷ್ ಕೃಷ್ಣ, ಇದು ಗಂಡಸನದ ಮಾತಂದ್ರೆ ಮೀಸೆ ಬಂದಿದ್ದಕ್ಕೂ ಸಾರ್ಥಕ ಆಯ್ತು, ಸುಮ್ನೆ ಹೆಸರು ಬದಲಿಸ್ಕೊಳಕ್ಕೆ ಪ್ರಿಪೇರ್ ಆಗಲ್ಲ. ಕಟಾರಿ ಕೃಷ್ಣ ತೆಗ್ದು ಸೆರಗು ಹಿಡಿಯೋ ಕೃಷ್ಣ ಅಂತಿಟ್ಕೊಂಡು ನಾನಿನ್ ಬರ್ಲಾ? ಓಕೆ. ತಿಲಕ್ ಸೀನು ಭಾಯ್ ಏನಾದ್ರು ಬಾಯ್ ಬಿಟ್ನ? ಅದೇನ್ ತಿಂತಾನೋ ಏನ್ ಕೊಡಿದನೋ ಒಂದು ಅರ್ಥ ಆಗ್ತಿಲ್ಲ ಸರ್. ಮೂರ್ ದಿನದಿಂದ 30 ಲಾಟಿ ಖರ್ಚಾದ್ರು 3 ಅಕ್ಷರನು ಬಗೊಳ್ತಿಲ್ಲ ಸರ್ ಇವನು. ತಿಲಕ್ ಏನಯ್ಯ ಹಿಂಗ್ ಹೊಡೆದಿದ್ಯಾ? ಇವಾಗ ಬಾಯ್ ಬಿಡಿಸಿನು. ನಮ್ಮ ಕಾನ್ಸ್ಟೇಬಲ್ ಕಿರಣ ಸಾಯಿಸೋದಕ್ಕೆ ಯಾರಳಿದ್ದು? ಇವಾಗ ಇದು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನನ್ನ ಮೂಡ್ ಹೇಗಿರುತ್ತೋ, ಏನೇನು ಕತ್ತರಿಸ್ತೀನೋ ನನಗೇ ಗೊತ್ತಿಲ್ಲ. ಹ್ಮ್ ಹೇಳು. ಗೂಳೂರ್ ಸೀನು ನಿಜಕ್ಕಾಕ್ಬಿಟ್ಟ, ಜಯಮ್ನ ಹೆಸರು ಹೇಳ್ಬಿಟ್ಟ ಸರ್. ಶಂಕರ್ ಈಗ ನಿಮ್ಮನೆಗೆ ಬರ್ತಿದ್ದಾನೆ. ಸರಿ, ನಾನು ನೋಡ್ಕೋತೀನಿ. ಹೌದು, ಇವ ಶುಕ್ರವಾರ ಅಲ್ವಾ, ಸಿನಿಮಾ ನೋಡಕ್ ಹೋಗಲ್ವಾ? ಏನ್ ಸಿನಿಮಾನೋ ಕೃಷ್ಣ, ದುಃಖದಲ್ಲಿದ್ಯಾ ನೀನು? ಸಿನಿಮಾ ನೋಡಕ್ ಮನ್ಸಾಗ್ತಿಲ್ಲ. ಆ ಸೀನು ಎಲ್ಲಿ ಹೆಸರು ಬಾಯ್ ಬಿಡ್ತಾನೋ ಅಂತ ಭಯ ಪಡ್ಸಾಯ್ತಾ ಇದ್ದೀನಿ ನಾನು. ನಮ್ಮವನ್ ಹೇಳಿಲ್ಲ, ನಾನ್ ಮೊದ್ಲೇ ಹೇಳಿಲ್ಲ ನಮ್ಮೂರವ್ರು ತುಂಬಾ ವಿಶ್ವಾಸವಾಗಿರ್ತಾರೆ ಅಂತ? ನೀನ್ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ.
ಸುಮ್ಮನೆ ಹೋಗಿ ಸಿನಿಮಾ ನೋಡ್ಕೋಬಾ, ಹೋಗು. ನಿಜವಾಗ್ಲೂ ಹೇಳ್ತಿದ್ಯಾ? ಸರಿ, ನಾನು ಹೋಗಿ ಬರ್ತೀನಿ. ಜಯಮ್ಮ ಇಲ್ಬಾ. ಹೋಗ್ದೆ ಇಲ್ಲೇ ಇದ್ಬಿಡ್ಲ, ಸಿನಿಮಾ ಇನ್ಯಾವತ್ತಾರ ನೋಡ್ತೀನಿ. ಬೇಡ, ನನಗೋಸ್ಕರ ನಿನ್ನ ಇಷ್ಟಗಳನ್ನ ಬದಲಾಯಿಸ್ಕೋಬೇಡ. ನಿನ್ಗಿಂತನ ಟೈಮ್ ಆಗ್ತಿದೆ ಜಯಮ್ಮ, ಬೇಗ ಹೋಗು. ಸರಿ. ಏನಣ್ಣ, ಯಾವತ್ತು ಮಾಡಿದಿರೋನು ಇವತ್ತು ನೀನೆ ಫೋನ್ ಮಾಡಿದ್ಯಾ? ಒಂದು ಮುಖ್ಯವಾದ ಕೆಲಸ ಇದೆ. ಕೆಲಸ ಇದ್ರೆ ಜಯಮ್ಮಲ್ವಾ ಫೋನ್ ಮಾಡೋದು? ಸಾಯಿಸ್ಬೇಕಾಗಿರೋದೆ ಜಯಮ್ಮನ್ನ. ನಮ್ ಜಯಮ್ಮನ್ನೇ ಸಾಯಿಸ್ಬೇಕಾ? ಸುಮಾರು 15 ವರ್ಷದಿಂದ ಅವಳೆ ನನಗೆಲ್ಲ, ಬೇರೆ ದಾರಿ ಇಲ್ಲ. ಸೀನು ಸ್ಟೇಷನ್ ಅಲ್ಲಿ ಜಯಮ್ಮನ ಹೆಸರು ಹೇಳಿದಾನೆ. ಇವಾಗ ಅವಳು ಸಿಕ್ಕರೆ ನನ್ನ ಬಗ್ಗೆ ನಿಜ ಹೇಳೋವರೆಗೂ ಪೊಲೀಸ್ನವ್ರು ಬಿಡದೆ ಅವಳನ್ನ ಟಾರ್ಚರ್ ಮಾಡ್ತಾರೆ. ಅವ್ರು ಮಾಡೋ ಟಾರ್ಚರ್ನ ತಡೆಯಲ್ಲ ಅವಳು. ನನ್ನ ಹೆಸರು ಬಾಯ್ ಬಿಟ್ಟರು ತಡೆಯೋದಿಲ್ವೋ ನಾನು. ನಮ್ ಜಯಮ್ಮನ್ನ ಸಾಯಿಸ್ಬಿಡ್ತಾರ ಜಯಮ್ಮ? ಅವಳಿಗೆ ನೋವಾಗ್ದಿರೋ ಹಾಗೆ ಸಾಯಿಸ್ರು. ಸರಿ ಅಣ್ಣ. ಸಿಐ ವೀರಶಂಕರ್ ರೆಸ್ಪಾಂಡಿಂಗ್. ಸರ್, ಜಯಮ್ಮ ವಿಮಲ್ ಟಾಕಿಸ್ ಅಲ್ಲಿ ಇದ್ದಾರೆ ಅಂತ ಇನ್ಫಾರ್ಮೇಶನ್ ಇದೆ ಸರ್. ಓಕೆ, ಓವರ್. ಬೇಗ ವಿಮಲ್ ಟಾಕಿಸಿಗೆ ಹೋಗು. ಜಯಮ್ಮ, ಕೃಷ್ಣ ಕೃಷ್ಣ ನಿಮ್ಮನ್ನ ಸಾಯಿಸೋದಕ್ಕೆ ಅಲ್ಲಂತ ಹೇಳ್ಬಿಟ್ಟಿದ್ದಾನೆ ಜಯಮ್ಮ. ಅವ್ರು ನಿಮ್ಮನ್ನ ಸಾಯಿಸ್ಬಿಡೋದಕ್ಕೆ ಬರ್ತಿದ್ದಾರೆ ಜಯಮ್ಮ, ತಪ್ಪಿಸ್ಕೊಂಡು ಹೋಗ್ಬಿಡಿ ಜಯಮ್ಮ. ಅಯ್ಯೋ ಜಯಮ್ಮ. ಏನಿದು ಕೃಷ್ಣ, ಫೋನ್ ತೆಗಿತಿಲ್ಲ? ಕೃಷ್ಣಂಗೆ ಏನ್ ಸಮಸ್ಯೆ? ಜಯಮ್ಮ, ಕೃಷ್ಣ ನಿಮ್ಮನ್ ಸಾಯಿಸೋದಕ್ಕೆ ಅಲ್ಲಂತ ಹೇಳ್ಬಿಟ್ಟಿದ್ದಾನೆ ಜಯಮ್ಮ. ಏನಂದೆ? ಕೃಷ್ಣಂಗೇನು ಆಗಲ್ಲ ಬಿಡು ಜಯಮ್ಮ. ಏ ಅನಂತು, ನಮ್ಮೂರಲ್ಲಿ ಏನ್ ಮಾಡ್ತಿದ್ದೀರೋ? ಪೊಲೀಸರು ಬಂದ್ರು ಸಿಕ್ಬಿಡ್ತೀರಾ? ಬೇಗ ತಪ್ಪಿಸ್ಕೊಳ್ಳಿ. ಎಲ್ಲ ಕಡೆ ಹುಡುಕಿ. ಪೊಲೀಸರು ಬರ್ತಿದ್ದಾರೆ ಅಂದ್ರೆ ಸುಮ್ಮನೆ ನಿಂತಿದ್ದೀರಲ್ರೋ? ನಮ್ ಪಣಂಬೂರ್ ತಪ್ಪಿಸ್ಕೊಳ್ಳಿ. ಕೃಷ್ಣ ನಿನ್ನನ್ನು ಸಾಯಿಸ್ಬಿಡು ಅಂದಿದ್ದಾನೆ ಜಯಮ್ಮ. Thank you.
ಆಟ ಶುರುವಾಗಿದೆಯೋ ಶಂಕರ್? ನಾನು ಎಲ್ಲಿ ನಿಲ್ಸಿದ್ನೋ ಮತ್ತೆ ಅಲ್ಲಿಂದನೇ ಶುರು ಮಾಡ್ತೀನೋ. ನಿನ್ನ ಮೈ ಮೇಲಿರೋ ಯೂನಿಫಾರ್ಮ್ ಜೊತೆ ಆಡ್ತೀನಿ, ಅಂಕೋಲಾ ಜನಕ್ಕೆ ನಿನ್ನ ಮೇಲಿರೋ ನಂಬಿಕೆ ಜೊತೆ ಆಟ ಆಡ್ತೀನಿ. ಅಣ್ಣ. ಏ ಕತ್ತಿ, ನಿಮ್ ಕುಲ್ದವ್ನ ಸಿ ಐ ಶಂಕರ್ ಸಾಯಿಸ್ಬಿಟ್ಟಿದ್ದಾನೆ, ನೀವೆಲ್ಲ ಏನ್ ಮಾಡ್ತೀರಾ? ಇಷ್ಟ ದಿನ ಚಾನ್ಸ್ಗೋಸ್ಕರ ಕಾಯ್ತಾ ಇದ್ವಿ, ಇವಾಗ ಸಿಗಾಕೊಂಡಿದ್ದಾನೆ. ಊರವ್ರನ್ನೆಲ್ಲ ರೊಚ್ಕೆಪ್ಸಿ ನಮ್ ಕುಲದ ಪವರ್ ಏನೋ ತೋರಿಸ್ತೀವಿ. ಏನಿದು ಶಂಕರ್, ಪಬ್ಲಿಕಲ್ಲಿ ಗನ್ ಯೂಸ್ ಮಾಡಬೇಕಾದ್ರೆ ಕೇರ್ಫುಲ್ ಆಗಿರಬೇಕು ತಾನೆ? ಸರ್, ನಾನು ಶೂಟ್ ಮಾಡಿದ್ದು ಸಸ್ಪೆಕ್ಟ್ನ. ಆದ್ರಲ್ಲಿ ಪ್ರಾಣ ಹೋಗಿರೋದು ಇನ್ನೋಸೆಂಟ್ದು. ನೀನ್ ಕಟಾರಿ ಕೃಷ್ಣ ಹೊಡಿಬೇಕಾದ್ರೆ ವಿಸಿಲ್ ಹೊಡೆದಿದ್ದ ಜನಾನೇ, ಈಗ ನೀನ್ ಸಿಕ್ಕಿದ್ರೆ ಕಲ್ಲಲ್ಲಿ ಹೊಡೆಯೋದು ಕಾಯ್ತಾ ಇದಾರೆ. ವಾಟ್ ಈಸ್ ದಿಸ್? ಕಡೂರು ಸ್ಟೇಷನಲ್ಲಿ ಸಿ ಐಗೆ ಹೊಡೆದಿದ್ಯಾ? ಎನ್ಕ್ವೈರಿ ನೆಪದಲ್ಲಿ ಆ ಕಟಾರಿ ಕೃಷ್ಣಂಗೆ ಹೊಡೆದಿದ್ಯಾ? ಇಂಟ್ರೋಗೇಷನ್ ಹೆಸರಲ್ಲಿ ಆ ಗೂಳೂರು ಸೀನನ್ನ ಟಾರ್ಚರ್ ಮಾಡಿದ್ಯಾ? ಅವ್ನು ಸತ್ತಿದ್ದಾನೆ. ಈಗ ನೋಡಿದ್ರೆ ಪಬ್ಲಿಕಲ್ಲಿ ಒಬ್ಬ ಹುಡುಗನ ಶೂಟ್ ಮಾಡಿ ಸಾಯಿಸ್ಬಿಟ್ಟಿದ್ಯಾ? ಸಲೀಂನ ಅರೆಸ್ಟ್ ಮಾಡಿದೆ ಅಂತ ಕನ್ಸಿಡರ್ ಮಾಡಿ ಫ್ರೀ ಹ್ಯಾಂಡ್ ಕೊಟ್ರೆ ಮಿಸ್ ಯೂಸ್ ಮಾಡಿದ್ಯಾ? ನಿನ್ನ ಎಮೋಷನ್ಸ್ ಕಂಟ್ರೋಲ್ ಮಾಡೋಕ್ಕಾಗದೆ ತಪ್ಪು ಮೇಲೆ ತಪ್ಪು ಮಾಡ್ತಾನೆ ಬಂದಿದ್ಯಾ? ಇವಾಗ ಮೇಲಿಂದ ಆರ್ಡರ್ಸ್ ಬಂದಿದೆ ನಿನ್ನನ್ನು ಸಸ್ಪೆಂಡ್ ಮಾಡಿ ಅಂತ. ಇವಾಗ ಏನು ಮಾಡೋದು? ಐ ಆಮ್ ಸಾರಿ ಸರ್. ನೆಕ್ಸ್ಟ್ ವೀಕ್ ಎನ್ಕ್ವೈರಿ ಕಮಿಷನ್ ಅವರು ವಿಚಾರಣೆ ಕರೀತಾರೆ ಸರ್. ಅಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಕೊ. ಯು ಮೇ ಗೋ ನೌ. ಮೈ ಮೇಲೆ ಯೂನಿಫಾರ್ಮ್ ಇದೆ ಅನ್ನೋ ಕೊಬ್ಬಲ್ಲಿ ಸುಮ್ಮನೆ ಸಿಕ್ ಸಿಕ್ದವ್ರ ಮೇಲೆಲ್ಲ ಕೈ ಮಾಡಿದ್ರೆ ಕೊನೆಗೆ ಇದೇ ಗಾತಿ ಆಟೋಮೆಟಿಕ್ ಆಗಿ. ಟೋಪಿ ಬೆಲ್ಟ್ ಹೋಗಿದೆ. ಕೇಳಿಸ್ಕೊಂಡ್ರು? ಕೇಳಿಸ್ಕೊಳ್ಳಿ. ಹಂಗಂತೀಯ? ಏನ್ ಕೇಸು? ಬಾಯ್ ಚಪ್ಪಲ. ಎಸ್ ಪಿ ಅವ್ರ ಫ್ಯಾಮಿಲಿ ಅಂತ ಗೊತ್ತಿಲ್ಲದೆ. ಸೊ ಬೇಡ. ಅರೆ, ನೀನಾ? ಹ್ಯಾಟು ಬೆಲ್ಟು ಇಲ್ದೆ ಇರೋದನ್ನ ನೋಡಿ ಯಾವನು ಹೋಮ್ ಗಾರ್ಡು ಅನ್ಕೊಂಡೆ. ಹೌದು, ಅವತ್ತು ಏನೋ ಹೇಳುದ್ಯಲ್ಲ. ಹಾ, ಗನ್ನ ಆಚೆ ತೆಗೆದ ಇರೋದಕ್ಕೆ ಟ್ರೈನಿಂಗ್ ತಗೋತಾನ ಪೋಳಿಶು. ತೆಗೆದ್ರೆ ಹಿಂಗಾಗುತ್ತೆ ಅಂತನ ಅರ್ಥ ಮಾಡ್ಕೊಂಡೆ. ಚೆನ್ನಾಗಿದೆ ತಮ್ಮ. ನೋಡು, ನಮ್ ಕನ್ನಡ ಮೇಷ್ಟ್ರು ಒಂದ್ ಗಾದೆ ಹೇಳ್ತಿದ್ರು ಗೊತ್ತಾ, ದೇವ್ರು ಕೊಡಕ್ ಶುರು ಮಾಡಿದ್ರೆ ಒಂದೊಂದಾಗಿ ಕೊಡ್ತಾನೇ ಇರ್ತಾರಂತೆ, ಒಂದ್ಸಲ ಕಿತ್ಕೊಳಕ್ ಶುರು ಮಾಡಿದ್ರೆ ಒಂದೇ ಸಲ ಪೂರ್ತಿ ಕಿತ್ಕೋತಾರಂತೆ. ಇವಾಗ ಯೂನಿಫಾರ್ಮ್ ತೆಗ್ಸ್ಬಿಟ್ಟಿದೀನಿ, ಇನ್ನ ಉಳಿದಿರೋದು ನಿನ್ ಮೇಲಿರೋ ತಲೆ ಮಾತ್ರ. ಅದು ತೆಗಿತೀನಿ, ನಿನ್ನ ರಕ್ತ ಕುಡಿತೀನಿ. ಲೈ ಕೃಷ್ಣ, ಅನ್ಕೊಂಡಿದ ತಕ್ಷಣ ನನ್ನ ತಲೆ ಕಡಿಯೋದಕ್ಕೆ ಅದೇನೋ ತೋಪಲ್ಲಿರೋ ಬಾಳೆ ಗೊನೆ ಅನ್ಕೊಂಡ್ಯಾ? ಅಥವಾ ನನ್ನ ರಕ್ತ ಏನಾದರೂ ದಾಳಿಂಬೆ ಜ್ಯೂಸ್ ಅನ್ಕೊಂಡ್ಯಾ? ತರಿದ್ರ ತಗಾಕೂರ. ಚಿಕ್ಕ ಬ್ರೇಕ್ ಕೊಡ್ತಿದ್ದೀನಿ. ಈ ಬ್ರೇಕಲ್ಲಿ ನಿಂಗೆ ಎಷ್ಟು ಆ್ಯಡ್ ಸಿಸ್ಟನ್ ಅಷ್ಟನ್ನು ಹಾಕೋ. ಬ್ರೇಕಿಂಗ್ ಇಸ್ ತಗೊಂಡು ಮತ್ತೆ ಬರ್ತೀನಿ. ಇವನಿನ್ನು ಕ್ರ್ಯಾಕ್ ಆಗೇ ಇದ್ದಾನೆ. ಹಾ,
ಕಂದ, ಟಿವಿ ಸೌಂಡ್ ಕಡಿಮೆ ಕೊಡು. ಏಯ್, ನಿನಗೆ ಬಾಯಿ ಮಾತ್ರ ಹೇಳಿದ್ರೆ ಅರ್ಥ ಆಗಲ್ಲ, ಒಳಗೋಗ್ ಹೋಗೋ. ಚಿಂಕು ಏನ್ ಮಾಡ್ದ, ಏನ್ ಮಾಡ್ದ ಅಂತ ಕೇಳ್ತಾ ಇದ್ದೀನಿ ನಾನು. ಈ ಕೋಪದಿಂದಾನೇ ಅಲ್ಲೊಂದು ಪ್ರಾಣ ಹೋಗಿದೆ. ಇವಾಗ ಆ ಕೋಪನೆಲ್ಲ ಪಾಪ ಮಗು ಮೇಲೆ ತೋರಿಸ್ತಾ ಇದ್ದೀರಾ? ಅಂದ್ರೆ ನೀನ್ ಕೂಡ ನನ್ನ ಬ್ಲೇಮ್ ಮಾಡ್ತಾ ಇದೀಯಾ? ನೀವ್ ಬೇಕು ಅಂತಲೇ ಮಾಡಿದ್ರಿ ಅಂತ ಇವಾಗ ಹೇಳ್ತಾ ಇಲ್ಲ ನಾನು. ಆದ್ರೆ ನಿಮ್ಮಿಂದಾನೇ ಆಗಿರೋದಲ್ವಾ? ಕಲ್ಯಾಣಿ, ಇಷ್ಟು ವರ್ಷದಿಂದ ಜೊತೆಲಿದ್ದು ನೀನೇ ಅರ್ಥ ಮಾಡ್ಕೊಳ್ತಿದ್ರೆ ಬೇರೆ ಯಾರು ಅರ್ಥ ಮಾಡ್ಕೊತಾರೆ? ಫ್ರಸ್ಟ್ರೇಷನ್ನ ಮನೆ ಮಂದಿ ಮೇಲೆಲ್ಲ ಬೇರೆಯವ್ರ ತರ ತೋರಿಸೋಂಥವ್ರಲ್ಲ ನನ್ನ ಶಂಕರ್. ಆ ಶಂಕರೇ ಆಗಿದ್ರೆ ಸ್ವಲ್ಪನೂ ಯೂನಿಫಾರ್ಮ್ ಕಳ್ಕೊಂಡಿರೋದ್ರ ಬಗ್ಗೆ ಯೋಚಿಸ್ತಿರ್ಲಿಲ್ಲ. ಹೋಗಿರೋ ಪ್ರಾಣದ ಬಗ್ಗೆನೇ ಇಲ್ಲಿವರೆಗೂ ಯೋಚಿಸ್ತಿರೋರು. ಆ ವ್ಯಕ್ತಿ ಹೇಗೆ ಪ್ರಾಣ ಕಳ್ಕೊಂಡ್ರೋ ನಂಗೆ ಗೊತ್ತಿಲ್ಲ. ಆದರೆ ನಿಮ್ಮ ಆವೇಶನೇ ನಿಮ್ಮನ್ನ ಈ ಪರಿಸ್ಥಿತಿಗೆ ತಂದಿದೆ. ತಪ್ಪು ನಿನ್ನಿಂದಾನೇ ಆಗಿದೆ. ಅದೇನು ನಡೀತೋ ನೀನು ತಿಳ್ಕೊಳ್ಳಿಲ್ಲ. ಅದನ್ನ ತಿಳ್ಕೊಳ್ದೇ ಇದ್ದಿದ್ದು ನಿನ್ ತಪ್ಪೆ. ಬೀಯಿಂಗ್ ಅ ಪೊಲೀಸ್ ಆಫೀಸರ್, ತಪ್ಪು ಯಾರ್ದು ಅಂತ ತಿಳ್ಕೊ. ನಿಂದಾಗ್ಲಿ ಯಾರ್ದೇ ಆಗ್ಲಿ, ಈ ಸಿಚುವೇಶನಲ್ಲಿ ನಿನ್ ವೈಫ್ ಆಗಿ ನಾನು ನಿನ್ ಜೊತೆ ಇರೋದೇ ಸರಿ. ಆದ್ರೆ ಇವನು ನೋಡು ಹೇಗ್ ಭಯ ಪಡ್ತಿದ್ದಾನೆ. ನೀನ್ ತಪ್ಪು ಮಾಡಿರೋ ತಂದೆ ಹಾಗೆ ಇವನು ಕಾಣಿಸ್ಕೋಬಾರ್ದು. ನೀನ್ ತಪ್ಪು ತಿದ್ಕೊಂಡು ನನ್ ಮುಖ ತೋರಿಸು. ಶಂಕರೇ ಆಗಿದ್ರೆ ಸ್ವಲ್ಪನೂ ಯೂನಿಫಾರ್ಮ್ ಕಳ್ಕೊಂಡಿರೋದ್ರ ಬಗ್ಗೆ ಯೋಚಿಸ್ತಿರ್ಲಿಲ್ಲ. ಹೋಗಿರೋ ಪ್ರಾಣದ ಬಗ್ಗೆನೇ ಇಲ್ಲಿವರೆಗೂ ಯೋಚಿಸ್ತಿರೋರು. ಬೀಯಿಂಗ್ ಅ ಪೊಲೀಸ್ ಆಫೀಸರ್, ತಪ್ಪು ಯಾರ್ದು ಅಂತ ತಿಳ್ಕೊ. ನಿಂದಾಗ್ಲಿ ಯಾರ್ದೇ ಆಗ್ಲಿ, ತಗಲಿದ್ದು ಚೆಸ್ಟ್ಗೆ. ಬುಲೆಟ್ ಬೌನ್ಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಇದು ನಾನು ಶೂಟ್ ಮಾಡಿರೋ 9mm ಬುಲೆಟ್. ಮತ್ತೆ ಹುಡುಗನ ಬಾಡಿ ಇರೋದು. ಕಾನ್ಸ್ಟೇಬಲ್ಸ್, ಸಾಯಿ ಹೋಗಿ ಅಮ್ಯುನಿಷನ್ ರೆಕಾರ್ಡ್ಸ್ ತಗೊಂಬ. ಆ ಕಡೆ ಕಡೆ ನೋಡ್ತಾ ಇದೀಯಾ, ತಗೊಂಡ್ ಬಾ. ನಾನು ಒಂದು ಬುಲೆಟ್ ಹಾರಿಸಿದ್ದೆ, ಇನ್ನೂ ಒಂದು ಬುಲೆಟ್ ಮಿಸ್ ಆಗಿದೆ ಅಂತ ರೆಕಾರ್ಡ್ಸ್ ಅಲ್ಲಿದೆ. ಏನ್ ತಪ್ಪಾಗಿದೆ? ನಿಮ್ಮನ್ನೇ ಕೇಳ್ತಾ ಇರೋದು, ಮಾತಾಡ್ರೋ ಸರ್. ತಿಲಕ್, ನೀವೇನ್ ಸರ್ ಇಲ್ಲಿ? ಅವತ್ ನಿನ್ನ ಜೊತೆಲಿದ್ದೆ. ಇಬ್ಬರ ಹತ್ರನೂ ವೆಪನ್ಸ್ ಇತ್ತು. ಒಂದು ಬುಲೆಟ್ ಸ್ಪಾಟಲ್ ಸಿಕ್ಕಿದೆ, ಹಾಗಾದ್ರೆ ಇನ್ನೊಂದು ಬುಲೆಟ್ ಎಲ್ಲಿಂದ ಬಂತು? ಅದೇಂಗ್ ಸರ್, ನೀವು ಸುಟ್ಟ ಬುಲೆಟ್ ಡೆಡ್ ಬಾಡಿಲಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲೂ ಅದೇ ಅಲ್ವಾ ಕನ್ಫರ್ಮ್ ಆಗಿರೋದು? ತಿಲಕ್, ನಾನು ಕೇಳ್ತಾ ಇರೋದು ಬಾಡಿಲಿ ಇರೋ ಬುಲೆಟ್ ಬಗ್ಗೆ ಅಲ್ಲ, ಇಲ್ಲಿ ಸ್ಟೇಷನ್ ಅಲ್ಲಿ ಮಿಸ್ ಆಗಿರೋ ಬುಲೆಟ್ ಬಗ್ಗೆ ಕೇಳ್ತಾ ಇದ್ದೀನಿ. ಅದೆಲ್ಲಿದೆ? ಗಿವ್ ಮಿ ಯುವರ್ ಗನ್. ಅಲ್ಲ, ಗನ್ ಯಾಕೆ ಸರ್?
ನಿನ್ ಗನ್ ಕೊಡು ಅಂದ್ರೆ ತಿಲಕ್ ಸರ್ ಪ್ಲೀಸ್ ತಿಲಕ್ ಗನ್ ಕೊಡು ಅಂತಂದ್ರೆ ಪ್ಲೀಸ್ ಯಾಕೆ ಹೇಳ್ತಾ ಇದೀಯಾ ಗನ್ ಕೊಡೋ ಏ ತಿಲಕ್ ನಿಂತ್ಕೋ ಯಾರನ್ನ ಯಾಮರ್ಸಕ್ ನೋಡ್ತಿದ್ಯಾ ಪಕ್ಕದಲ್ಲೇ ಇದ್ಕೊಂಡು ಇಷ್ಟು ಮೋಸ ಮಾಡ್ತೀಯ ಆ ಹುಡುಗನ ಯಾಕೆ ಶೂಟ್ ಮಾಡ್ದೆ ನಿಜ ಬಗ್ಳು ನಿಮ್ಗೆಲ್ಲ ಹೇಳ್ತೀನಿ ಸರ್ ನಿಮ್ಗೆಲ್ಲ ಹೇಳ್ತೀನಿ ಅನಂತನ್ ಕೊಲ್ಬೇಕಿತ್ತು ಸರ್ ಅನಂತನ್ ಯಾಕೆ ಕೊಲ್ಬೇಕು ಅನ್ಕೊಂಡೆ ಬಗ್ಳು ಬಗ್ಳು ಗೂಳೂರ್ ಸೀನು ಇಂದ ಜಯಮ್ಮನ ಹೆಸರು ಹೊರಗೆ ಬಂತು ಜಯಮ್ಮನ್ ಕೊಲೆ ಮಾಡಿ ಎಸ್ಕೇಪ್ ಆಗ್ತಿದ್ದ ಅನಂತ ಸಿಕ್ಕಿದ್ರೆ ಕೃಷ್ಣನ ಹೆಸರು ಬಯಲಾಗುತ್ತೆ ಅಂತ ಶೂಟ್ ಮಾಡಿದೆ ಸರ್ ಆದ್ರೆ ಬೈ ಮಿಸ್ಟೇಕ್ ಆ ಹುಡುಗನಿಗೆ ತಗಲಿ ಪ್ರಾಣ ಕಳ್ಕೊಂಡ ಈ ಸ್ಟೇಷನ್ ಅಲ್ಲಿ ನಡೆಯೋ ಪ್ರತಿ ಮೂಮೆಂಟ್ಸ್ ನ ಕೃಷ್ಣನ್ ತಿಳಿಸೋದು ನಾನೇ ಸರ್ ಗೂಳೂರ್ ಸೀನು ನಿಜ ಕಪ್ಪಿಟ್ಟ ಜಯಮ್ಮ ಹೆಸರು ಹೇಳ್ಬಿಟ್ಟೆ ಸರ್ ಸರಿ ನಾನು ನೋಡ್ಕೋತೀನಿ ಕೃಷ್ಣ ಸರ್ ಆ ಶಂಕರ್ ಸಸ್ಪೆಂಡ್ ಆದ ಅಂಕೋಲ ತಾಲೂಕಲ್ಲಿರೋ ಪ್ರತಿ ಸ್ಟೇಷನ್ ಅಲ್ಲೂ ಕೃಷ್ಣನ್ ಮನುಷ್ಯರು ಇದ್ದಾರೆ ಸರ್ ಈ ಸ್ಟೇಷನ್ ಅಲ್ಲಿ ನನ್ನ ಹಾಗೆ ಕೃಷ್ಣನ್ ಮೇಲೆ ಕೇಸ್ ಫೈಲ್ ಆದ್ರೆ ಅದನ್ನ ಮರೆ ಮಾಡಕ್ಕೆ ಕೃಷ್ಣನ್ ವಿರುದ್ಧ ಯಾರಾದ್ರೂ ಸಾಕ್ಷಿ ಹೇಳಕ್ ಬಂದ್ರೆ ಅವ್ರನ್ನ ಸಹಿಸ್ಬಿಡ್ತೀವಿ ಸರ್ ಮಿಕ್ಕಿದ ಎಫರ್ಟ್ಸ್ ನೆಲ್ಲ ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳ್ತೀಯೋ ಇಲ್ವೋ ಇಲ್ಲ ಫೈಲ್ಸ್ ನೆಲ್ಲ ಎಲ್ಲಿ ಬಚ್ಚಿಟ್ಟಿದ್ಯ ಹೇಳು ಹೇಗೆ ಸರ್ ಇದನ್ನೆಲ್ಲ ಬಚ್ಚಿಡದೆ ಹೋಗಿದ್ರೆ ಕೃಷ್ಣ ನನ್ನ ಯಾವಾಗಲೂ ಮುಗಿಸ್ಬಿಡ್ತಿದ್ದೆ ಸರ್ ಇದೇ ಮಾತನ್ನ ನಾಳೆ ಎಸ್ ಪಿ ಸರ್ ಮುಂದೆ ಹೇಳ್ತೀಯಾ ಹೇಳ್ತೀಯಾ ಇಲ್ವಾ ಹಲೋ ಹೇ ಶಂಕರ್ ಮೈ ಮೇಲೆ ಯೂನಿಫಾರ್ಮ್ ಇಲ್ದೇ ಇದ್ರು ಪೊಲೀಸ್ ಅಂತ ನಿರೂಪಿಸ್ಬಿಟ್ಟೆ ಅದೆಲ್ಲ ಹಾಗಿರ್ಲಿ ನಿನ್ನ ಹತ್ರ ಇರೋ ಪೊಲೀಸ್ನವನ್ನ ಕೈಯಲ್ಲಿರೋ ಕಾಗದ ಎಲ್ಲ ತಗೊಂಡು ನನ್ನ ಹತ್ರ ಬಾ ಲೋ ಕೃಷ್ಣ ನಿನ್ ಕಾಗಂಚಲಿ ಯಾಕೋ ತುಂಬಾ ಜಾಸ್ತಿ ಎತ್ಕೊಂಡಲೇ ನಮ್ ಪುಟಾಣಿ ಚಾಕ್ಲೇಟ್ ಕೇಳಿದಷ್ಟು ಈಸಿಯಾಗಿ ಕೇಳ್ತಿದ್ಯಲ್ಲೋ ನಂಗೆ ಗೊತ್ತು ತಮ್ಮ ನೀನು ತುಂಬ ದೊಡ್ಡ ಕ್ರ್ಯಾಕ್ ಅಂತನೂ ನನ್ನ ಮಾತು ಕೇಳೋನಲ್ಲ ಅಂತ ಅದಕ್ಕೆ ತವ್ರ ಮನೆಗೆ ಹೋಗಿರೋ ನೀನು ಹೆಂಡತಿ ಮಗನ ಮುಗಿಸ್ಬಿಡಿ ಅಂತ ನಮ್ಮ ಹುಡುಗರನ್ನ ಅಲ್ಲಿಗೆ ಕಳಿಸಿದ್ದೀನಿ ನೀನಿವಾಗ ಇಲ್ಲಿಗೆ ಬರಲಿಲ್ಲ ಅಂತ ಇಟ್ಕೋ ಅವರಲ್ಲಿ ಮುಗಿಸ್ಬಿಡ್ತಾರೆ ಕೃಷ್ಣ ಸರ್ ಕೃಷ್ಣ ಸರ್ ಅವ್ರ ತಂಟೆಗೆ ಹೋಗ್ಬಿಡಿ ಕೃಷ್ಣ ಸರ್ ನಿಮ್ ಕೈ ಮುಗಿತೀನಿ ಪ್ಲೀಸ್ ಪ್ಲೀಸ್ ಕೃಷ್ಣ ಸರ್ 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 ನನ್ನ ಹೆಂಡತಿ ಮಗುಗೇನು ಮಾಡ್ಬಿಡಿ ಸರ್ ಪ್ಲೀಸ್ ಸರ್ ಪ್ಲೀಸ್ ಕೃಷ್ಣ ಅಂತಿದ್ದವನು ಕೃಷ್ಣ ಸಾರ್ ಅಂತಿದ್ದಾನೆ ಶಂಕರ ಶಂಕರ ಪ್ಲೀಸ್ ಕೃಷ್ಣ ಸರ್ ಏನಾದ್ರೂ ಮಾತಾಡಿ ಬಗೆಹರಿಸ್ಕೊಳ್ಳೋಣ ನನ್ನ ಹೆಂಡತಿ ಮಗು ತಂಟೆಗೆ ಯಾಕೆ ಹೋಗ್ತೀರಾ ಪ್ಲೀಸ್ ಕೃಷ್ಣ ಸರ್ 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 ಲೇ ಕೃಷ್ಣ ಕೃಷ್ಣ ಇವಾಗ ಡೈರೆಕ್ಟ್ ಆಗಿ ನಿನ್ ಮನೆಗೆ ಬಂದು ಫುಟ್ ಮಸಾಜ್ ಮಾಡಿ ನಿನಗೆ ಭಯ ಪಟ್ಕೊಂಡು ಕಾಲಿಗೆ ಬೀಳ್ತೀನಿ ಅನ್ಕೊಂಡಿ ಏನೋ ನಿನ್ನ ಮಗನ ಹೇಳು ಇನ್ನೇನ್ ಸ್ವಲ್ಪ ಹೊತ್ತಿನಲ್ಲಿ ನಿನ್ ಮುದ್ದಿನ ಮಗ ಹೆಂಡತಿ ಸಾಯ್ತಾರೆ ಅಂತ ಗೊತ್ತಿದ್ರು ನಗ್ತಾ ಇದ್ಯಾ ನಿನ್ ಮೈಂಡ್ ಬ್ಲ್ಯಾಕ್ ಆಯ್ತಾ ಇಲ್ಲ ನಿಮ್ ಕನ್ನಡ ಮೇಸ್ಟ್ರ್ ಹೇಳಿದ ಗಾದೆ ಏನಾದ್ರೂ ನೆನಪಾಯ್ತಾ ಬಾಬಾ ನಮ್ಮ ಮೇಸ್ಟರ್ ಗಾದೆ ನೆನಪಾಗಿಲ್ಲ ಲೇ ಕೃಷ್ಣ ಈಗ ನಿನ್ ಮೈಂಡ್ ಬ್ಲಾಕ್ ಆಗುವಂತ ಒಂದು ವಿಷಯ ಹೇಳ್ಬಿಡ್ಲಾ ಏನದು ಹೇಳ್ಬಿಡ್ಲಾ ಏ ಬೊಗಳಲ್ಲ ನನ್ನ ಹೆಂಡತಿ ಬೆಳಿಗ್ಗೆ ಎದ್ದು ನನ್ನ ಮಗಂಗೆ ಸ್ನಾನ ಮಾಡಿಸಿ ಸ್ಕೂಲ್ ಬಾಗ್ಲಿಕ್ಕೆ ಬಿಟ್ಟು ಎಲ್ಲರ ಹಾಗೆ ಟಿ ವಿ ನೋಡಿಕೊಂಡು ತರಕಾರಿ ಹೆಚ್ಚು ಟೈಪ್ ಅಂದ್ಕೊಂಡ್ಯಾ
2005 ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ ತಗೊಂಡಿರೋ ಬ್ಯಾಚಲ್ಲಿ ಟಾಪರ್ ಕೊಡೋವಳು. ಕಂಡುವಲ್ಲಿ ಬ್ಲಾಕ್ ಬೆಲ್ಟ್ ಮದುವೆ ಆದ್ಮೇಲೆ ನನಗೋಸ್ಕರ ಹುಟ್ಟೋ ಮಗುಗೋಸ್ಕರ ತನ್ನ ಕೆರಿಯರ್ ನ ತ್ಯಾಗ ಮಾಡಿ ಮನೆಯಲ್ಲಿರೋ ಜಾನ್ಸಿ ರಾಣಿ ಕೊಡೋ ಅವಳು. ಮನೆಯಲ್ಲಿ ನನ್ನ ಹೆಂಡತಿ ಇದ್ದಾಳೆ ಅನ್ನೋ ಧೈರ್ಯದಿಂದಾನೇ ನಿನ್ನಂತ ದಗಾಕೋರರ ವಿರುದ್ಧ ನಾನು ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡ್ತಾ ಇರೋದು. ಅವ್ರ ಪರಿಸ್ಥಿತಿ ಹೇಗಿದೆಯೋ ಅಂತ ತಿಳ್ಕೊ. ಆಲ್ರೆಡಿ ಬೆನ್ ಮೂಳೆಗಳನ್ನ ಮುರಿದು ಹಾಕಿರ್ತಾಳೆ. ಹಲೋ ಹಲೋ ಡ್ಯಾಡಿ, ಅಮ್ಮ ನಾನು ಸೇಫ್. ಲೇ ಪುಟಾಣಿ, ಸಾರಿ ಕಣ, ಅವ ಟೆನ್ಷನ್ ಅಲ್ಲಿ ಕೋಪ ಮಾಡ್ಕೊಂಡೆ. ನನ್ನಮ್ಮೊಳಗೆ ಸಾರಿ ಯಾಕೆ ಡ್ಯಾಡಿ, ಚಿಲ್ಲಾಗು. ಹಾ, ಕೊಡು ತಗೋ ಚಿನ್ನ. ಆ ಪರೋಡಿಗಳು ನಮ್ಮನ್ನು ಹುಡುಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಅಂದ್ರೆ ನಿಮ್ ಗೆಲುವು ಸ್ಟಾರ್ಟ್ ಆಗಿದೆ. ನಾನು ಚಿಂಕು ಮನೆಗೆ ಬಂದ್ಬಿಡ್ತೀವಿ. ನಿಮ್ಗೋಸ್ಕರ ಮಸ್ತ್ ಆಗಿರೋ ಮಾಸ್ ಬಿರಿಯಾನಿ ರೆಡಿ ಆಗತ್ತೆ. ಕಮಿಂಗ್ ಆನ್ ದ ವೇ. ಹೆಸಿಟ್ಟಿನಲ್ಲಿ ಶಿವಾಂಗಿ, ಕಣ್ಣು ಹೊಡೆಯೋ ಫಿರಂಗಿ, ಕೊಕ್ಕೋ ಆಡೋ ಕೊಡಂಗಿ, ಪಾನಿಗೆರೋ ಪತಂಗಿ, ಪಿಸ್ತೋಲ್ ಅಂತೆ ಐತಲ್ಲೇ ನಿನ್ನ ನಡುವು ಸಂಪಂಗಿ, ಬುಲೆಟ್ ಅಂತೆ ಬಂದೆ ನೀ ನನ್ನ ಹಾರ್ಟು ಎತ್ತಂಗಿ. ಓ ಸ್ವೀಟಿ, ನನ್ ಡ್ಯೂಟಿ ನಿನ್ನೊಟ್ಟಿಗೆನೆ ಗ್ಯಾರಂಟಿ. ಅರೆ ಕ್ಲಾಸು ಕಲ್ಯಾಣಿ, ಬಡಿಸೆ ಮಾಸು ಬಿರಿಯಾನಿ. ಅರೆ ರೇ ಮಾಸು ಮಹಾರಾಜ, ಫ್ಯಾಮಿಲಿ ಪ್ಯಾಕ್ ತುಲೇಜ, ಬಂಗಾರನ್ನೇ ಬೆಚ್ಚಿಸೋ, ಬೊಂಬೆಗಳನ್ನೇ ಬೆದರಿಸೋ, ಪತ್ತೆ ಮಾಡೋ ಈ ಪೊಗರು ಬೇಕು ನನ್ನಂತ ಫಿಗರು. AK-47 ಮುತ್ತು ಕೊಟ್ರೆ ಹೆವೆನ್ನು, ಏಕಾಂತವೇ ಇಲ್ದಂಗೆ ಮಾಡ್ಲ ನಾನು ಪರೇಡು. ಮುತ್ತು ಇಟ್ಟು ಮತ್ತು ಕೊಟ್ಟು ಇನ್ನೇನು ಆಸೆ ಹುಟ್ಟಾಯ್ತು. ಅರೆ ಕ್ಲಾಸು ಕಲ್ಯಾಣಿ, ಬಡಿಸೆ ಮಾಸು ಬಿರಿಯಾನಿ. ಅರೆ ಮಾಸು ಮಹಾರಾಜ, ಫ್ಯಾಮಿಲಿ ಬ್ಯಾಕ್ ತುಲೇಜ. ಬಿಟ್ಟಲ್ಲೇ ಸರಸಾನ ಮಾಡೋಕೆ
ತೊರೆ ತುಂಬ ಹುಷಾರಿ ತೊರೆ ಸಾರಿ ನೀ ಬಾರೆ ಚಿಟ್ಟೆ ಹಾಕಲ್ಲಿ ನಿನ್ನ ಸೈರನ್ನು ಮೂರು ಹೊತ್ತನ್ನು ಗೊತ್ತಿದೆ ಮೂರು ಗಂಟನ್ನು ಯೂನಿಫಾರ್ಮ್ ಅನ್ನು ನಿಂಗೆ ಹಾಕಾಯ್ತು ಮಾಡೋಣ ಬೈದು ಅಂದವೆಲ್ಲ ನಿಂಗೀಗ ತಂದು ಕೊಟ್ಟೆ ನಾನೀಗ ಬೈದು ಶುರು ಮಾಡಿಗ ನಿಂಗೆ ಇದೆ ಶುಭಯೋಗ ಹೆಚ್ಚು ಹಚ್ಚಿ ನನ್ನ ಕಚ್ಚಿ ಲವ್ ಮಾಡು ನೀನು ಕದ್ದು ಮುಚ್ಚಿ ಅರೆ ಕ್ಲಾಸು ಕಲ್ಯಾಣಿ ಬಳಸೆ ಮಾಸು ಕಲ್ಯಾಣಿ ಹರಿದೆ ಮಾಸು ಮಜಾಜ ಫ್ಯಾಮಿಲಿ ಬ್ಯಾಕ್ ತುಳೆಜ came into custody. So you're back on the job. Sir. One day on the FIR sikkirodukke avana 3 divasa lock up ge hakta. Now you have a bunch. Jillelliro prati police station nin under la irutte. Prati obba police navu nin control alle irtane. 48 hours time kodtin nanu. Ankola dalli in mele bari nin hesru kelisbeko. Katari Krishna anno criminal dalla. Yes, sir. Best of luck. Thank you, sir. ಈ ಸಲ ಏನ್ ಮಾಡಿದ್ರು? ಡಿಎಸ್ಪಿ ಮನೆಯಲ್ಲೇ ಕಳ್ತನ ಮಾಡಿದ್ವಿ ಬಿಡಿ. ಅಲ್ವ ಗುಲಾಬಿ, ಸಿಂಹ ಕಾಡಲ್ ಮಾತ್ರ ಸುತ್ತಿದ್ದೆ ಅಂತ ಯಾವ ಮುಟ್ಟಾಳ ಹೇಳ? ಅಲ್ಲಿ ನೋಡ. ಫಾರ್ಮ್ಗೆ ಬಂದಿರೋ ಬ್ಯಾಟ್ಸ್ಮನ್ ನ ಯೂನಿಫಾರ್ಮ್ ಹಾಕೊಂಡಿರೋ ಪೊಲೀಸ್ ನ ಯಾರು ಸ್ಟಾಪ್ ಮಾಡಕ್ಕಾಗಲ್ಲ. ಇನ್ನ ಕಠಾರಿಗೆ ಊದುಬತ್ತಿನೇ ಊದುಬತ್ತಿ. Angle over, sir. I heard the sound. What next? SP, sir. Krishna. ee sala nanannu bitpidneno. Aa nim SP ninna file alli meladhikarige nanna hesaru kalisibidane. ಈಗ ನನಗೆ ತೊಂದರೆ ಆಗ್ಬೋದು. ಇನ್ ಯಾವತ್ತು ಫೋನ್ ಮಾಡಬೇಡ ನೀನು. ಇದೊಂದು ವಿಷಯದಲ್ಲಿ ಮಾತ್ರ ನನ್ನ ಹತ್ರ ಬರಬೇಡಣ. ನಿನ್ ಕೈ ಮುಗಿದು ಕೇಳ್ಕೊಳ್ತೀನಿ, ಇಡ್ತೀನಿ. ಪೀಡೆ ತುಲುಕ್ತು. ಕಣ್ಣನ್ ಮಕ್ಕಳೆಲ್ಲ ಕೈ ಕೊಡ್ತಿದ್ದಾರೆ. ನೀವ್ ಯಾರಿಗೆ ಫೋನ್ ಮಾಡಿದ್ರು ಎಲ್ಲರೂ ಹೀಗೆ ಹೇಳ್ತಾರಿ. ನನ್ ಮಾತು ಕೇಳ್ರಿ, ಮೊದ್ಲು ಈ ಊರಿಂದ ಎಲ್ಲಾದ್ರೂ ದೂರ ಹೋಗ್ಬಿಡೋಣ. ಹಾಗ್ ಮಾಡೋದ್ರಿಂದ ಪ್ರಾಣನಾದ್ರೂ ಉಳಿಯುತ್ತೆ. ಅವನ್ ಸಾವು ನೋಡಿದ್ಮೇಲೆ ನಾನು ಇಲ್ಲಿಂದ ಕದ್ಲೋದು. ಏನಯ್ಯ ನೋಡ್ತೀನಿ ಅಂತಿದ್ಯಾ? ನಿನ್ ಹುಡುಗರ್ನ ಒಬ್ಬರನ್ನು ಬಿಡದೆ ಒಳ್ಳೆ ಪಕ್ಷಿನ್ ಸಾಯ್ಸಂಗ್ ಸಾಯಿಸ್ಬಿಟ್ಟಿದ್ದಾನ ಅವನು. ಇನ್ ನಿಮ್ ಕೈಲ ಆಗಲ್ಲ ರೀ, ಪ್ರಾಣ ಉಳಿಸ್ಕೊಳ್ಳಿ ಸಾಕು. 25 ವರ್ಷದಿಂದ ಸಂಸಾರ ಮಾಡ್ತಿರೋ ನೀನೆ ನನ್ನ ಗಂಡಸು ಅಂತ ಒಪ್ಕೊಳ್ತಿದ್ರೆ ಊರ್ನವ್ರು ಹೇಗೆ ಒಪ್ಕೊಳ್ತಾರೆ? ಪೃಥ್ವಿರಾಜ್ ವೀರಶಂಕರ್, ಈ ಕೈಯಿಂದ 25 ಮಂದಿನ ಕೊಲೆ ಮಾಡಿದ್ದೀನಿ ಅನಂತು, ಆದ್ರೆ ಯಾವ ಸಾವಿಂದನೂ ನನ್ನ ಮನಸ್ಸಿಗೆ ತೃಪ್ತಿ ಸಿಕ್ಕಿಲ್ಲ. ಆದ್ರೆ ಇವಾಗ ಬರುತ್ತೆ, ಇವಾಗ ಅವನನ್ನು ಕೊಂದ ಮೇಲೆ ಬರುತ್ತೆ. ಬರ್ತಾನೆ ಅವನು, ನನ್ನನ್ನು ಹುಡುಕೊಂಡು ಖಂಡಿತ ಇಲ್ಲಿಗೆ ಬರ್ತಾನೆ. ಬರಲಿ, ನಿಮ್ಮನ್ನು ಹುಡ್ಕೊಂಡು ಅವನೇನಾದ್ರು ಇಲ್ಲಿಗೆ ಬಂದ್ರೆ ಸಾಯಿಸ್ಬಿಡೋಣ. ಬರಲಿ ಅವನು. ಬಾಲಾಜಿ, ಈ ಲೈಟ್ ಹೌಸ್ ಎಲ್ಲಿರೋದು? ಸರ್, ಇದು
ಪಣಂಬೂರ್ ಸರ್. ಪಣಂಬೂರ? Oh, 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 oh
ದಾರಿ ಹತ್ತಿ ಸೂಪರ್ ಆಗಿ ಎಸ್ಕೇಪ್ ಆಗಿದೆಯಣ್ಣ. ಮತ್ತೆ ಇಲ್ಲಿಗೆ ಹೇಗೆ ಬಂದೆ? ಈ ಮಳೆ ಏನೋ ಅವತ್ತೇನೋ ಬಸ್ ಸ್ಟ್ಯಾಂಡಲ್ಲಿ ಅಡ್ಡಡ್ಡ ಸಿಗ್ದು ನನ್ನ ನೇತಾಕ್ತೀನಿ ಅಂದಿಯಲ್ಲೋ, ನನ್ನ ರಕ್ತನ ಜ್ಯೂಸ್ ತರ ಕುಡಿತೀನಂದೆ. ಬ್ಯಾಕ್ಗ್ರೌಂಡು ಬ್ಯಾಕ್ಗ್ರೌಂಡು ಅಂತ ಎಗರಾಡ್ತಿದ್ದೆ ಎಲ್ಲೋ. ಮತ್ತೆ ಯಾವ ಬ್ಯಾಕ್ಗ್ರೌಂಡ್ ಮಿಕ್ಕಿದೆ ಈಗ ನಿಂಗೆ? ನಿನ್ನೆ ನಂಬ್ಕೊಂಡು ಜಯಮ್ಮನ್ ಅಲ್ದೆ ನಿನ್ನ ಹೆಂಡ್ತಿನೂ ಬಿಡದೆ ಸಾಯಿಸ್ಬಿಟ್ಟೆ, ಇದ್ದೊಬ್ಬ ಮಗಳನ್ನು ದೂರ ಮಾಡಿಕೊಂಡೆ, ನಿನಗೆಂತ ಒಬ್ರಾದ್ರೂ ಮಿಕ್ಕಿದಾರ? ಒಬ್ರೂ ಬಿಡದೆ ಬಲಿ ತಗೊಂಡಿಯಲ್ಲೋ. ಇನ್ನೂ ಭೂಮಿ ಮೇಲೆ ಬದುಕಿದ್ದು ಅದೇನೋ ಮಾಡ್ತೀಯ? ಅದೇ ರೆಕಾರ್ಡ್ಸಲ್ಲಿ ಏನಾದರೂ ಬರಿಬೇಕಲ್ಲ ಕೃಷ್ಣ, ಇದ್ರಲ್ಲಿ ನೀನೇ ಸುಟ್ಕೊಂಡ್ರೆ ಸೂಸೈಡ್, ಅದೇ ನಾನು ಸುಟ್ರೆ ಎನ್ಕೌಂಟರ್, ಡಿಸಿಷನ್ ಇಸ್ ಯುವರ್ಸ್, ಸರೆಂಡರ್. ನನ್ನ ಮುಗಿಸೋದಕ್ಕೆ ಅವತ್ತೊಂದು ಕ್ಷಣ ಸಾಕಾಗಿತ್ತು, ಆದರೆ ಬದಲಾಗೋಕ್ಕೆ ಅವಕಾಶ ಮಾಡಿಕೊಟ್ಟ. ಒಂದು ಸಮಯದಲ್ಲಿ ಹೊರಗೆ ಬಂದರೆ ಯಾರನ್ನು ಸಾಯಿಸ್ಬೇಕು ಅಂತ ಯೋಚಿಸ್ತಿದ್ದೆ, ಆ ಕಾಲ ಬದಲಾಗ್ಬಿಟ್ಟಿದೆ. ಇವಾಗ ನಾನು ಹೊರಗೆ ಬಂದರೆ ಮನೆಯಲ್ಲಿ ಮಗಳಿದ್ದಾಳೆ ಊಟ ಹಾಕಕ್ಕೆ, ಆಟ ಆಡೋದಕ್ಕೆ ಮೊಮ್ಮಗಳಿದ್ದಾಳೆ. ಇವಾಗ ನನ್ನ ಬದುಕಿಗೊಂದು ಅರ್ಥ ಇದೆ, ಬದಲಾಯಿಸ್ದ, ನನ್ನನ್ನು ಪೂರ್ತಿಯಾಗಿ ಬದಲಾಯಿಸ್ಬಿಟ್ಟ. ಅರ್ಥ ಆಯ್ತು, ಅರ್ಥ ಆಯ್ತು. ಅವನೇನು ಅಂತ ನಾನು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡೆ. ಇನ್ನು ನನಗೆ ಬಿಡು, ನಾನು ನೋಡ್ಕೋತೀನಿ. ಲೇ ತಮ್ಮ, ಬದಲಾಗಿದ್ದು ನಾನು, ಅವನಲ್ಲ. ಇವಾಗ್ಲೂ ಅದೇ ಕ್ರ್ಯಾಕು. ಬ್ಯಾಕ್ಗ್ರೌಂಡ್ ಅಂತ ಏನಾರು ಹೇಳಿದ್ಯೋ, ಬ್ಯಾಲೆನ್ಸ್ ತಪ್ಪಿಡ್ತಾನೆ ಜೋಪಾನ. ಇಷ್ಟು ಸಲ ಹೇಳ್ಬೇಕಣ್ಣ, ನಾನು ನೋಡ್ಕೋತೀನಿ ಅಂತ ನಿಮ್ಗೆ ಹೇಳದ್ನಲ್ಲ. ಯಾರು ನೋಡೋಣ. ಒಂದು ಒಂದು ಗಂಟೆ ಆಯ್ತು. ಎಲ್ಲಯ್ಯ ನಿಮ್ ಸಿ ಐ ಬರ್ತಿದ್ದಾರೆ ಸರ್. ಶೆಟ್ಟಿ ಸರ್. ನೀನೇನ ಆಗಡ್ವಾ? ಚಿಕ್ಕ ಮಗು ಕಣೋ, ನಾಯಿಗಳ ಹತ್ರ ಕಚ್ಚಿಸ್ತೀಯ ಮಗುನ? ಬುದ್ಧಿ ಇದೆ ಲದ್ದಿದೆ ತಲೆಯಲ್ಲಿ? ಸರ್ ಸರ್, ತಪ್ಪಾಗ್ಬಿಟ್ಟಿದೆ ಸರ್, ಅದಕ್ಕೆ ಒಪ್ಕೋಣ ಅಂತ ಬಂದೆ ಸರ್. ಕೂಲಿ ಕೆಲಸದಲ್ಲಿರೋ ಚಿಕ್ಕ ಫ್ಯಾಮಿಲಿ, ಟ್ರೀಟ್ಮೆಂಟ್ ಕಷ್ಟ ಅಮೌಂಟ್ ಹೇಗೆ ಕಟ್ಟಕ್ಕಾಗುತ್ತೋ? ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಸರ್, ಸಿಟಿಲಿ ಬೆಸ್ಟ್ ಹಾಸ್ಪಿಟಲ್ಗೆ ಬೆಸ್ಟ್ ಡಾಕ್ಟರ್ ಹತ್ರ ನಾನೇ ಕರ್ಕೊಂಡು ಹೋಗ್ತೀನಿ, ಪ್ರಾಣ ಕೊಟ್ಟು ಕಾಪಾಡ್ತೀನಿ. ಒಂದು ನಿಮಿಷ ಸರ್. ಹಲೋ, ನಾನು ಎಂ ಪಿ ವೈಭವ್ ಸರ್ಕಾರ್ ಮಾತಾಡ್ತಾ ಇದ್ದೀನಿ. ಯಾವನೋ ಯಾವನದ್ದು ನಿನ್ನ ಪೊಲೀಸ್ ಸ್ಟೇಷನ್ ಮೆಟ್ಲಿಸ್ತಿದ್ದು? ನಮ್ಮ ಬ್ಯಾಗ್ ಗ್ರೌಂಡ್ನಲ್ವಾ? ಅಣ್ಣ ನಿನ್ ಕೈ ಮುಗಿತೀನಿ, ಚಿಕ್ಕ ಕೆಲ್ಸದ ಮೇಲೆ ಇದೀನಿ, ಮತ್ತೆ ಫೋನ್ ಮಾಡ್ತೀನಿ, ಫೋನ್ ಇಡು. ಮಾತು ಮುಗಿಸ್ತೇ ಸರ್. ಪಾಪು ಆರ್ ತಿಂಗಳು ಸ್ಕೂಲ್ ಬಿಟ್ರೆ ಮುಂದೆ ಎಜುಕೇಷನ್ ನಾನು ನೋಡ್ಕೋತೀನಣ್ಣ. ಪಾಪು ಓದೋವರೆಗೂ ನಾನು ಓದಿಸ್ತೀನಿ. ಡಾಕ್ಟರ್ ಓದ್ತೀನಿ ಅಂದ್ರೆ ಡಾಕ್ಟ್ರು, ಇಂಜಿನಿಯರ್ ಓದ್ತೀನಿ ಅಂದ್ರೆ ಇಂಜಿನಿಯರು, ಎರಡು ಸೇರು ಓದ್ತೀನಿ ಅಂದ್ರೆ ಎರಡು. ಯಾರು? ಏ ನಾನಯ್ಯ, MLA ವೆಂಕಟೇಶ. ನನ್ನ ನಂಬರ್ ಇಲ್ವಾ ನಿನ್ನ ಹತ್ರ? ಕಣ್ಣಿ ಬೂದಿ ಬಿದ್ದು ಕಣ್ಣಲ್ಲಿ ಪೊರೆ ಕಟ್ಟಿದೆ, ದೃಷ್ಟಿನೇ ಹೊರಟೋಗಿದೆ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ, 75 ಮಂದಿನ ಹಾಕೊಂಡು ಲಾರಿಲ್ ಬರ್ತಿದ್ದೀನಿ ಈಗ. ನಮ್ ಬಗ್ಗೆ, ನಮ್ ಬ್ಯಾಕ್ ಗ್ರೌಂಡ್ ಬಗ್ಗೆ ಅವನಿಗೀಗ ಅರ್ಥ ಆಗ್ಬೇಕು. ಏನು ಅರ್ಥ ಆಗದ್ ಬೇಡ, ನಿನ್ ಕೆಲ್ಸ ನೀನ್ ಹುಡ್ಕೊ, ನನ್ ಕೆಲ್ಸ ನಾನು ಹುಡ್ಕೋತೀನಿ. ಫೋನ್ ರಿಯಲ್ ಎಸ್ಟೇಟ್ ನೋಡ್ ಸರ್. ಇವಾಗ ನೀನ್ ಮಾತಾಡಿರೋದು ಪ್ರತಿಯೊಂದು ಪೇಪರ್ ನಲ್ಲಿ ಇರಬೇಕು, ಅದ್ರ ಮೇಲೆ ನಿನ್ ಸಿಗ್ನೇಚರ್ ಇರಬೇಕು. ಆ ಬಾಂಡ್ ಪೇಪರ್ನ ರೆಡಿ ಮಾಡಿಸಿ ಪಾಪು ಅವ್ರ ಅಪ್ಪ ಅಮ್ಮನೆ ಬರಕೇಳಿ.
ಸ್ಟೇಷನ್ ಅಲ್ಲಿ ಇರ್ಬೇಕಾದ್ರೆ ಫೋನ್ ಅನ್ನ ಸೈಲೆಂಟ್ ಮೋಡಲ್ಲಿ ಹಾಕೋದಕ್ಕೆ ಅಭ್ಯಾಸ ಮಾಡ್ಕೋ. ಅದು ಎಲ್ಲಿ ಸೈನ್ ಹಾಕ್ಬೇಕು ಅಂತ ಹೇಳಪ್ಪ, ಹಾಕ್ಬಿಡ್ತೀನಿ. ಇರಿ ಸರ್, ಬರಿಬೇಕಲ್ವಾ? ಅಯ್ಯೋ, ಏನಯ್ಯ ಮುಖ ನೋಡ್ತಿದ್ಯಾ? ಮೊದಲು ನಾನು ಸೈನ್ ಹಾಕ್ಬಿಡ್ತೀನಿ, ಆಮೇಲೆ ನೀನು ಇಷ್ಟ ಬಂದಿದ್ದು ಬರ್ಕೋ. ಎಷ್ಟೊತ್ತಿಂದ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ಕಟ್ ಮಾಡ್ತಾ ಇದ್ದಿಲ್ಲ. ಯಾರು ಯಾರು ಬಾಬಾ ನಿನ್ನ ಸ್ಟೇಷನ್ ಕರ್ಕೊಂಡ್ ಬಂದಿದ್ದೋ? ಅಲ್ಲ, ನಾವೇನೋ ನಮ್ಮ ಬ್ಯಾಕ್ಗ್ರೌಂಡ್ ಏನು ಅಂತ. ಏನು ನಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳು ಬಾಬಾ. ಗಿಣಿ ಹೇಳ್ದಂಗ್ ಪದೇ ಪದೇ ಹೇಳ್ದೆ, ಹಂಗೋಗಿ ಬಂದಿದ್ಯಾ? ಎಲ್ಲ ನೀನ್ ಹೇಳ್ದಂಗೆ ಮಾಡ್ದೆ ಅಣ್ಣ. ಆದ್ರೆ ಕರೆಕ್ಟ್ ಆಗಿ ಸೆಟ್ ಆಗೋ ಟೈಮಲ್ಲಿ ಶೋಭನ ಕೋಣೆಗೆ ಟೆಲಿಗ್ರಾಮ್ ಬಂದಂಗ್ ಬಂದ್ಬಿಟ್ಟ ಪಾಪ. ಯಾವ ವಿಷಯ ಹೇಳಂಗಿಲ್ವೋ ಅದೇ ವಿಷಯನೆ ಹೇಳ್ದ. ಆ ನಿಮಿಷದಲ್ಲೇ ನನ್ ರಾಜ್ಯ ಹೋಗ್ಬಿಡ್ತು, ನನ್ ಕಷ್ಟಪಟ್ಟಿದ್ದೆಲ್ಲ ಹೋಗ್ಬಿಡ್ತು. ಆ ನಾಯಿ ಕೇಸು ಮತ್ ನನ್ ಪೆಂಡಿಂಗ್ ಕೇಸ್ನೆಲ್ಲ ಹಾಕ್ಜಡ್ದು. ಹೌದು, ಯಾವ ಕೇಸ್ ಮೇಲೆ ಒಳಗಾಕಿದಾನೆ ಹೇಳ್ತೀರಣ್ಣ? ಬಣ್ಣ ನಿನಗೆ ಮೊಳೆ ಅಣ್ಣ, ನನಗೆ ಮ್ಯಾಂಗೋ ಅಣ್ಣ. ಬಲಿ ಮಾವಿನಕಾಯಿ. ಸರಿ, ಅದ್ ಬಿಡು, ಟೀ ಕುಡಿತೀಯಾ? ಕುಡಿತೀನಣ್ಣ. ಲೇ ತಮ್ಮ, ಮೂರ್ ಕೊಡೋ. ನೋಡಕ್ ವಿಚಿತ್ರವಾಗಿದ್ಯಾ? ಹೊಸದಾಗ ಬಂದ? ಹೌದು, ತಿಹಾರ್ ಜೈಲಿಂದ ಟ್ರಾನ್ಸ್ಫರ್ ತಗೊಂಡು ನಾನು ಇಲ್ಲಿಗೆ ಬಂದಿರೋದು. ನೀನೇನಯ್ಯ, ಯಾರೇ ಆದ್ರೂ ಚಿಕ್ಕ ಜೈಲಿಂದ ಪಟ್ಟಣ ಜೈಲಿ ಟ್ರಾನ್ಸ್ಫರ್ ಕೇಳ್ತಾರೆ, ಫೆಸಿಲಿಟಿ ಸೂಪರ್ ಆಗಿರುತ್ತೆ ಅಂತ. ನೀನೇನ್ ಅಲ್ಲಿಂದ ಇಲ್ಲಿಗೆ ಬಂದಿದ್ಯಾ? ತಿಹಾರ್ ಜೈಲಲ್ಲಿ ಸೆಕ್ಯೂರಿಟಿ ಜಾಸ್ತಿ, ತಪ್ಪಿಸ್ಕೊಳಕ್ ಚಾನ್ಸೇ ಇಲ್ಲ. ಇಲ್ಲಾದ್ರೆ ಈಸಿ ಅಂತ. ಇವಾಗ ತಾವ್ ಅರ್ಜೆಂಟ್ ಆಗಿ ತಪ್ಪಿಸ್ಕೊಂಡು ಎಲ್ಲೋಗ್ಬೇಕು? ಕೊಲೆ, ಕೊಲೆ ಮಾಡಕ್ಕೆ. ಯಾರನ್ನ? ವೀರ ಶಂಕರ್ನ. ಪೃಥ್ವಿರಾಜ್ ವೀರ ಶಂಕರ್ನ. ನಿಮ್ಗೊಂದ್ ಗೊತ್ತ? ಅವ್ನ್ ನಮ್ಗೆಲ್ಲ ಗುನ್ನೈಟ್ ಒಳಗ್ ಕಳಿಸ್ತಾ, ನೀನ್ ಗುನ್ನೈಟ್ ಇಡ್ಸ್ಕೊಳಕ್ಕೆ ಬಂದಿದೀಯಲ್ಲೋ. ಇವಾಗ ಅರ್ಥ ಆಯ್ತಲ್ಲ, ಇದೇ ಫ್ರೆಂಡ್ಸ್ ಮ್ಯಾಟ್ರೋ. ಪ್ರತಿ ಕ್ಷಣ ಬದ್ಲಾಗೋ ಅಂತ ಬದುಕು ನಮ್ದು. ಏನ್ ಬೇಕಾದ್ರೂ ಬದಲಾಯಿಸ್ಬೋದು, ಹೇಗ್ ಬೇಕಾದ್ರೂ ಬದ್ಲಾಗ್ಬಹುದು. ಅದಕ್ಕೆ ಇರೋ ಅಷ್ಟು ದಿನ ಹ್ಯಾಪಿಯಾಗಿ ಇದ್ಬಿಡೋಣ. ಸ್ವಲ್ಪ ದಿನ ವೇಟ್ ಮಾಡಿ, ಮತ್ತೆ ಸಿಗೋಣ.